Take your seat. Thank you. Your qualification, you know? Postgraduate in publicity and advertisement. Tagore. Good. Mr. Ramin, you have a small test. This A1 perfume bagge team al advertisement kodbeku. Idanna yaru iti design martira? ಮಧ್ಯದಲ್ಲಿ ಮಾತಾಡಬೇಡಿ ಮೂಡ್ ಹಾಳಾಗುತ್ತೆ ಏನ್ ಮಾಡ್ತಾ ಇದ್ದೀರಾ ಡಿಸೈನ್ ಏನ್ ನಡೀತಾ ಇದೆ ಅಲ್ಲಿ ನಿನ್ನಂತವ್ರಿಗೆ ಆ ಡಿಸೈನ್ ಕೆಲಸ ಕೊಟ್ರೆ ನಮ್ ಕಂಪನಿನೇ ಹಾಳಾಗುತ್ತೆ ಗೆಟ್ ಔಟ್ ಏನಯ್ಯ ಮಾಡ್ದೆ ಮಿಸ್ಟರ್ ನೀವ್ಯಾರು ನಾನು ಈ ಕಂಪನಿ MD ಅಯ್ಯೋ ನಮಸ್ಕಾರ ಸರ್ ಐ ಆಮ್ ವೆರಿ ಸಾರಿ ಮೇಡಮ್ ನಾನು ಇಷ್ಟೊತ್ತವರೆಗೂ ಮಾಡಿದ್ದು ಅಡ್ವರ್ಟೈಸ್ಮೆಂಟ್ ಸ್ಯಾಂಪಲ್ ಡಿಸೈನ್ ಅಷ್ಟೇ ಯಾವಾಗಲೂ ನಿಮ್ಮ ಮನಸ್ಸಿಗೆ ಮುದ ನೀಡುವುದು ಪರಸ್ಪರ ಆಕರ್ಷಣೆಗೆ ಸ್ಫೂರ್ತಿ ನೀಡುವುದು ನಿಮ್ಮ ಮೆಚ್ಚಿನ ಪರ್ಫ್ಯೂಮ್ A1 ಪರ್ಫ್ಯೂಮ್ ಅನ್ನು ಉಪಯೋಗಿಸಿರಿ ಟಂಟಡನ್ ಹಾಗಿದೆ ಸರ್ ಆಹಾ ವಂಡರ್ಫುಲ್ ಸೂಪರ್ಬ್ ಇಷ್ಟೊಂದು ಅದ್ಭುತವಾಗಿ ಆಡ್ ಡಿಸೈನ್ ಮಾಡುವವರೇ ನಮ್ಮ ಕಂಪನಿಗೆ ಬೇಕಾಗಿರೋದು ಮಿಸ್ಟರ್ ಯು ಆರ್ ಸೆಲೆಕ್ಟೆಡ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಗುಡ್ ಲಕ್ ನೋಡಿ ಮಿಸ್ಟರ್ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಆಫೀಸಿಗೆ ಬಂದಿರಬೇಕು ಒಂದು ನಿಮಿಷ ಲೇಟ್ ಆದರೂ ಯು ವಿಲ್ ಬಿ ಡಿಸ್ಮಿಸ್ಡ್ ಬಿ ಕೇರ್ಫುಲ್ ಓಕೆ ಮೇಡಂ You stupid! No, no, madam. You watch what you do. My friend is Singapore and Tankot. It's all right. Then PA na hogi meet maadi appointment order told. Thank you, madam. Hi, Madhu. Hi. Yene, nin flat alli nee naatira naatka success ah? 100% success kane. Ig yaru nan tantege barala. Happy agidini. Ayyappa. ಡೈರಿ ಫೋಟೋ ಅದನ್ನು ಚೆನ್ನಾಗಿದೆ ಅಲ್ಲ ತುಂಬಾ ಚೆನ್ನಾಗಿದೆ ಇಂತ ಫೋಟೋ ಹುಡುಕಿದ್ರೆ ಸಿಕ್ಕಲ್ಲ ಅದಕ್ಕೆ ಜೋಪಾನವಾಗಿ ಇಟ್ಕೊಂಡಿರೋದು ಪ್ಲೀಸ್ ಕೊಡ್ತೀರಾ ಈ ಫೋಟೋನ ನೀವು ನೋಡಿದ್ದು ಹೌದು ಮೈ ಗಾಡ್ ನಾನು ಬೇರೆ ಫೋಟೋ ಅನ್ಕೊಂಡಿದ್ದೆ
ಹಲೋ ಮಿಸ್ ಒನ್ ಮಿನಿಟ್ ಮತ್ತೇನ್ರಿ ನಿಮ್ದು ನಿಮ್ಗೆ 69 ಗೊತ್ತಾ ಏನ್ರಿ ಅದು ಅದೇ ಮನೆ ನಂಬರ್ 69 ಪೆಟ್ಗೇರಿ ಬಸಪ್ಪ ಲೇನು ಇದೇ ಪೆಟ್ಗೇರಿ ಬಸಪ್ಪ ಲೇನು ಅದೇ ನಂಬರ್ 69 ಯಾರು ಬೇಕಾಗಿತ್ತು ಅದೇ ನವೀನ್ ರಾಜೇಶ್ ಓ ಅವರಾ ಕರೆಕ್ಟ್ ಆಗಿದೆ ಅವರ 69 ನೀವು 99 ಎಲ್ಲ ನಿಮ್ಮ ಆಶೀರ್ವಾದ ಹೋಗಿ ಅದೇ ಮನೆ ಬನ್ನಿ ಸಾರಿ ಏನ್ರಿ ನೋಡ್ತಿದ್ದೀರಾ ಹೋಗ್ರಿ ಇಲ್ಲಿಂದ ಓಕೆ ಓಕೆ ಹೋಗ್ತೀನಿ ಓ ಇದಾ ಸಮಾಚಾರ ನೋ ಎದುರುಗಡೆ ಫ್ಲಾಟಲ್ಲಿ ಇರೋ ಗೀತಾ ಬರೋ ಹೊತ್ತಾಯ್ತು ಬಾರೋ ಬೇಗ ಛೇ ಇನ್ನೂ 2 ನಿಮಿಷ ಇದೆ ಇರೋ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಏನೋ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟೆ ಅಲ್ವೋ ಬೆಂಗಳೂರಲ್ಲಿರೋ ಬ್ಯೂಟಿಫುಲ್ ಹುಡುಗಿರನ್ನ ನೋಡಿದವರು ಅಪ್ರಾಣೆ ಹಳ್ಳಿಲಿ ಇರಕ್ಕಾಗಲ್ಲ ಅದಕ್ಕೆ ಬಂದ್ಬಿಟ್ಟ ಅಲ್ವೇನ ಆನಂದ್ ಹಾಗೇನಿಲ್ಲ ಸಡನ್ ಆಗಿ ಒಂದು ಇಂಟರ್ವ್ಯೂ ಬಂತು ಅದಕ್ಕೆ ಬಂದೆ ಆಹಾ ವೆರಿ ಗುಡ್ ನಮ್ಮ ಮನೆ ಹುಡುಕೋದು ಬಹಳ ಕಷ್ಟ ಆಯ್ತನೇ ಒಬ್ಳು ಬ್ಯೂಟಿ ನಿಮ್ಮ ಮನೆವರೆಗೂ ಕರ್ಕೊಂಡು ಬಂದು ತೋರಿಸ್ಬಿಟ್ಟು ಹೋದ್ಲು ಬ್ಯೂಟಿ ಮನೆ ತೋರಿಸಿದ್ಲ ಯಾರು ಅವಳು ಅದೇ ಆ ಎದುರುಗಡೆ ಅಪಾರ್ಟ್ಮೆಂಟ್ ಇಂದ ಹೋಗ್ತಿದ್ದಾಳಲ್ಲ ಆ ಬ್ಯೂಟಿ ಅವಳೇ ಯಾಕೋ ಹಾಕ್ ಬೆಚ್ಚ ಬೀಳ್ತಿದ್ದೀರಾ ಗೀತಾ ಎಂ ಎ ಆ ಕಾಳಿಕಾ ದೇವಿ ನಿನ್ನ ಹತ್ರ ಮಾತಾಡಿದ್ಲ ಎಸ್ ಆ ಭದ್ರಕಾಳಿ ನಿನಗೆ ನಮ್ಮನೆ ತೋರಿಸಿದ್ಲ ಹೌದು ಕಣ ಮತ್ತೆ ಅವ್ಳು ನಮ್ಮಿಬ್ರು ಕೆನಗೆ ಯಾಕೆ ಹೊಡೆದ್ಲು ನಿಮ್ ಸ್ಟಾರೆ ಬೇರೆ ಕಣ್ರು ನನ್ ಸ್ಟಾರು ಸ್ಪೆಷಲ್ ನಾನು ಆ ಬ್ಯೂಟಿನೇ ಮದುವೆ ಮಾಡ್ಕೊಳ್ಳೋದು ಅಪ್ಪ ಆನಂದ್ ಅವಳ ಆಸೆ ಬಿಟ್ಟು ಬೇರೆ ಪ್ರಯತ್ನ ಮಾಡು ಯಾಕೆ ಯಾಕೆ ಅಂದ್ರೆ ಇವನಿಗೋಸ್ಕರ ಅಂತಾನೆ ಇವ್ರ ಅಪ್ಪ ಕಟ್ಸಿರೋ ದೊಡ್ಡ ಮನೆ ಇದ್ರು ಅವಳಿಗೆ ಲೈನ್ ಹುಡಿಬೇಕು ಅಂತಾನೆ ಅವಳು ಫ್ಲಾಟ್ ಎದುರುಗಡೆ ನಾವಿಬ್ರು ಮನೆ ಮಾಡಿ 1 ವರ್ಷ ಆಯ್ತು ಇದುವರೆಗೂ ನಮ್ ಜೊತೆ ಲವ್ ಮಾಡೋದಿರ್ಲಿ ನಮ್ ಕಡೆ ಒಂದೇ ಒಂದು ಲವ್ ಲುಕ್ ಕೂಡ ಕೊಟ್ಟಿಲ್ಲ ಅಂತದ್ರಲ್ಲಿ ಇವತ್ತು ಬಂದಿರೋ ನಿನ್ ಜೊತೆ ಮದುವೆ ಆಗ್ಬಿಡ್ತಾಳ ಹೋಗಲ್ಲೋ ನೋಡ್ತಾ ಇರೋ ಇನ್ 6 ತಿಂಗಳ ಒಳಗೆ ಅವಳು ನನ್ನ ಹೆಂಡತಿಯಾಗಿ ನನ್ನ ಪಕ್ಕದಲ್ಲೇ ಇರ್ತಾಳೆ ಏನ್ರು ಆ ಎದುರುಗಡೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಯಾವ್ದಾದ್ರು ಫ್ಲಾಟ್ ಖಾಲಿ ಇದೆಯಾ ಮೊನ್ನೆ ತಾನೇ ಅವಳ ಪಕ್ಕದ ಫ್ಲಾಟ್ ಖಾಲಿ ಆಯ್ತು ಯಾಕೆ ಬಾಡಿಗೆ ಹಿಡಿಯಕ್ಕೆ ಆದ್ರೆ ಆ ನನ್ನ ಮಗ ಓನರು 25,000 ರೂಪಾಯಿ ಅಡ್ವಾನ್ಸ್ ಕೇಳ್ತಾನಲ್ಲಪ್ಪ 25,000 ರೂಪಾಯಿ ಅಡ್ವಾನ್ಸ್ ಅಷ್ಟೊಂದು ಹಣಕ್ಕೆ ಎಲ್ಲಿ ಹೋಗ್ಲಿ ಡೋಂಟ್ ವರಿ ಮೈ ಫ್ರೆಂಡ್ ಗುರುಮೂರ್ತಿ ಅಂತ ಒಬ್ಬ ಲೇವಾದೇವಿ ವ್ಯವಹಾರ ಮಾಡ್ಕೊಂಡಿದ್ದಾನೆ ಕೆಲ್ಸಕ್ಕೆ ಹೋಗೋರ್ಗೆ ಅವ್ನ್ ಖಂಡಿತ ಸಾಲ ಕೊಡ್ತಾನೆ ಇದನ್ನ ಹೆಲ್ಪ್ ಮಾಡ್ಬಿಡ ಸಾಕು ಶೂರ್ ಥ್ಯಾಂಕ್ ಯು ನೋಡಯ್ಯ ಅಸಲು ಬಡ್ಡಿ ಎಲ್ಲಾ ಸೇರಿಸಿ ಪ್ರತಿ ತಿಂಗಳು 1ನೇ ತಾರೀಕು ಕರೆಕ್ಟ್ ಆಗಿ 2,000 ರೂಪಾಯಿ ತಂದು ಕೊಡ್ಬೇಕು 1 ತಿಂಗಳು ಕೊಡೋದು ಮರ್ತಿಯೋ ಮನೆಗೆ ಬಂದು ಸಾಮಾನು ಎಲ್ಲ ಎತ್ಕೊಂಡು ಹೋಗ್ಬಿಡ್ತೀನಿ ಒಪ್ಪಿಗೆನಾ ಒಪ್ಪಿಗೆ ರುಜು ಹಾಕಿಲಿ ಅಬ್ಬಾ ಥ್ಯಾಂಕ್ ಯು ಫ್ರೆಂಡ್ಸ್ ಕಂಡೀಷನ್ ನಂಬರ್ 1 ನಮ್ಮ ಫ್ಲಾಟ್ ನ ಮದುವೆ ಆಗಿರೋರು ಮಾತ್ರ ಕೊಡೋದು ನಿಮ್ಗೆ ಮದುವೆ ಆಗಿದೆಯಾ ಯಾವಾಗ ಆಗೋಗಿದೆ ಮೇಡಮ್ ಬಾಡಿಗೆ ಯಾವುದು ಮನೆ ಸಿಕ್ಕಿರಲಿಲ್ಲ ಅಂತ ಇನ್ನು ಸಂಸಾರ ಮಾಡಕ್ಕೆ ಕರ್ಕೊಂಡು ಬಂದಿಲ್ಲ ಅಷ್ಟೇ ಒಂದ್ ವೇಳೆ ಈ ಫ್ಲಾಟ್ ನಾವು ನಿಮ್ ಕೋರ್ಟ್ ಮೇಲೂ ನಿಮ್ ಹೆಂಡತಿನ ನೀವು ಕರ್ಕೊಂಡ್ ಬರ್ಲಿ ಅನ್ಕೊಳ್ಳಿ ಅವಾಗ ನಾವೇನ್ ಮಾಡ್ಬೇಕು ವೆರಿ ಸಿಂಪಲ್ ನೀವೇ ಇನ್ನೊಂದ್ ಹೆಂಡತಿನ ಸಪ್ಲೈ ಮಾಡ್ಬಿಟ್ರೆ ಮುಗಿದೋಯ್ತು ಏನಂದ್ರೆ ಇನ್ನೊಂದ್ ಹೆಂಡತಿನ ನಾವು ನಿಮ್ ಸಪ್ಲೈ ಮಾಡ್ಬೇಕ ಮತ್ತಿನ್ನೇನ್ ಸರ್ ಮನೆ ಸಿಕ್ಕಿದ ಮೇಲೂ ಒಂಟಿಯಾಗಿ ಹೇಗಿರಕ್ಕಾಗತ್ತೆ ಕಂಡೀಷನ್ ನಂಬರ್ 2 ಇದು ಡೀಸೆಂಟ್ ಫ್ಯಾಮಿಲೀಸ್ ಇರುವಂತ ಅಪಾರ್ಟ್ಮೆಂಟ್ ಡೀಸೆಂಟ್ ಆಗಿರ್ಬೇಕು ಮನೆ ಗ್ಯಾರಂಟಿ ತಾನೆ ಮೇಡಮ್ ಅಡ್ವಾನ್ಸ್ ಆನಂದ್ ಆನಂದ್ ಜೊತೆ ಚಾಲೆಂಜ್ ಕಟ್ಟಿ ಇವಳ ಮನೆವರೆಗೂ ಬಂದ್ಬಿಟ್ವಲ್ಲ ಬಂಡ ಒಳಗೆ ಬಾರೋ ಹೋಗೋಣ ಇದ್ದಕ್ಕಿದ್ದಂಗೆ ಎಲ್ ಭಯ ಆಗ್ಬಿಟ್ಟ ಇವನು ಏನ್ ಮಾಡ್ತಿದ್ಯೋ ಆ ಬ್ಯೂಟಿ ಸೀರೆ ಬದಲಾಯಿಸ್ತಾ ಇದ್ದಾಳೋ ಎಂತ ಮೈ ಬಣ್ಣ ಜಾಗಬಿಡ ಅಷ್ಟು ಸುಂದರವಾದ ಕಾಲುಗಳು ಒಳ್ಳೆ ಬಾಳೆ ದಿಂದು ಸುಂದರವಾದ ಸಂಟ ಈ ಕಡೆ ಬಾರಯ್ಯ ಈಗ ನನ್ನ ಸರ್ದಿ
ಸುಮ್ಮಿರು ಡಿಸೈಡ್ ಮಾಡಣ ಒಳಗ್ ಬರದ್ ಬಿಟ್ಟು ಅಲ್ಲೇನ್ರ ಮಾಡ್ತಿದ್ರಾ ಈಶು ಯಾರಿಗಂತ ಯಾರಿಗೆಲ್ಲ ಕೀಪ್ ಒಳ್ಳೆ ಚಾನ್ಸ್ ಮಾರೆ ಬಾ 36 26 36 ಕರೆಕ್ಟ್ ಆಗಿ ನಾನು ಅನ್ಕೊಂಡ ಹಾಗೆ ಇದೆ ಇರಿ ಇರಿ ಈ ಕಡೆ ಬರಯ್ಯ ಅಪಾರ್ಟ್ಮೆಂಟ್ಗೆ ನಾನು ಓನರು ನಾನು ಹೇಳ್ಸಂತ ಹೇಳ್ಬೇಕು ಈಗ ಈಗ ನಿಮ್ ಸರ್ದಿ ಬನ್ನಿ ಬನ್ನಿ ಎಷ್ಟೊತ್ತಿಂದ ನೀನೇ ನೋಡ್ತಿದ್ಯ ಬಾರಯ್ಯ ಈ ಕಡೆ ತಳ್ಳ ಇವ್ ನಿಂದೆ ನನ್ನಿಂದ ಬಾ ನಂಜಾಗ ಅಯ್ಯ ತಳ್ಳ ಅವ್ನ ಯು ರಾಸ್ಕಲ್ಸ್ ನಾಚಿಕೆಯಿಂದ ಕೀಹೋಳಿಂದ ನೋಡ್ತಿದ್ದೀರಾ ಈ ಅಪಾರ್ಟ್ಮೆಂಟ್ ಯಾರು ನಿಮ್ ಬರಕ್ಕೆ ಹೇಳಿದ್ದು ನಾನೇ ಇವರು ನನ್ನ ಫ್ರೆಂಡ್ಸ್ ಇನ್ಮೇಲೆ ನಾನು ನಿಮ್ಮ ಪಕ್ಕನೇ ವಾಟ್ ಅಂದ್ರೆ ನಿಮ್ಮ ಪಕ್ಕದ ಪೋರ್ಷನ್ ಟೆನೆಂಟ್ ಅಂತ ಇಲ್ಲಿ ನೋಡಿ ಆನಂದ್ ನಿಮ್ಮ ಹೆಸರು ಆನಂದ ಎಸ್ ಮಿಸ್ ಐ ಆಮ್ ಸಾರಿ ಮಿಸಸ್ ಗೀತಾನಂದ್ ಅವರೇ ನಿಮ್ಮ ಗಂಡನೂ ನಾನು ಒಂದೇ ಏನಂದ್ರೆ ಅಂದ್ರೆ ನಿಮ್ಮ ಗಂಡನ ಹೆಸರು ನನ್ನ ಹೆಸರು ಒಂದೇ ಅಂದೆ ಯು ಕರೆದ್ರಾ ನೋ ಅಯ್ಯಪ್ಪ ವೆಲ್ ಡನ್ ಗುರು ಓಪನಿಂಗ್ ಇಸ್ ಸೂಪರ್ ಅಪ್ ವಿಶ್ ಯು ಆಲ್ ದಿ ಥ್ಯಾಂಕ್ ಯು ಇದೇನಿದು ಇದ್ದಕ್ಕಿದ್ದಾಗೆ ಹೊಸ ಬೋರ್ಡ್ ಬಂದ್ಬಿಟ್ಟಿದೆ ಒಳಗ್ ಹೋಗಿ ನೋಡೋಣ ಯಾರಿದ್ದಾರೆ ಅಂತ ಹಾಯ್ ರಿಯಲ್ ಹೀರೋ ನೀವು ಕೃಷ್ಣವೇಣಿ ಕೃಷ್ಣವೇಣಿ ಬನ್ನಿ ಬನ್ನಿ ಒಳಗ್ ಬನ್ನಿ ಇವರೆಲ್ಲ ಯಾರು ನಿಮ್ ಗರ್ಲ್ ಫ್ರೆಂಡ್ಸ್ ಇಲ್ಲ ಇಲ್ಲ ಮಾಡೆಲ್ಸ್ ಮಾಡೆಲ್ಸ್ ಅಂದ್ರೆ ಸಿನಿಮಾದಲ್ಲಿ ಹೀರೋಯಿನ್ ಆಗೋಕೆ ಇದು ಮೊದಲನೇ ಸ್ಟೆಪ್ ಹೌದಾ ಸರ್ 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 ನಾನು ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ ನೀವು ನನ್ನ ಇಟ್ಕೋತೀರಾ ಮಾಡೆಲ್ ಆಗಿ ಇಟ್ಕೋತೀರಾ ಅಂದೆ ಅಷ್ಟೇನಾ ನಾ ಹೆದರ್ಕೊಂಡ್ ಬಿಟ್ಟಿದ್ದೆ ಖಂಡಿತವಾಗಿ ನಿಮಗೆ ಮಾಡೆಲಿಂಗ್ ಅಲ್ಲಿ ಚಾನ್ಸ್ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ನಾನು ಏನ್ ಮಾಡ್ಲಿ ಅಂದ್ರೆ ಒಗೆಯೋದು ತೊಳೆಯೋದು ಅದನ್ನೆಲ್ಲ ನೀವ್ ಯಾಕೆ ಮಾಡ್ಬೇಕು ಕೆಲಸದವ್ರು ಇಟ್ಕೊಂಡು ಮಾಡಿಸ್ಕೋತೀನಿ ನನ್ನ ಯಾರಂತ ತಿಳ್ಕೊಂಡಿದ್ದೀರಾ ನಾನೇ ಅಪಾರ್ಟ್ಮೆಂಟ್ಸ್ ಗೆ AMI ಅಂದ್ರೆ ಅಪಾರ್ಟ್ಮೆಂಟ್ಸ್ ಮೇಂಟೆನೆನ್ಸ್ ಇನ್ಚಾರ್ಜ್ ನನ್ನ 10 ಜನ ಅಸಿಸ್ಟೆಂಟ್ಸ್ ಈ ಅಪಾರ್ಟ್ಮೆಂಟ್ ಅಲ್ಲಿ ಮನೆ ಕೆಲಸ ಮಾಡ್ತಿದ್ದಾರೆ ಆದ್ರೆ ನಿಮ್ಮ ಮನೆಗೆ ಮಾತ್ರ ನಾನೇ ಬರ್ತೀನಿ ಓಹೋ ಕೆಲಸದವಳ ಈ ನಿನ್ ಸ್ಟೈಲ್ ನೋಡಿ ನೀನೇ ಈ ಅಪಾರ್ಟ್ಮೆಂಟ್ಸ್ ಗೆ ಓನರ್ ಅನ್ಕೊಂಡ್ಬಿಟ್ಟಿದ್ದೆ ಈ ರೀತಿ ಸ್ಟೈಲ್ ಆಗಿ ಡ್ರೆಸ್ ಮಾಡ್ಕೋತಿಯಲ್ಲ ನಿನಗೆ ತಿಂಗಳಿಗೆ ಎಷ್ಟು ಇನ್ಕಮ್ 10,000 ಹಾಗಾದ್ರೆ ನನ್ನ ಮನೆಯಲ್ಲಿ ಕೆಲಸ ಮಾಡಕ್ಕೆ ನಿಮಗೆ ಎಷ್ಟು ಸಂಬಳ ಕೊಡಬೇಕು ಡೋಂಟ್ ವರಿ ಸರ್ ನೀವು ನನಗೆ ಸಂಬಳ ಕೊಡದೇ ಇದ್ರೂ ಪರವಾಗಿಲ್ಲ ಮಾಡೆಲ್ ಆಗಿ ಒಂದು ಚಾನ್ಸ್ ಕೊಟ್ಟರೆ ಸಾಕು ಹಾಗೆ ನನ್ನ ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬಿಡ್ತೀನಿ ಓಹೋ ಕೇಸ್ ಇದು ಸಿನಿಮಾ ಹುಚ್ಚು ಓಕೆ ಓಕೆ ಬೇಗ ಬೇಗ ಮನೆ ಕೆಲಸ ಮಾಡು ಓಕೆ ಸರ್ ಅಲ್ಲೇನ್ರಿ ಮಾಡ್ತಿದ್ದೀರಾ ನೀವು ಅದೇನಿಲ್ಲ ಮೊನ್ನೆ ತೋರೆ ಪಾಲಿಶ್ ಹಾಕ್ಸಿದ್ವಲ್ಲ ಅದ್ ಹೇಗಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ಅದನ್ನ ಆಮೇಲೆ ಚೆಕ್ ಮಾಡೋರಂತೆ ಮೊದ್ಲು ದೇರ್ಪುಜಿ ಹೂತಮ್ಮನ ಹೋಗಿ ಹೋಗ್ರಿ ಮಾರ್ಕೆಟ್ಗೆ ಏನೇ ನನ್ನೇನ್ ಕೆಲಸ ನೋಡ್ಕೊಂಡ್ಬಿಟ್ಟ ಆ ಕೆಲಸನ ವಾಚ್ಮನ್ಗಳು ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಈಗ ನೀನ ಹೊರಡು ಹೊರಡು ನಮಸ್ಕಾರ ನಮಸ್ಕಾರ ಇದನ್ನು ನೀವು ಗುಡಿಸ್ತಾ ಇದ್ದೀರಾ ಕೃಷ್ಣವೇಣಿ ಬರ್ಲಿಲ್ಲ ಅದಕ್ಕೆ ಯಾಕೇನಾಯ್ತು ನೀವು ಕಸ ಗುಡಿಸ್ತಾ ಇದ್ರೆ ನೋಡ್ಕೊಂಡ್ ಸುಮ್ಮನಿರಕ್ಕೆ ನನ್ನ ಕೈಲ ಆಗ್ತಾ ಇಲ್ಲ ನಿಮಗೆ ಯಾಕೆ ಶ್ರಮ ಕೊಡಿ ನಾನು ಗೀತಾ ನೀವ ಬನ್ನಿ ಬನ್ನಿ ಏನಿಲ್ಲ ಫ್ಲಾಟ್ ಮೇಂಟೆನೆನ್ಸ್ ಚಾರ್ಜ್ 100 ರೂಪಾಯಿ ಕಟ್ಟಬೇಕಾಗಿತ್ತಲ್ಲ ಕಟ್ಬಿಡಿ ಅಂತ ಹೇಳಕ್ ಬಂದೆ ಮರ್ತಿಲ್ಲ ನಾನೇ ಕಟ್ತೀನಿ ಹಾ ಯಾರಿದು ಹೊಸ ಕೆಲಸದಾಳ ಹೌದೌದು ಮುಖನೆ ತೋರಿಸ್ತಾ ಇಲ್ವಲ್ಲ ನೋಡಿ ಗೀತಾ ಅವ್ರೆ ಗುರ್ತು ಪರಿಚಯ ಇಲ್ದಿರೋರ್ನ ಈ ತರ ಕೆಲ್ಸಕ್ಕೆ ಇಟ್ಕೊಂಡ್ರೆ ನಮ್ಗೆ ಡೇಂಜರು ಇತ್ತೀಚೆಗಂತೂ
ಮನೆ ಕೆಲಸದವರು ಅಂತ ವೇಷ ಹಾಕೋ ಬಂದು ಮನೆನೆ ದೋಚ್ಕೊಂಡು ಹೋಗುವಂತ ಕಳ್ಳಬದ್ದಿ ಮಕ್ಕಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹುಷಾರಾಗಿರ್ಬೇಕು. ಗೀತಾ ಮೋರೆ, ಯಾರಿವನು? ಅಯ್ಯೋ ತಿರ್ಪೆ, ನನ್ನ ಮಗನೇ. ಯಾರ ನೀನು? ಕೆಲಸರ್ ಯೂನಿಯನ್ಗೆ ಮೆಂಬರ್ ಆಗ್ತೆ, ಯೂನಿಯನ್ ಕಾರ್ಡ್ ಇಲ್ದೆ ಈ ಫ್ಲಾಟ್ಗೆ ಮನೆ ಕೆಲಸ ಮಾಡಕ್ ಬಂದಿದ್ಯಲ್ಲ, ಎಷ್ಟೋ ಧೈರ್ಯ ನಿನ್ಗೆ. ಇಲ್ಲಿಂದ ಹೋಗ್ತಾ ಇಲ್ಲ. ನೀವು ಅಂತ ಗೊತ್ತಿಲ್ಲದೆ ಯದ್ವಾ ತದ್ವಾ ಹೊಡೆದ್ಬಿಟ್ನಲ್ಲ ಸರ್, ಎಂತ ಕೆಲಸ ಆಗೋಯ್ತು, ಈಗೇನ್ ಮಾಡೋದು? ಐ ಆಮ್ ಸಾರಿ ಸರ್. ಅಲ್ರಿ, ಇಷ್ಟ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಸಿರೋ ನಿಮಗೆ ಯಾಕ್ರಿ ಬಂತು ಇಂಥ ಚಿಲ್ರೆ ಬುದ್ಧಿ ಚಿಚಿ? ಅಲ್ರಿ, ಮಾರ್ಕೆಟ್ ಹೋಗಿ ಪೂಜೆ ಹೂ ತಗೊಂಬನಿನ್ರಿ, ನನ್ನ ನನ್ ಮನೆ ಕೆಲಸದೋನ್ ಅಂತ ದಬಾಯಿಸ್ಬಿಟ್ಟು ಇಂಥ ಕೆಲಸ ನೇನ್ರಿ ಮಾಡೋದು? ಹೋಗಿ ಬೇಡವೆ, ಈ ಕೃಷ್ಣವೇಣಿ ಇವತ್ತು ಈ ಮನೆಗೆ ಕೆಲ್ಸಕ್ ಬಂದಿದ್ದಾಳೋ ಇಲ್ವಾ ಅಂತ ನೋಡ್ಕೊಂಡು ಅಂತ ಬಂದೆ. ಇವತ್ತು ಇಲ್ಲಿ ಬರ್ತೀನಿ ಅಂತ ಹೇಳಿದ್ರು ಹೇಳಾಗಿದೆ. ಇಷ್ಟತ್ತು ಇವ್ರ ಯಜಮಾನ್ರ ಮನೇಲಿ ಕೆಲಸ ಮಾಡ್ತಿದ್ದೆ. ಇವರೇ ಅವರು, ಬೇಕಾದ್ರೆ ಕೇಳಿ ನೋಡಿ. ನಾನ್ ಸೆನ್ಸ್, ಇವರು ನನ್ನ ಯಜಮಾನ್ರ, ಹುಚ್ಚು ಹುಚ್ಚಾಗಿ ಮಾತಾಡ್ಬೇಡ. ಏನ್ ಹೇಳ್ತಿದ್ಯೆ? ಅವ್ರ ಯಜಮಾನ್ರು ಮಿಲಿಟರಿ ಆಫೀಸರ್ ಆಗಿದ್ದಾರೆ. ಬಾಯಿ ಮುಚ್ಕೊಂಡು ಮನೆಗೆ ನಡೀರಿ, ಅಲ್ಲಿ ವಿಚಾರಿಸ್ಕೊಳ್ತೀನಿ. ಹುಚ್ಚ ಬಾಯಿ, ನನ್ನ ಪರ್ಸನಲ್ ವಿಸಿಟ್ ಅಲ್ಲಿ ತಲೆ ಹಾಕ್ಬೇಡ ಅಂತ ಸಾವಿರ ಸಲ ಹೇಳಿದ್ರು, ಮತ್ತೆ ಅದನ್ನೇ ಮಾಡ್ತೀಯ? ನೀನು ಮೂಳೆ ಮುರಿದನೇ ಬುದ್ಧಿ ಬರೋದು. ಏನೇ, ಎಲ್ರು ಮುಂದೆ ನನ್ನ ವಿಚಾರಿಸ್ಕೊಂತೀನಿ ಅಂತ ಹೇಳ್ತೀಯ? ಎಷ್ಟೇ ಪೊಗ್ರು ನಿನಗೆ, ನೀನ್ ಕೋಪ ಇಳಿಸ್ತ ಹೋದ್ರೆ ನನ್ನ ಹೆಸರು ಪೈಲ್ ಒಂದ್ ಸೀಕ್ ಅಂತ ಏನೇ ಅಲ್ಲ. ನಿನ್ ಪೊಗ್ರು ಹೆಂಗ್ ಇಳಿಸ್ಬೇಕು ಅಂತ ನನಗೆ ಗೊತ್ತು ಕಣೆ. ಇನ್ನೊಂದ್ಸಲ ನಾಲ್ಕು ಜನದ ಎದುರುಗಡೆ ಮನ ಕಳಿತ್ಯಾ? ದಯವಿಟ್ಟು ಬಾಗಿಲು ತೆಗೀರಿ ಪ್ಲೀಸ್. ಬಾಗಿಲು ತೆಗಿ ಅನ್ನೋದಕ್ಕೆ ನೀವ್ ಯಾರ್ರಿ? ಶ್ರೀಕಂಠಯ್ಯನವರೇ, ನನ್ನ ಹೆಂಡತಿಗೆ ಚೌಟಿಂದ ಹೊಡೆದು ಬುದ್ಧಿ ಕಲಿಸೋ ಹೊತ್ತು ನನಗಿದೆ. ಏನೇ, ಹೊಸ ಜನದ ಮುಂದೆ ನನ್ ಮರ್ಯಾದೆ ಕಲಿತ್ಯ? ಸರ್ ಸರ್, ಅವ್ರ ಹೆಂಡತಿನ ಸಾಯಿಸ್ಬಿಡ್ತಿದ್ದಾರೆ, ದಯವಿಟ್ಟು ಕಾಪಾಡಿ ಸರ್. ಇನ್ನೊಂದ್ಸಲ ನನ್ ತಂಟೆಗ್ ಬಾ, ನಿನ್ ಚರ್ಮ ಚರ್ಮ ಸುಳ್ಬಿಡ್ತೀನಿ. ಇದನ್ ನೋಡಿದ್ರೆ ಗೊತ್ತಾಗಲ್ವಾ ಯಾರ್ ಹೊಡೆದ್ರು ಯಾರ್ ಹೊಡ್ಸ್ಕೊಂಡ್ರು ಅಂತ? ಗೊತ್ತಾಗ್ಬಿಡ್ತಾ? ಹೇಳ್ಬೇಡಿ, ನಮ್ಮಿಬ್ರು ಇರ್ಲಿ. ಎಲ್ರಿಗೂ ಗೊತ್ತಾಗ್ಬೇಕಲ್ಲ, ಬೇಗ ಹೊರಗಡೆ ಹೋಗಿ, ಇಲ್ಲಾಂದ್ರೆ ಮತ್ತೆ ಬಾರಿಸ್ತಾರೆ. ಯಾವ ಸಿಮೆ ಗಂಡನಯ್ಯ ಇವನು? ಯಾಕಮ್ಮ ಟೆಲಿಗ್ರಾಮ್ ಕೊಟ್ ಕರ್ಸ್ದೆ? ಸಂಗೀತ ಇದ್ದಕ್ಕಿದ್ದಂಗೆ ತಲೆ ಸುತ್ತ ಬಂದ್ಬಿಟ್ಲಮ್ಮ, ಡಾಕ್ಟರ್ ಚೆಕಪ್ ಮಾಡ್ತಿದ್ದಾರೆ. ಹೌದಾ? ಸಂಗೀತ ಅಕ್ಕ, ಸಂಗೀತ ಏನಾಯ್ತು? ಯಾಕೋ ಒಂಥರ ಎದೇನೋ ಬಂದಾಗಾಯ್ತು. ಡಾಕ್ಟರ್, ಸಂಗೀತದ ಏನಾಗಿದೆ? ಇವತ್ತು ನಿಮ್ಗೆ ಏನಾಗ್ಬೇಕು? ನಮ್ಮ ಅಕ್ಕ ಗೀತಾ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾಳೆ. ಆಯ್ತು, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಬನ್ನಿ. ಗೀತಾ ಅವರೇ, ವಿದ್ಯಾವಂತ ಆಗಿರೋ ನಿಮಗೆ ಧೈರ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಡಾಕ್ಟರ್, ನಿಮ್ಮ ತಂಗಿಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಹೌದಮ್ಮ, ಹಾರ್ಟ್ ಪ್ರಾಬ್ಲಮ್ ಇದೆ. ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಸದ್ಯಕ್ಕಿಲ್ಲ, ಆದ್ರೆ ಮೂರ್ ತಿಂಗಳೊಳಗೆ ಆಪರೇಷನ್ ಮಾಡದೆ ಹೋದ್ರೆ ಪರಿಸ್ಥಿತಿ ಹೆಚ್ಚು ಕಡಿಮೆ ಆಗೋ ಸಂಭವ ಇದೆ. ಮೂರ್ ತಿಂಗಳವರೆಗೂ ಯಾಕೆ ಡಾಕ್ಟರ್? ಇಡ್ಲಿ ಮಾಡ್ಬಿಡಿ. ಅದಕ್ಕೆ ಸುಮಾರು 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ. 2 ಲಕ್ಷನ? ಸದ್ಯಕ್ಕೆ ಅಷ್ಟೊಂದು ಹಣ ನನ್ನ ಹತ್ರ ಇಲ್ಲ ಡಾಕ್ಟರ್. ಮೂರ್ ತಿಂಗಳು ಟೈಮ್ ಇದೆ, ಅಷ್ಟರಲ್ಲೇ ಹಣದ ಏರ್ಪಾಡು ಮಾಡ್ಕೊಳ್ಳಿ. ಡಾಕ್ಟರ್, ಎಷ್ಟೇ ಕಷ್ಟ ಆದ್ರೂ ನನ್ನ ತಂಗಿಗೋಸ್ಕರ 2 ಲಕ್ಷ ರೆಡಿ ಮಾಡ್ತೀನಿ. ಆದ್ರೆ ಒಂದ್ ಸ್ಮಾಲ್ ರಿಕ್ವೆಸ್ಟ್. ಏನಮ್ಮ ಅದು? ನನ್ನ ತಂಗಿಗೆ ಆಪರೇಷನ್ ಅನ್ನೋ ವಿಷಯ, ಅವ್ನ ಪ್ರಾಣಕ್ಕೆ ಆಪತ್ತು ಅನ್ನೋ ವಿಷಯ ನಮ್ಗೆ ನಿಮ್ಗೆ ಬಿಟ್ಟು ಮೂರನೇವ್ರಿಗೆ ಗೊತ್ತಾಗ್ಬಾರ್ದು. ಅಷ್ಟೇ ಅಲ್ಲಮ್ಮ, ನಿಮ್ ತಂಗಿ ಯಾವುದೇ ಶಾಕ್ ಆಗುವಂತಹ ಸುದ್ದಿ ಅಥವಾ ವಿಪರೀತ ದುಃಖ ಆಗುವಂತಹ ವಿಷಯ ಏನು ಹೇಳಿದ್ರೆ ಕ್ಷಮ, ಅವಳು ಯಾವಾಗ್ಲೂ ಸಂತೋಷ ಆಗಿರೋ ಹಾಗೆ ನೋಡ್ಕೊಳ್ಳಿ. ಹಾಗೆ ಆಗ್ಲಿ ಡಾಕ್ಟರ್, ಹಣದ ಏರ್ಪಾಟ್ ಮಾಡ್ಕೊಂಡು ನಿಮ್ಮ ಮೀಟ್ ಮಾಡ್ತೀನಿ. ಆಯ್ತಮ್ಮ. ಆನಂದು, ಇವನ ಬೇರೆ ಈಗಲೇ ಬರ್ಬೇಕಾ? ನಿನ್ನ ಪಾದಕ್ಕೆ 100 ನಮಸ್ಕಾರನಪ್ಪ, ಮೊದಲು ಈ ವಾಚ್ ತಗೊಂಬಿಡು. ಯಾಕಣ, ಯಾರಾದ್ರೂ ಖರ್ಚಿಗೇನಾದ್ರೂ ಕೊಟ್ಟರೆ? ಛೇ ಛೇ ಛೇ, ಹಾಗೇನು ಇಲ್ಲ. ನೋಡಪ್ಪ, ಮೊದಲು ನಾನು ಸಾಲ ಕೊಟ್ಬಿಡು, ನಾನು ಜಾಗ ಖಾಲಿ ಮಾಡ್ಬಿಡ್ತೀನಿ. ಅಯ್ಯೋ, ನೀನ್ ದುಡ್ಡು ತಿನ್ಕೊಂಡು ಎಲ್ಲೂ ಓಡೋಗಲ್ಲ ಕಣಯ್ಯ, ಅದಕ್ಕೆ ವಾಚ್ ಕಿತ್ಕೊಳೋದೆ ಮತ್ತೆ ತಗೋ. ಅಯ್ಯೋ, ಅದು ಮಾತ್ರ ಬೇಡಪ್ಪ. ಆನಂದು, ಏನು ಹೆಂಗ್ಸರಿಗೆ ಮೈ ಹುಷಾರಿಲ್ಲ ಅಂತ ಹೇಳ್ದಲ್ಲ, ಈಗ ಹೇಗಿದ್ದಾರೆ?
ಪಾಪ ಒಂದ್ಸಲಿ ಕರಿ ವಿಚಾರಿಸ್ತೀನಿ. ಅದು ಆ ಕಾಯಿಲೆ ವಾಸಿಯಾಗೋವರೆಗೂ ನನ್ನ ಹೆಂಡತಿ ಯಾರ ಹತ್ರ ಮಾತಾಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಅದೆಲ್ಲ ನನ್ ಗೊತ್ತಿಲ್ಲಪ್ಪ, ಇವತ್ತು ನಿಮ್ ಹೆಂಗಸರು ಮಾತಾಡ್ಸ್ಕೊಂಡೇ ಹೋಗೋದು. ಬೇಗ ಕರಿ. ಒಳ್ಳೆ ತಗಡನ್ ಮಗನ್ ಕಾಟ ಆಯ್ತಲ್ಲಪ್ಪ. ಆನಂದು ಏನಂದೆ? ಒಂದ್ ನಿಮಿಷ ಇರು ಒಂದೆ. ಸರಿ ಸರಿ. ಕೃಷ್ಣಮಣಿ ಕೃಷ್ಣಮಣಿ, ಕಾಫಿ ನೋಡಿ. ಕಾಫಿ ಅಲ್ಲ, ನಾನು ಹೆಚ್ಚಿಗೆ ಸಹಾಯ ಮಾಡ್ತೀಯಾ? ಏನ್ ಹೇಳಿ ಸರ್? ಅರ್ಜೆಂಟ್ ಆಗಿ ನನ್ನ ಹೆಂಡತಿ ಆಗ್ಬೇಕು. ಅಯ್ಯೋ ಇದಲ್ಲ, ನಾನ್ ಹೇಳಿದ್ದು ಹೊರಗಡೆ ಒಬ್ಬ ಕಿರಾತಕ ಬಂದು ಕೂತ್ಕೊಂಡಿದ್ದಾನೆ, ಅವ್ನ್ ಟೂ ಮಿನಿಟ್ಸ್ಗೆ ನನ್ನ ಹೆಂಡತಿಯಾಗಿ ಆಕ್ಟ್ ಮಾಡ್ಬೇಕು ಅಷ್ಟೇ. ಆಕ್ಟಿಂಗ್ ನೋಡು ನೋಡು, ನೀನ್ ಮಾಡ್ಲ್ ಆಗ್ಬೇಕೋ ಬೇಡವೋ? ಆಗ್ಬೇಕು. ಹೀರೋನ್ ಆಗ್ಬೇಕೋ ಬೇಡವೋ? ಆಗ್ಬೇಕು. ನಾನ್ ನಿನ್ ಹೆಲ್ಪ್ ಮಾಡ್ತೀನಿ, ನೀನ್ ನನ್ ಹೆಲ್ಪ್ ಮಾಡು. ಮತ್ತೆ ಮಾಡ್ತೀನಿ. ಬೇಗ ಕಾಫಿ ತಗೊಂಬಾ. Love me.
ಆನಂದ್ ಎಲ್ಲಪ್ಪ ನಿಮ್ ಹೆಂಗ್ಸರು ಬರ್ಲೇ ಇಲ್ಲ ಇನ್ನು ಬರ್ಲಿಲ್ವಾ ಕೃಷ್ಣನೇ ಬಂದೆ ತಗೊಳ್ಳಿ ಕಾಫಿ ಕಾಫಿ ನೀವು ತಗೊಳ್ಳಿ ಆನಂದ್ ಏನಪ್ಪ ಇವ್ರೇನಾ ನಿನ್ನ ಮಿಸ್ಸಸ್ ಮತ್ತೆ ನಿನ್ನ ಮಿಸ್ಸಸ್ ನೀನು ತುಂಬಾ ಅದೃಷ್ಟವಂತ ಕಣಯ್ಯ ಇವ್ರೇನಾದ್ರೂ ನನ್ನ ಮಿಸ್ಸಸ್ ಆಗಿ ಸಿಕ್ಕಿದ್ರೆ ಒಂದು ಕೋಟಿ ರೂಪಾಯಿ ಖರ್ಚಾದ್ರೂ ಚಿಂತೆ ಇಲ್ಲ ಬಂಗಾರದ ಹೆಂಡತಿ ಅಂತ ಒಂದು ಪಿಕ್ಚರ್ ತೆಗೆದು ಬಿಡ್ತಿದ್ದೆ ಯಾರ ಹೀರೋಯಿನ್ ನೀವೇ ಆನಂದ್ ನಾನ್ ಬರ್ಲ ನಿನ್ ಬಾಕಿ ಬಾಕಿ ಯಾವ ಬಾಕಿ ಅದೇ ನಾನು ಕೊಡ್ಬೇಕಾಗಿರೋದು ಅದ ಅದ್ ನಿನ್ನ ಹತ್ರನೇ ಇರ್ಲಿ ನಾನು ಆಗಾಗ ಬಂದು ತಗೊಂಡ್ ಹೋಗ್ತಾ ಇರ್ತೀನಿ ಒಳ್ಳೆ ಕೆಲಸ ಬಾಯ್ 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 ಮಿಸ್ಟರ್ ಆನಂದ್ ಅಂದ್ರೆ ನೀವೇನಾ ಡೌಟೇ ಇಲ್ಲ ನಾನೇ ಮೋಹನ್ ರಾವ್ ಅನ್ನೋರ್ ಸಾಲ ಮಾಡಿದ್ದಕ್ಕೆ ಶ್ಯೂರಿಟಿಗೆ ನೀವು ಸೈನ್ ಹಾಕಿದಿರಿ ಅಲ್ವಾ ಹೌದು ಹಾ ಅವನು ಆರು ತಿಂಗಳಿಂದ ಅಸಲು ಕೊಟ್ಟಿಲ್ಲ ಬಡ್ಡಿನೂ ಕೊಟ್ಟಿಲ್ಲ ಕೊನೆಗೆ ಅವನು ನಾಪತ್ತೆ ಆಗ್ಬಿಟ್ಟಿದ್ದಾನೆ ಈಗ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿಸಿ ಒಟ್ಟಿಗೆ 25,000 ರೂಪಾಯಿ ಆಗಿದೆ ಅದನ್ನ ನೀವು ಕೊಡ್ಬೇಕು 25,000 ನಾನು ಕೊಡ್ಬೇಕಾ ಇನ್ನೇ ನಮ್ಮ ಅಪ್ಪ ಕೊಡ್ಬೇಕಾ ಏನ್ರೋ ನೋಡ್ತಾ ಇದೀರಿ ಹೋಗಿ ತಗೊಂಬನೆ ಒಂದ್ ನಿಮಿಷ ಕೋರ್ಟ್ನ ಆದೇಶಕ್ಕೆ ತಲೆಬಾಗೋದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ವೆರಿ ಗುಡ್ ವೆರಿ ಗುಡ್ ಅದಕ್ಕೆ ಈ ಮನೆಗಿಂತ ಪಕ್ಕದ ಮನೇಲಿ ಇನ್ನೂ ಬೆಲೆ ಬಾಳ ವಸ್ತುಗಳಿವೆ ಅಲ್ಲೇ ಜಪ್ತಿ ಮಾಡಿ ಪಕ್ಕದ ಮನೇಲ ಅದು ನನ್ನ ಮನೇನೆ ಜಾಗ ಸಾಲದು ಅಂತ ಎರಡು ಪೋರ್ಷನ್ ವಾಸ ಮಾಡ್ತಿದೀವಿ ಬನ್ನಿ ಬನ್ನಿ ಏನ್ ವಿಷಯ ಅಂತೂ ನಿಮ್ಗೆ ಅರ್ಜೆಂಟ್ ಆಗಿ ಹೇಳಲೇಬೇಕು ಏನು ನನ್ನ ಹೆಂಡತಿ ಸ್ವಲ್ಪ ಗಂಭೀರಿ ಟೈಪು ಮನೇಲಿರ ಸಾಮಾನ ತಗೊಂಡ್ ಹೋಗ್ತಿದ್ರೆ ಅರ್ಚಾಡಿ ಕಿರ್ಚಾಡಿ ರಂಪ ಮಾಡ್ಬಿಡ್ತಾಳೆ ನಾವು ಹೋಗೋ ಪ್ರತಿ ಮನೇಲೂ ಈ ಹೆಂಗಸರದೇ ತಕರಾರು ನೋಡಿ ಅವ್ರನ್ನ ಹೇಗ್ ಕಂಟ್ರೋಲ್ ಮಾಡೋದು ಅಂತ ನನಗೆ ಚೆನ್ನಾಗಿ ಅಭ್ಯಾಸ ಆಗೋಗಿದೆ ಮುಂದುವರಿಸಿ ಮುಂದುವರಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೀಮತಿ ಗೀತಾ ಆನಂದ್ ಅವರೇ ಯಾರು ನೀವು ನಾನು ಕೋರ್ಟ್ ಅಮೀನ ಕೋರ್ಟ್ ಅಮೀನಾ ಹಾ ನಮ್ಮನೆಗೆ ಯಾಕೆ ಬಂದಿದ್ದೀರಾ ಅದನ್ನ ಆಗಲೇ ನಿಮ್ಮ ಯಜಮಾನರ ಹತ್ರ ಹೇಳ್ಬಿಡ್ತೀವಿ ಸ್ವಲ್ಪ ಪಕ್ಕಕ್ಕೆ ಬರ್ತೀರಾ ಬನ್ರಯ್ಯ ಮತ್ತು ಈ ಸೋಫಾ ಸೆಟ್ ತಗೊಳ್ಳಿ ಈ ಟಿವಿ ಸೆಟ್ ತಗೊಳ್ಳಿ ಈ ಟೀಪಾಯ್ ತಗೊಳ್ಳಿ ಫ್ಲವರ್ ಸಂಬಂಧನೇ ಇಲ್ಲದೆ ಮನೆ ಒಳಗ್ ನುಗ್ಗಿ ದೌರ್ಜನ್ಯ ಮಾಡ್ತಿದ್ರೇನ್ರಿ ಇಲ್ಲಿರೋ ಯಾವ್ದೇ ಸಾಮಾನು ಮುಟ್ಟಿದ್ರು ನಾನ್ ಸುಮ್ನೆ ಇರಲ್ಲ ಸುಮ್ನೆ ಹಾರಾಡ್ಬೇಡಮ್ಮ ಚಿಟ್ ಕಂಪನಿ ಶ್ಯೂರಿಟಿ ಸೈನ್ ಹಾಕಕ್ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ಚಿಟ್ ಕಂಪನಿಗೆ ನಾನ್ ಶ್ಯೂರಿಟಿ ಕೊಟ್ನ ನಿನ್ ಗಂಡ ನೀವ್ ನಿಜವಾಗ್ಲೂ ಹುಚ್ಚ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಬಂದಿದ್ದೀರಾ ಒಳ್ಳೆ ಮಾತಿನಲ್ಲಿ ಇಲ್ಲಿಂದ ಹೋಗ್ತಿರೋ ಇಲ್ದಿದ್ರೆ ಎಲ್ಲರೂ ಕರಿಬೇಕು ಓ ಧಾರಾಳವ ಕರೆಯಮ್ಮ ಇನ್ನು ಒಳ್ಳೇದೇ ಆಯ್ತು ಹೋಗಮ್ಮ ಏನ್ ಸಮಾಚಾರ ಇವ್ರಿಗೆ ಅರ್ಜೆಂಟಾಗಿ 25,000 ಸಾಲ ಬೇಕಾಗಿತ್ತು ತಿರುಗಾ ಸಾಲ ಕೊಡ್ಬೇಕಾ ನಾನು ಕೊಡಕಿನ ಗುರು ಬನ್ನಿ ಇಲ್ಲಿ ಏನು ಇವರು ಪಾಪ ತುಂಬಾ ಕಷ್ಟದಲ್ಲಿದ್ದಾರೆ ಸಹಾಯ ಮಾಡಿ 25,000 ಅಂದ್ರೆ ನಿಮ್ಗಿಂತ ನಿಮ್ಗೆ ದುಡ್ಡೆ ಹೆಚ್ಚ ಸರಿ ಬಿಡಿ ಅಯ್ಯೋ ನೀವು ಕೂತ್ಕೊಳ್ಳಿ ನೀವು ಬೇಜಾರು ಮಾಡ್ಕೋಬಾರ್ದು ನಿಮಗೋಸ್ಕರ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಬೈ ಸರ್ ಬೈ ಬೈ ಛೇ 25 ಕೊಂಡು ಟಿಚ್ಚು ಇಲ್ವೇ ತಗೊಳ್ಳಿ ಶ್ರೀಮತಿ ಗೀತಾನಂದ್ ಅವರೇ ಇದು ಮಾತ್ರ ಯಾಕೆ ಬಂತು ಕೋರ್ಟ್ ಅವ್ರು ನಿಮ್ಮ ಮನೆ ಸಾಮಾನ್ ಜಪ್ತಿ ಮಾಡಿ ತಗೊಂಡ್ ಹೋದ್ರಲ್ಲ ಇದು ಆ ಕಬೋರ್ಡ್ ನಲ್ಲಿ ಇತ್ತು ಅಲ್ರಿ ನಿಮಗ್ ಬುದ್ಧಿ ಇದೆಯಾ ಕೋರ್ಟ್ ನವ್ರಿಗೆ ನಮ್ಮನೆ ತೋರಿಸಿ ಸಾಮಾನ್ ಎಲ್ಲ ಎತ್ಕೊಂಡು ಹೋಗಕ್ಕೆ ಯಾಕೆ ಹೇಳಿದ್ರಿ ಐ ಆಮ್ ವೆರಿ ಸಾರಿ ಯಾರಿಗೂ ಹೆಲ್ಪ್ ಮಾಡಕ್ ಹೋಗಿ ನಿಮಗ್ ತೊಂದ್ರೆ ಕೊಟ್ಬಿಟ್ಟೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ನಿಮ್ ಮನೆ ಪ್ರಾಪರ್ಟೀಸ್ ಎಲ್ಲ ವಾಪಸ್ ತಗೊಂಬಂದಿದ್ದೀನಿ ಸರಿ ನನ್ ತಾಳಿ ಕೊಡಿ ನೀವು ಆಫೀಸ್ಗೆ ಹೋಗ್ಬೇಕಾದ್ರೆ ಇದನ್ ಕುತ್ತಿಗೆಗೆ ಹಾಕೊಳ್ಳದೆ ಯಾಕೆ ವ್ಯಾನಿಟಿ ಬ್ಯಾಗ್ ಅಲ್ಲಿ ಇಟ್ಟಿರ್ತೀರ ಅಂತ ನನಗೆ ಚೆನ್ನಾಗ್ ಗೊತ್ತು ಆದ್ರೆ ಈ ನಿಮ್ ತಾಳಿ ಗುಟ್ಟು ನಮ್ಮಿಬ್ರಲ್ಲೇ ಇರುತ್ತೆ ತಾಳಿ ನೀವೇ ತಗೋತೀರಾ ಇಲ್ಲ ನಾನೇ ಕಟ್ಬಿಡ್ಲಾ ಕೊಡ್ರಿ ಇಲ್ಲಿ ಯಾರಾದ್ರೂ ಕುತ್ತಿಗೆ ಕೊಟ್ರೆ ಕಟ್ಟ ಬಿಡ್ತೀರಾ ಅಬ್ಬಾ ಬಾಬಾ ಬಾಬಾ ಈ ಕೋಪದಲ್ಲೂ ಎಷ್ಟು ಕೆಂಪು ಕೆಂಪು ಒಳ್ಳೆ ಕಾಶ್ಮೀರ್ ಆಪಲ್ ತರ ಕಾಣ್ತೀರಾ ಆಪಲ್ ಅಲ್ಲ ಸೀಬೆಕಾಯಿ
ಅದು ನನಗೆ ತುಂಬಾ ಇಷ್ಟ. ಗೀತಾ ಗೀತಾ ನೀವ ಬನ್ನಿ ಬನ್ನಿ, ನಿನ್ನ ಹುಟ್ಟಿದ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು ಸೋ ಮಚ್. ಪೋಸ್ಟ್ ಗೀತಾ ಅಂದ್ರೆ ನೀವೇನಾ? ಹೌದು. ನಿಮ್ಗೊಂದು ಪಾರ್ಸಲ್ ಬಂದಿದೆ ತಗೊಳ್ಳಿ. ಪಾರ್ಸಲ್ ಇಲ್ಲೊಂದು ಸೈನ್ ಹಾಕಿ. ಇದನ್ನ ಯಾರು ಕಳಿಸಿರೋದು? ಪ್ರೀತಿಯ ಧರ್ಮಪತ್ನಿಗೆ ಹುಟ್ಟುಹಬ್ಬದ ಶುಭಾಶಯದ ಉಡುಗೊರೆ. ಧರ್ಮಪತ್ನಿ ಅಂತ ಬರ್ದಿದ್ದಾರೆ, ನಿಮ್ ಗಂಡಾನೇ ಕಳಿಸಿರೋದು. ನಾನೇ ನಿಮ್ ಕಳಿಸಿದ್ದು. ನೀನ್ ಕಳಿಸಿದ್ದ? ಹೌದು. ನೀ ಹೇಗ್ ಗೊತ್ತಾಯ್ತು ಇವತ್ ನನ್ ಹುಟ್ಟಬ್ಬ ಅಂತ? ನಿನ್ ಹಿಸ್ಟ್ರಿನೇ ಗೊತ್ತಾಯ್ತು ಈ ನಿಮ್ ಡೈರಿಯಿಂದ. ಈ ಹೊಸ ಸೀರೆ ಉಟ್ಕೊಂಡ್ಮೇಲೆ ನಿನ್ ಸೌಂದರ್ಯ ಹೆಚ್ಚಾಗುತ್ತೋ ಇಲ್ಲ ಈ ಸೀರೆ ಅಂದ ಹೆಚ್ಚಾಗುತ್ತೋ ಅಂತ ನೋಡೋ ಅವಕಾಶ ಕೊಡು. ನಾನು ಎಲ್ಲೇ ಇದ್ರು ನೀನ್ ನೋಡ್ತಾನೇ ಇರ್ತೀನಿ. ಇಂತಿ ನಿನ್ನ ಗಂಡ ಆನಂದ್. ನನ್ ಗಂಡನು ಇದಾನೆ. ಯಾವ್ದ್ಯಾವ್ದೋ ಹುಡುಗಿ ರೂಟ್ ದಬ್ಬಕ್ ಸೀರೆ ಕೊಡಿಸ್ತಾನೆ. ಇಂತ ಗಂಡ ಸಿಕ್ಬೇಕಾದ್ರೆ ಏಳೇ ಜನ ಪುಣ್ಯ ಮಾಡಿರ್ಬೇಕು. ಆರ್ ಯು ಹ್ಯಾಪಿ? ಸ್ಟೂಪಿಡ್. ಇದನ್ನ ಇವತ್ತೇ ಅಟೆಂಡ್ ಮಾಡಿ. ಓಕೆ ಮೇಡಮ್. ಮಿಸ್ಟರ್ ಆನಂದ್ ಬನ್ನಿ ಇಲ್ಲಿ. ನಾನು ನೋಡ್ತಾನೆ ಇದ್ದೀನಿ. ನೀವು ಕೆಲ್ಸಕ್ಕೆ ಸೇರಿದ ದಿವಸದಿಂದ ಪ್ರತಿ ದಿವಸ ಲೇಟಾಗಿ ಬರ್ತಾ ಇದ್ದೀರಲ್ಲ. ನಿಜ ಮೇಡಮ್, ವೈಫ್ ಅನ್ನ ಅರ್ಥ ಗೊತ್ತೆ ನಿಮಗೆ. ವರೀಸ್ ಇನ್ವೈಟ್ ಫಾರ್ ಎವರ್ ಅಂತ. ಸರಿ, ಅದಕ್ಕೇನೀಗ? ನನ್ನ ಹೆಂಡತಿಗೆ ಒಂದು ಆಪರೇಷನ್ ಆಗ್ಬೇಕಾಗಿದೆ. ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದಂತ ಒಂದೇ ಹಠ ಮಾಡ್ತಾಳೆ. ಅವಳನ್ನ ಸಮಾಧಾನ ಮಾಡಿ ಮನೆಗೆ ಬಿಟ್ಟು ಬರೋದ್ರಲ್ಲಿ ಇಷ್ಟ ಹೊತ್ತಾಯ್ತು. ಪಾಪ, ಮೇಜರ್ ಆಪರೇಷನ್. ಏನು ಮೇಜರ್ ಮೈನರ್? ಆಪರೇಷನ್ ಆಪರೇಷನ್ ತಾನೇ. ಹೌದು ಹೌದು. ನೋಡಿ, ನಾಳೆ ನಾನೇ ಖುದ್ದಾಗಿ ನಿಮ್ಮ ಮನೆಗೆ ಬರ್ತೀನಿ. ನಿಮ್ ಹೆಂಡತಿ ಹತ್ರ ಮಾತಾಡಿ ಆಕೆಗೆ ಸಮಾಧಾನ ಹೇಳ್ತೀನಿ. ಮೇಡಮ್, ಯು ಕ್ಯಾನ್ ಗೋ ಅಂಡ್ ಅಟೆಂಡ್ ದ ವರ್ಕ್. ಅದಕ್ಕೆ ನೀನ್ ಅರ್ಜೆಂಟ್ ಆಗಿ ಮನೆಗೆ ಹೋಗಿ ಈ ಡ್ರೆಸ್ ಬದಲಾಯಿಸಿ ಹೆಂಡತಿ ಗೆಟಪಲ್ಲಿ ಬಂದು ತಗೋ ಸೀರೆ. ಜೀವನ್ ಚೇತ್ರ ಸಿನಿಮಾದಲ್ಲಿ ಅಣ್ಣ ಹೆಂಡತಿ ಮಾಧವಿ ತರ ಗೆದ್ದಿರ್ತಾನೆ, ನಂಗೆ ತುಂಬಾ ಇಷ್ಟ. ಅರ್ಧ ಗಂಟೆ ಬಂದ್ಬಿಡ್ತೀನಿ. ಕೃಷ್ಣವೇಣಿ, ಮೂರ್ ದಿವಸದಿಂದ ಎಲ್ಲ ಪತ್ತೆ ಇಲ್ಲ. ಮತ್ತೆ ಅದು ನಿನ್ನ ಅಸಿಸ್ಟೆಂಟ್ಸ್ಗೆ ಫ್ಲಾಟ್ಸ್ ನೋರೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಅದ್ ನನ್ನ ಹತ್ರನೇ ಇದೆ, ಬಂದ್ ತಗೊಂಡೋಗು. ನಾನು ಆಮೇಲೆ ಬರ್ತೀನಿ. ಈಗಲೇ ಬಾ ಅಂದ್ರೆ. ಮಿಸ್ಟರ್ ಆನಂದ್ ನೀವ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಮೇಡಮ್, ಹತ್ತುವರೆಗೆ ಬರ್ತೀನಿ ಅಂತ ಹೇಳಿದ್ರಿ, ಒಂಬತ್ತುವರೆಗೆ ಬಂದ್ಬಿಟ್ಟಿದ್ದೀರಾ. ಯಾಕೆ? ನನ್ ಹೆಂಡತಿ ಮನೇಲಿಲ್ಲ, ಹೊರಗಡೆ ಹೋಗಿದ್ದಾಳೆ ಅಂತ ಹೇಳೋ ಪ್ಲಾನ ನಿಮ್ದು? ಈ ಕಟ್ಕತೆ ಎಲ್ಲ ನನ್ನ ಹತ್ರ ನಡೆಯಲ್ಲ ಮಿಸ್ಟರ್. ಎಲ್ಲಿ ಕರೀರಿ ನಿಮ್ ಹೆಂಡತಿನ? ನನ್ನ ಹೆಂಡತಿ ಪಕ್ಕದ ಫ್ಲಾಟ್ ಅಲ್ಲಿ ಇದ್ದಾಳೆ. ಪಕ್ಕದ ಫ್ಲಾಟು ಅಂದ್ರೆ ನಮ್ದು ಎರಡು ಫ್ಲಾಟ್ ಇದೆ. ನನ್ನ ಹೆಂಡತಿ ಹುಷಾರಿಲ್ಲ ನೋಡಿ, ಅದಕ್ಕೆ ಅಲ್ಲಿ ಅಷ್ಟು ತಗೋತಿದ್ದಾಳೆ. ಹೌದಾ? ಮೇಡಮ್, ನಂದೊಂದು ರಿಕ್ವೆಸ್ಟ್. ಏನು? ಮೇಜರ್ ಆಪರೇಷನ್ ಅಂತ ಹೇಳಿದ ತಕ್ಷಣ ಸ್ವಲ್ಪ ಅಪ್ಸೆಟ್ ಆಗ್ಬಿಟ್ಟಿದ್ದಾಳೆ. ಅದೇ ಬೇಜಾರಿಂದ ಬುದ್ಧಿ ಸ್ಥಿತಿದಲ್ಲೇ ಇಲ್ಲ. ಅಕಸ್ಮಾತ್ ಅವಳೇನಾದ್ರೂ ಜೋರು ಮಾಡಿದ್ರೆ ನೀವು ದಯವಿಟ್ಟು ತಪ್ಪಿರ್ಕೋಬೇಡಿ. ಅವ್ಳ ಗೊತ್ತಿಲ್ಲದ ಏನೇನೋ ಮಾತಾಡ್ಬಿಡ್ತಾಳೆ. ಆ ದೇವರು, ನನ್ ಯಾಕೆ ಈ ರೀತಿ ಪರೀಕ್ಷೆ ಮಾಡ್ತಿದ್ದನೋ ನನಗಂತೂ ಅರ್ಥ ಆಗ್ತಿಲ್ಲ. ಅರೆ ಅಳ್ಬಿಡಿ ಮಿಸ್ಟರ್ ಆನಂದ್, ಈಗ ನೀವು ನಿಜವಾಗ್ಲೂ ಮದುವೆ ಆಗಿದ್ದೀರಂತ ನಾನು ನಂಬ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹೇಗೋ ಇಷ್ಟು ದೂರ ಬಂದಿದ್ದೀನಿ, ನಿಮ್ ಶ್ರೀಮತಿ ಅವ್ರನ್ನ ನೋಡಿ ಅವ್ರಿಗೆ ಸ್ವಲ್ಪ ಧೈರ್ಯ ಹೇಳ್ಬಿಟ್ಟು ಹೋಗಿ. ಆಯ್ತು, ಬೇಡ, ಅವ್ರು ಹುಷಾರಿಲ್ಲ, ರೆಸ್ಟ್ ತಗೋತಿದ್ದಾಳೆ. ನೀವ್ ಯಾಕೆ ತೊಂದ್ರೆ ತಗೋತೀರಾ? ಪಕ್ಕದ ಫ್ಲಾಟ್ ತಾನೇ? ಹೌದು. ಮಿಸಸ್ ಗೀತಾ ಆನಂದ್. ಮೆತ್ಕೆ ಮೆತ್ಕೆ ಕೂತ್ಕೊಳ್ಳಿ. ನೀವು? ನಾನು ಮೀನಾಕ್ಷಿ ಅಂತ, ನಿಮ್ಮ ಆನಂದ್ ಅವರ ಆಫೀಸ್ ಬಾಸ್. ಯು ಡೋಂಟ್ ವರಿ, ಎಂತೆಂತ ದೊಡ್ಡ ದೊಡ್ಡ ಆಪರೇಷನ್ಸ್ಗಳೇ ಸಕ್ಸಸ್ ಆಗ್ತಿರುವಾಗ ನಿಮ್ದೇನ್ ಮಹಾ, ಧೈರ್ಯವಾಗಿರಿ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಓಕೆ ಓಕೆ, ಎಕ್ಸೈಟ್ ಆಗ್ಬೇಡಿ. ನಿಮ್ಗೆ ಆಪರೇಷನ್ ಆಗುತ್ತೆ ಅಂತ ನಿಮ್ಮ ಯಜಮಾನರು ಪಾಪ ತುಂಬಾ ತಲೆ ಕೆಡಿಸ್ಕೊಂಡು ಅಳ್ತಾ ಇದ್ದಾರೆ. ನಿಮ್ಮಿಬ್ರಿಗೂ ಸಮಾಧಾನ ಹೇಳ್ಬಿಟ್ಟು ಹೋಗೋಣ ಅಂತ ನಾ ಬಂದೆ. ನಮ್ ಯಜಮಾನ್ರು ಯಾರದು? ನೀವು ಆನಂದ್ ಅವ್ರ ಶ್ರೀಮತಿ ಅಂತ ನನಗ್ ಗೊತ್ತು. ನಾನು ಆನಂದ್ ವೈಫಾ? ನಿಮ್ಗೆಲ್ಲ ಹುಚ್ಚಿಡ್ದಿದ್ಯಾ? ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋವರೆಗೂ ಹೊಡಿತೀನಿ. ನೋಡಿ, ನಿಮ್ ಮೆಂಟಲ್ ಇಂಬ್ಯಾಲೆನ್ಸ್ ಬಗ್ಗೆ ಆನಂದ್ ಅವ್ರು ಈಗ ತಾನೇ ಹೇಳಿದ್ರು. ಟೇಕ್ ಇಟ್ ಈಸಿ. ಶಟ್ ಅಪ್. ಹುಚ್ಚಿಡ್ದವ್ರು ನನಗೂ ಆನಂದ್ಗೂ ಅಂತ ಈಗ ಪ್ರೂವ್ ಮಾಡ್ತೀನಿ. ಬನ್ನಿ ಮಿಸ್ ಗೀತಾ ಆನಂದ್, ನನ್ನ ಮಾತು ಕೇಳಿ. ಏನ್ರಿ ಮಿಸ್ಟರ್, ಇವ್ರಿಗೇನು ಹೇಳಿದ್ದೀರಾ? ನಾನ್ ನಿಮ್ ವೈಫಾ? ನನಗೆ ಆಪರೇಷನ್ ಕಾಣದಕ್ಕೆ ಹುಚ್ಚಬೇರೆ ಹಿಡಿದ್ಯಾ? ಆಕೆಗೆ ಸ್ವಲ್ಪ ಲೂಸು,
ಹೌದಾ? ನೋಡಿ ಮಿಸ್ಟರ್, ನಿಮ್ಮ ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ, ಈಗಲೇ ನಿಮ್ಮನ್ನ ಪೊಲೀಸ್ ಕಿಡ್ಕೊಡ್ತೀನಿ. ಮಿಸ್ಟರ್ ಆನಂದ್, ಏನಿದು ಪೊಲೀಸ್ ಅಂತ ಇದಾರಲ್ಲ? ನೀನು ಓಡಿ ಮಾಡ್ಕೋಬೇಡಿ, ಹುಚ್ಚಿರಲ್ಲ ಅಷ್ಟೇ ತಾನೆ, ಸ್ವಲ್ಪ ಹೊತ್ತಿಗೆ ತಾನಾಗಿ ತಾನೇ ಸರಿ ಹೋಗುತ್ತೆ. ಹೌದಾ? ನೋಡಮ್ಮ, ನಿಮ್ಗೆ ಕಂಪ್ಲೀಟ್ ರೆಸ್ಟ್ ಬೇಕಾಗಿದೆ, ಹೋಗಿ ರೆಸ್ಟ್ ತಗೋ. ಮತ್ತದೆ ಮಾತಾಡಿದ್ರೆ ನಿಮ್ಮನ್ನ ಪೊಲೀಸ್ ಕಿಡ್ಕೊಡ್ತೀನಿ. ಹುಷಾರ್ ಸಾರನಾಥ. ಏನಿ ನನ್ನ ಬಾಸ್? ಹೌದು. ನಮಸ್ಕಾರ ಮೇಡಮ್. ನಮಸ್ಕಾರ. ನಾನೇ ಆನಂದ್ ಅವರು ಶ್ರೀಮಂತ. ಅಂದ್ರೆ ವೈಫು, ನೈಫು, ಲೈಫು ಎಲ್ಲ ನಾನೇ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಆನಂದ್? ಆಗ ಹೇಳಿದ್ರಿ ಅವ್ರು ನಿಮ್ ವೈಫು ಅಂತ, ಈಗ ಇವ್ರು ಯಾರು? ಒಳ್ಳೆ ಮಾತಂದ್ರಿ, ಪ್ಯೂರ್ ಫ್ಯಾಮಿಲಿ ಗೆಟಪ್ ಅಲ್ಲಿ ಬಂದಿದ್ದೀನಿ. ನಾನು ಹೆಂಗೆ ತರ ಕಾಣ್ತಿರ್ಬ ನಿಮ್ ಕಣ್ಗೆ? ಈಗ್ಲಾದ್ರೂ ಗೊತ್ತಾಯ್ತಾ ಯಾರ್ ಮೆಂಟಲ್ ಕೇಸ್ ಅಂತ? ಸ್ಟೂಪಿಡ್ ನಾನ್ಸೆನ್ಸ್ ರೀ ಮಿಸ್ಟರ್. ಅದು ನಿಮ್ ಹೇಳಕ್ ಮರ್ತ್ಬಿಟ್ಟಿದೆ, ನನಗೆ ಇಬ್ರು ಹೇಳ್ತಿರೋ. ಹಾ ಅದೇ ಹಾಲಜನ ಸಿನಿಮಾ ನೋಡಿದಿರಲ್ಲ, ಅದರಲ್ಲಿ ಅಣ್ಣವರಿದ್ದ ಹಾಗೆ ಇವರು, ಮಾದರಿ ಇದ್ದ ಹಾಗೆ ಆಕೆ, ರೂಪಾದೇವಿ ತರ ನಾನು. ಮಿಸ್ಟರ್ ಆನಂದ್, ನಿಮ್ಗಿಬ್ರು ಹೇಳ್ತೀರಾ? ಈ ವಿಷಯ ಪೊಲೀಸ್ ಅವ್ರಿಗೆ ಗೊತ್ತಾದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತಾರೆ, ಗೊತ್ತಾ? ನೋಡಿ ನೋಡಿ, ಈ ರೀತಿ ಎರಡ್ ಸೆಟ್ಅಪ್ ಇರೋದನ್ನೆಲ್ಲ ಒಳಗಡೆ ಹಾಕ್ತಾ ಇದ್ರೆ ಬಹಳ ಜನ ಗಂಡಸರು ಜೈಲ್ ಇರಬೇಕಾಗತ್ತೆ. ಇದು ನನ್ನ ಪರ್ಸನಲ್ ಮ್ಯಾಟರ್, ನಾನು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಅದು ಅಲ್ಲದೆ ನನ್ನ ಜಾತಕದಲ್ಲಿ ಏನಿದೆ ಗೊತ್ತಾ? ಏನು? ನನಗೆ ಮೂರ್ ಜನ ಹೆಂಡತಿರು ಅಂತ. ಮೂರ್ನವ್ರು ಯಾರು? ನೀರೇ ಯಾಕಾಗ್ಬಾರ್ದು? ಅಬ್ಬ ಆ ಕಾಳಿದಾಸನ ಮೇಘ ಸಂದೇಶ ಇದ್ದ ಹಾಗೆ ಈ ಆನಂದನ ಪ್ರೇಮ ಸಂದೇಶ. ಪೋಸ್ಟ್ಮ್ಯಾನ್. ಪ್ರೀತಿಯ ಯಜಮಾನರಿಗೆ. ಇದೇನಿದು ಯಜಮಾನರಿಗೆ ಅಂತ ಬರ್ತಿದೆ? ಮಿಸ್ಟರ್ ಆನಂದ್ ಅಂದ್ರೆ ಅವ್ರ ಹೆಂಡತಿ ಬರೆದಿರೋದು. ನೀವು ಬರೆದ ತುಂಟತನದ ಕಾಗದ ಬಂದು ತಲುಪಿತು. ಏ ಮಿತ್ತೆ ಹೋದೆ. ಆಹಾ, ಏನ್ ಮಜವಾಗಿದೆ ಕಾಗದ. ಇಂತ ಹೆಂಡತಿನ ಪಡೆಯೋದಕ್ಕೆ ಆನಂದ್ ಅವರು ಎಷ್ಟು ಪುಣ್ಯ ಮಾಡಿದ್ರು. ಸಾಕ್ಸಿಂದರೆ ಏನು ಆನಂದ್ ಅಂತ ಮಾತಾಡ್ಕೋತಿದ್ದೀರಾ? ನಿಮ್ ಹೆಂಡತಿ ತುಂಬಾ ಚೆನ್ನಾಗಿ ಕಾಗದ ಬರೆದಿದ್ದಾರೆ, ಬೇಕಾದ್ರೆ ಇವ್ರನ್ನ ಕೇಳಿ. ಏನೋ ನನ್ ಹೆಂಡತಿ ಬರ್ದ ಕಾಗದನ ನೀವ್ ಹೇಗ್ರಿ ಓದಿದ್ರಿ? ನಾನೇನು ಓದ್ಲಿಲ್ಲ, ಇವ್ರು ಓದಿದ್ಲು, ನಾನ್ ಕೇಳಿಸ್ಕೊಂಡೆ. ಕೇಳಿಸ್ಕೊಂಡ್ರ ಎಲ್ಲ ಗೊತ್ತಾಗೋಯ್ತಾ? ಏನಂತ ಬರ್ದಿದ್ದಾಳೆ? ರಾತ್ರಿ ಆದ್ರೆ ಸಾಕು, ನಾನ್ ನಿಮ್ ಮನೆಗ್ ಬಂದು ನಿಮ್ ಮೇಲ್ ಬೀಳ್ತೀನ. ನಾನ್ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನ. ನೀವಿಲ್ದೆ ನಾನ್ ಬದ್ಕೋದೇ ಇಲ್ವಾ? ನನ್ ಮದ್ವೆ ಮಾಡ್ಕೊಳ್ಳಿ ಅಂತ ನೀವ್ ಹಿಂದೆ ಬಿದ್ದಿದ್ದೀನ. ನೋಡ್ರಿ ವಿಷಯ ಎಲ್ಲ ಗೊತ್ತಾಯ್ತಲ್ಲ, ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಹೇಳೋದೇನ್ರಿ, ಈಗ್ಲೇ ಹೋಗಿ ಓನರ್ ನ ಕರೆದು ಮನೆ ಕರೆ ಮಾಡಿಸ್ತೀನಿ. ಏನಂದ್ರಿ? ಮತ್ತಿನೇನ್ರಿ, ಒಬ್ ಮದ್ವೆ ಆಗಿರೋ ಹೆಣ್ಣಿನ ಬಗ್ಗೆ ಈ ರೀತಿ ಲೆಟರ್ ಬರ್ದಿದಾರಲ್ಲ, ನನ್ ಬಗ್ಗೆ ನಾಲ್ಕ್ ಜನ ಏನ್ ಅನ್ಕೊಳ್ಳಲ್ಲ. ಶ್ರೀಕಂಠೇನವ್ರೆ. ಹಲೋ ಹಲೋ ಶ್ರೀಕಂಠೇನವ್ರೆ. ಅಯ್ಯಪ್ಪ ನನಗ್ ಗೊತ್ತಮ್ಮ ಈ ತರಲೆ ಎಲ್ಲ ಇವಂದೆ ಅಂತ. ನೋಡಿ ಮಿಸ್ಟರ್, ನಿಮ್ಮೊಬ್ಬರಿಂದ ಇಡೀ ಫ್ಲಾಟ್ ನವ್ರಿಗೆಲ್ಲ ಭಾರಿ ತೊಂದ್ರೆ ಆಗ್ಬಿಟ್ಟಿದೆ. ನೋಡಯ್ಯ, ಏನ್ ನಾನ್ ಸುಮ್ನೆ ಇರೋದಿಲ್ಲ, ನಿನ್ ಹೆಂಡತಿನ್ ಕರ್ಕೊಂಡ್ ಬರ್ದೆ ಬೇರೆ ಹೆಂಡತಿಗೆ ತೊಂದ್ರೆ ಕೊಡ್ತಿದ್ಯಾ? ಈಗಿಂದೀಗ್ಲೇ ಹೋಗಿ ನಿನ್ ಹೆಂಡತಿನ್ ಕರ್ಕೊಂಡ್ ಬಂದ್ರೆ ಈ ಫ್ಲಾಟ್ ನಲ್ಲಿ ನಿನಗ್ ಜಾಗ ಇಲ್ಲಾಂದ್ರೆ ಮನೆ ಖಾಲಿ ಮಾಡಿಸ್ಬಿಡ್ತೀನಿ. ಹೌದು. ಸರಿ ಸರಿ, ನೀವ್ ಇಷ್ಟೊಂದ್ ಹೇಳಿದ್ಮೇಲೆ ನಾನ್ ಯಾರಾದ್ರೂ ಕರ್ಕೊಂಡ್ ಬರ್ತೀನಿ. ಏನಂದ್ರೆ? ನನ್ ಹೆಂಡತಿ ಕರ್ಕೊಂಡ್ ಬರ್ತೀನಿ ಅಂದೆ. ಏನ್ರಿ ಮುಖ ನೋಡ್ತಿದ್ರ? ಹೋಗ್ರಿ, ಬಂದ್ಬಿಟ್ರೆ ಹೋಗ್ರಿ, ಬನ್ನಿ. ನಿನ್ ಮನೆ ಇದು ಲೆಟ್ರು ಲೆಟ್ರು ಕೊಡ್ರಿ ಕೊಡ್ರಿ ಇಲ್ಲಿ ಹೋಗಿ. ನಿಮ್ದಕ್ಕೆ ಯಾರ್ ಬೇಕು? ಯಾರು ಹೊಸಬಳು? ಸಕ್ಕತ್ತಾಗಿದ್ದಾಳೆ. ಹೌದೌದು.
ಆಗುತ್ತೆ. ಯಾಕೋ ಹಾಗೆ ನೋಡ್ತೀರಾ, ನಿಮ್ಗೆ ಯಾರು ಅಕ್ಕ ತಂಗಿರಿಲ್ಲ? ಯಾರು ಇಲ್ಲ ಅಕ್ಕ. ಏನ್ ನಡೀತಾ ಇದಲ್ಲಿ ಗೊತ್ತಿಲ್ಲ, ಬನ್ನಿ ನೋಡೋಣ. ಛೀ, ಹಾಗ ಮುಟ್ಬೇಡಿ, ನಂಗೊಂಥರ ಆಗುತ್ತೆ. ಯಾರಮ್ಮ ನೀನು? ಅಬ್ಬ, ನಂಗೆ ಈಗ ಧೈರ್ಯ ಬಂತು. ನಾನು ಆನಂದ್ ಅವ್ರ ಶ್ರೀಮತಿ ಸತೀಮಣಿ ಅಂತ. ಓ, ಆನಂದ್ ಅವ್ರ ಹೆಂಡತಿನ? ಹೌದು. ನಮಸ್ಕಾರ. 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 ನೋಡಿ, ನಮ್ ಯಜಮಾನ್ರ ಫ್ಲಾಟ್ ಎಲ್ಲಿದೆ ಅಂತ ಬೇಗ ಹೇಳಿ. ಸಾರಿ, ಹೇಳದೆ ಮರ್ತು ಬಿಟ್ಟಿದ್ದೆ. ನಿಮ್ಮನ್ನೇ ಕರ್ಕೊಂಡ್ ಬರ್ಬೇಕು ಅಂತ ಆನಂದ್ ಅವರು ನಿಮ್ಮೂರ್ಗೆ ಹೋಗಿದ್ದಾರೆ. ಅಯ್ಯಯ್ಯೋ, ಎಂತ ಕೆಲ್ಸ ಆಗೋಯ್ತು? ಯಾರ್ಯಾರು ದರಿದ್ದ ದಂಡ ಪಿಂಡಗಳು ನಿನ್ ಹೆಂಡತಿನ ಕರ್ಕೊಂಬಾ, ನಿನ್ ಹೆಂಡತಿನ ಕರ್ಕೊಂಬಾ ಅಂತ ನಮ್ ಯಜಮಾನ್ರು ಪ್ರಾಣ ಹಿಂತಿದ್ದಾರೆ ಅಂತ ಕಾಗದ ಬರ್ದಿದ್ದಕ್ಕೆ ನನ್ಗೆ ಎದ್ದ ಬಿದ್ನಂತ ಓಡ್ ಬಂದೆ. ಅಯ್ಯಯ್ಯೋ, ಅವ್ರು ಬರೋವರೆಗೂ ನಾನು ಎಲ್ಲಿರ್ಲಿ? ನಮ್ಮನೆಗ್ ಬನ್ನಿ. ಬೇಡ ಬೇಡ, ನಮ್ಮನೆಗ್ ಬನ್ನಿ, ಒಳಗೆ ಅಡ್ಗೆ ಮಾಡಿಸ್ತೀನಿ. ಇವ್ರಿಬ್ರು ಎಂತಿದಿರೋ ಒಂಥರ ಟೈಪ್. ನೀವು ನಮ್ಮನೆಗ್ ಬನ್ನಿ, ನನ್ ಹೆಂಡತಿ ನಿಮ್ಮನ್ನ ತುಂಗಿ ತರ ನೋಡ್ಕೊಂತಾಳೆ. ರೇ, ಬಾಯ್ ಮುಚ್ಕೊಂಡ್ ಸುಮ್ನೆ ರೇ. ಕಂಡವ್ರ ಹೆಣ್ಮಕ್ಳನ್ನೆಲ್ಲ ನಮ್ಮನೆಗ್ ಯಾಕ್ರಿ ಕರೀತೀರಾ? ನೋಡಮ್ಮ, ನೀನ್ ಇವ್ರು ಯಾರ ಮನೇಲೂ ಇರೋದ್ ಬೇಕಾಗಿಲ್ಲ. ಇಲ್ಲಿ ಶ್ರೀಮತಿ ಗೀತಾನಂದ್ ಅಂತಿದ್ದಾರೆ, ಅವ್ರ ಮನೇಲಿರು. ನೀನು ಸೇಫ್ ಆಗಿರ್ತೀಯ. ಇವ್ರಿಗೊಳ್ ಕಿತ್ತಾಟನೂ ತಪ್ಪತ್ತೆ. ಅವ್ರೆಲ್ಲಿದ್ದಾರೆ? ಸ್ವಲ್ಪ ಇರು. ಗೀತಾ, ಗೀತಾ, ಏನ್ ಕರ್ದಿರಿ? ನೋಡು ಗೀತಾ, ಇವ್ರು ಮಿಸಸ್ ಆನಂದ್, ಸತಿಮಣಿ ಅಂತ. ಇವ್ರು ಶ್ರೀಮತಿ ಗೀತಾ. ಓಹೋ, ಗೀತಾ ಅಂದ್ರೆ ನೀವೇನಾ? ನಮಸ್ಕಾರ ಅಕ್ಕ. ನಮಸ್ಕಾರ. ಗೀತಾ, ಇವ್ರ ಯಜಮಾನ್ರು ಬರೋವರೆಗೂ ಇವತ್ ರಾತ್ರಿ ನಿಮ್ಮನೇಲೇ ಇರ್ತಾರೆ. ನಮ್ಮನೆಲ್ಲ? ಹೌದು. ಪಾಪ ಒಂಟಿ ಹೆಂಗ್ಸು, ನೀವು ಒಬ್ರೇ ಇದ್ದೀರಾ. ಸ್ವಲ್ಪ ಕೋಆಪರೇಟ್ ಮಾಡಿ ಪ್ಲೀಸ್. ಪ್ಲೀಸ್ ಅಕ್ಕ. ಸರಿ ಬನ್ನಿ. ದಾರಿ ಬಿಡಿ, ದಾರಿ ಬಿಡಿ. ನಾಚಿಕೆ ಆಗಲ್ವೇನ್ರಿ? ನಡೀರಿ ಮನೆಗೆ. ನೀವೇನ್ ನೋಡ್ತಿದ್ದೀರಾ? ಹೋಗ್ರಿ ನಿಮ್ಮ ಮನೆಗಳಿಗೆ. ಬೇಗ ಬಾ. ಇಷ್ಟೊತ್ತು ಏನ್ ಮಾಡ್ತಿದ್ದೆ? ಬಟ್ಟೆ ಬದಲಿಸ್ತಿದ್ದೆ. ಯಾಕೆ? ಬೆಳಿಗ್ಗೆ ಊರಿಂದ ಹೊಟ್ಟಾಗ ಹಾಕೊಂಡಿದ್ ಡ್ರೆಸ್ ಸೆಕೆಗೆ ಬೆವ್ರ ವಾಸನೆ ಬರ್ತಿತ್ತು, ಅದಕ್ಕೆ ಚೇಂಜ್ ಮಾಡಿದೆ. ಸರಿ, ನೀನ್ ಬಟ್ಟೆ ಬದಲಾಯಿಸ್ದೆ? ಬೆಳಗ್ಗೆಯಿಂದ ನೀನ್ ನನ್ ಪಕ್ಕನೆ ಕೂತಿದ್ಯಲ್ಲ, ನಿನ್ ಬೆವ್ರ ವಾಸನೆ ನನ್ಗೂ ತಗ್ಲಿತ್ತು ಅದಕ್ಕೆ. ಹೌದಾ? ಅಯ್ಯೋ ಅಯ್ಯೋ ಅಯ್ಯೋ, ಇದು ಕೈಯಾ? ಇದು ಈ ಕೈಯಿನ ಅಡಿಗೆ ರುಚಿಯೋ ರುಚಿ. ಆ ರುಚಿನ ಲೈಫ್ ಲಾಂಗ್ ಅನ್ಭವಿಸ್ಬೇಕು ಅಂತ ಆಸೆ ಆಗ್ತಿದೆ. ಲೈಫ್ ಲಾಂಗ್. ಬೆಳಗಾದ ತಕ್ಷಣ ಮೊದಲು ಜಾಗ ಖಾಲಿ ಮಾಡು, ಇನ್ ಚಾಪೆ ಹಾಕಿದೀನಿ, ಮಲ್ಕೋ. ಅಯ್ಯೋ ಅಯ್ಯೋ ಅಯ್ಯೋ, ನಂಗ್ ಯಾವಾಗ್ಲೂ ಮನ್ಸಿನ ಮೇಲೆ ಮಲ್ಕೊಂಡಿಯ ಅಭ್ಯಾಸ. ಒಳ್ಳೆ ಹಟ್ಮಾರ ಹೆಂಗ್ಸು ನೋಡು, ನೀನ್ ಆ ಕಡೆ ಮಲ್ಕೋ, ನಾನ್ ಈ ಕಡೆ ಮಲ್ಕೋತೀನಿ. ಜೋಲಿ ಜಾಲಿ ಕರ್ಮ ಬಾ ಮಲ್ಕೋ ಆ ಕಡೆ ಆ ಕಡೆ. ಓಕೆ ಓಕೆ. ಅಯ್ಯೋ ದೇವ್ರೆ, ಹೆಂಗ್ಸ ನೀನು? ರಾಕ್ಷಸಿ ರಾಕ್ಷಸಿ, ನಿನ್ಗೆ ಎಲ್ಲಿ ಮಲಗಿದ್ರೆ ಸರಿ ಹೋಗಲ್ಲ. ನಡಿ ಬೀದಿಲ್ ಮಲ್ಕೋ. ಅಯ್ಯೋ ಕಾಪಾಡಿ ಕಾಪಾಡಿ, ಯಾರಾದ್ರೂ ನನ್ನ ಕಾಪಾಡಿ ಕಾಪಾಡಿ. ಕಂಡ ಮೆಚ್ಚಿದ ದುಂಡು ಮಲ್ಲಿಗೆ, ಈ ಕೆನ್ನೆ ತುಂಬ ಕೆಂಪಗೆ ಕೆನ್ನೆ ಸಂಪಿಗೆ.
ಕಲೆಯಂತ ರೂಪ ರೂಪ ಹಿಂದಿಯಂತ ಶಿಲ್ಪ ಶಿಲ್ಪ ಸ್ವಲ್ಪ 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 ಬಾಪ ನಿಯಮಟ ಓ ಕಣ್ಣ ನೋಟ ಕಣ್ಣ ಕುಂಟ ಏಪ್ಪ ಹೇ ನನ್ನ ಕಂಡು ಮೆಚ್ಚಿದ ತುಂಬ ಮಲ್ಲಿಗೆ ಈ ಕೆನ್ನೆ ತುಂಬ ಕೆಂಪ ಬೇ ಕೆಂಡ ಸಂತಿಗೆ ಕಣ್ಣೀರ್ ಒರ್ಸ್ಕೊಮ್ಮೆ ಹೆಣ್ ಮಕ್ಕಳು ಕಣ್ಣೀರ್ ಹಾಕಿದ್ರೆ ಈ ಅಪಾರ್ಟ್ಮೆಂಟ್ಗೆ ಒಳ್ಳೇದಾಗಲ್ಲ. ಸುಮ್ನಿರೋ ಅಲ್ದೆ ನಾನು ಇನ್ನೇನ್ ಮಾಡ್ಲಿ, ನಮ್ಮ ಯಜಮಾನ್ ರಾಣಂದ್ ಯಾವ ಬರ್ತಾರೋ ಏನೋ, ಅಲ್ಲಿವರೆಗೂ ಈ ಮನೆ ನಿರೋಣ ಅಂದ್ರೆ ಎಲ್ ಕುತ್ಕೋಬೇಡ ಅಲ್ ಕುತ್ಕೋಬೇಡ ಎಲ್ ಮುಟ್ಬೇಡ ಅಲ್ ಮುಟ್ಬೇಡ ಅಂತ ಗಲಾಟೆ ಮಾಡ್ತಾಳೆ. ಹಾಗೂ ನಮ್ಮ ಯಜಮಾನ್ರು ಅಂದ್ರೆ ಆನಂದ್ ಅವ್ರಿಗೆ ಹೆಂಡತಿ ಇದ್ದಾಳೆ ಅಂತ ನಿಮ್ಗೆಲ್ಲ ನಂಬಿಕೆ ಬಂತಲ್ಲ. ನಂಬಿಕೇನು ಬಂತು, ಹೋದ್ರೆ ಆನಂದ್ ಬರೋ ತನಕ ಇಲ್ಲೇ ಇದ್ರೆ ನಾನ್ ಇಲ್ಲಿರುವಾಗ ಅವ್ರ ಹೇಗ್ ಬರ್ತಾರೆ ಅಂದ್ರೆ ನಾನ್ ಹೋಗಿ ಅವ್ರನ್ನ ಹೊರಡಿಸ್ಕೊಂಡ್ ಬರ್ಬೇಕು. ಅವಜಿ ನಾನ್ ಬಸತಿಸ್ತೀನಿ ಅಕ್ಕ ನನ್ ಜೊತೆ ಬಾಕ. ಇವ್ರನ್ನೆಲ್ಲ ನಂಬೇಡ, ನಾನ್ ಬಸತಿಸ್ತೀನಿ ಬಾಮ. ಅಕ್ಕ ಆಟೋದಾಗ ನಾ ಕರ್ಕೊಳ್ತೀನಿ ಬಾಕ. ನಂಬೇಡ ಕೊಳ್ಳೋಣ ಮಗ,
ಬಸ್ ಹತ್ತಿಸ್ತೀನಿ ಅಂತ ಹೇಳಿ ಬೇರೆಲ್ಲ ಕರ್ಕೊಂಡು ಹೋಗ್ತೇನೆ. ನೀನು ನನ್ ಜೊತೆ ಬಾ, ಹತ್ತಿಸ್ತೀನಿ ನನ್ ಜೊತೆ ಬನ್ನಿ. ಎಲ್ಲ ಈ ನನ್ ಮಗನಿಂದ. ನೀ ಒಪ್ಕೊಂಡ್ರೆ ಇವತ್ತೇ ಬಾಂಬೆ ಕರ್ಕೊಂಡೋಗಿ ದೊಡ್ಡ ಹೀರೋಯಿನ್ ಮಾಡ್ಬಿಡ್ತೀನಿ. ಅಯ್ಯೋ ನೀವೆಷ್ಟು ಒಳ್ಳೆಯವರು ಪ್ರಾಣಕಾಂತ. ಪ್ರಿಯೇ ಪ್ರಾಣಕಾಂತ. ಏನಯ್ಯ ದೊಡ್ಡ ಮನುಷ್ಯ, ಏನೋ ಹೋಗ್ಲಿ ಪಾಪ, ಸ್ನೇಹಿತ ಅಂತ ಮನೆಗೆ ಸೇರಿಸಿದ್ರೆ ನನ್ನ ಹೆಂಡತಿನ ಲಪ್ತಾಯಿಸ್ಕೊಂಡು ಹೋಗಕ್ ನೋಡ್ತೀಯಾ? ಪರನಾರಿ ಚೋರ ಆಗಿರೋ ನಿನ್ನಂತವನ್ನ ಸುಮ್ಮನೆ ಬಿಡಬಾರ್ದು. ಆನಂದು ಆನಂದು ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ, ನಂದೇನೂ ತಪ್ಪಿಲ್ಲಪ್ಪ. ಈ ಕೃಷ್ಣವೇಣಿನೇ ನನ್ನ ಬಾಂಬೆ ಕರ್ಕೊಂಡೋಗು ಕರ್ಕೊಂಡೋಗು ಅಂತ ಬೇಡಿಸ್ತಿದ್ಲಪ್ಪ. ಅದಕ್ಕೆ ನೀನೇನಂದೆ? ನೀನ್ ಕಳ್ಸ್ಕೊಟ್ರೆ ಏನಂದೆ? ಕರ್ಕೊಂಡು ಹೋಗು. ಬಾಯ್ ಬಾಯ್. ಹಲೋ ಗೀತಾ ಅವ್ರೆ. ನೀವ ಏನ್ ಬಂದಿದ್ದು? ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳ ಅಂತ ಬಂದಿದೀವಿ. ಏನು ಇದು ನೋಡಿ, ನಿಮಗೆ ಅರ್ಥ ಆಗತ್ತೆ. ಒಂದು ಎರಡು ಮೂರು. ಈಗ ಗೊತ್ತಾಯ್ತಾ ಆನಂದ್ ಹೆಂಡತಿ ಯಾರು ಅಂತ? ಆನಂದ ನಿಮ್ಗೆ ಸಾಕಾತಾಗಿ ಫೂಲ್ ಮಾಡ್ಬಿಟ್ಟಿದ್ದಾರೆ. ನಾನು ಬರ್ತೀವಿ. ಗುಡ್ ಮಾರ್ನಿಂಗ್. ನಿಜವಾಗ್ಲೂ ನೀವೇನಾ? ಈ ಕನಸೆಲ್ಲ ನಿಜ? ನನ್ನ ಕೈಯಲ್ಲಿ ನಂಬಿಕೆ ಆಗ್ತಿಲ್ಲ. ಏನೇ ಆಗ್ಲಿ ನೀವ್ ಆರ್ಸಿರೋ ಸೀರೆಯಲ್ಲಿ ಗೊತ್ತಾಗುತ್ತೆ ನೀವೆಂಥ ರಸಿಕರು ಅಂತ. ಕಾಫಿ ತಗೊಳ್ಳಿ. ಈ ಸೀರೆ ಯಾವುದು ಅಂತ ಜ್ಞಾಪಕಕ್ಕೆ ಬರ್ಲಿಲ್ವಾ? ಏನ್ ಹೇಳ್ತಿದ್ದೀರಾ? ನೀವೇ ಪೋಸ್ಟ್ನಲ್ಲಿ ಕಳಿಸಿದ್ದು. ಏನಿದು? ಇದ ನಿಮ್ ಹೆಂಡತಿ ಉಟ್ಕೊಂಡಿದ್ ಬಟ್ಟೆಗಳು. ಇಷ್ಟ ದಿನ ಮದುವೆ ಆಗಿಲ್ದೆ ಇದ್ರು ಆಗಿದೆ ಅಂತ ನನ್ ಫೋನ್ ಮಾಡಿದ್ರಲ್ಲ, ಹಾಗಿತ್ತು ನನ್ನ ಆಕ್ಟಿಂಗು. ಮೀನಿನ ಮರಿಗೆ ಈಚ್ ಕಳ್ಸಕ್ಕಾಗತ್ತಾ? ಹಾಗೆ ಕಲಾವಿದ್ರ ವಂಶದಲ್ಲಿ ಹುಟ್ಟಿರೋ ನಿಮ್ ಆಕ್ಟಿಂಗ್ ಹೇಗಿತ್ತು ಅಂತ ನಾನ್ ಹೇಳಕ್ಕಾಗತ್ತಾ? ಹಾಗಿದ್ಮೇಲೆ ನನ್ ವರ್ತನೆಯಿಂದ ನಿಮ್ಗೇನು ಬೇಜಾರಾಗಿಲ್ಲ ತಾನೆ? ಬೇಜಾರಾಗಿದ್ರೆ ನೀವ್ ಕಳ್ಸಿದ ಸೀರೆನ ನಾನು ಉಟ್ಕೊಂಡ್ ಬರ್ತಿದ್ನಾ? ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ ತುಂಟಾಟ ನಂಗೆ ತುಂಬಾ ಹಿಡಿಸ್ತು. ಅಂದ್ರೆ ನನ್ನ ಗಂಡ ಮೆಚ್ಚಿದ ತುಂಡು ಮಲ್ಲಿಗೆ. ಐ ಲವ್ ಯು ರಿಯಲಿ. ತಗೊಳ್ಳಿ. ಅರೆ ರುಕು ರುಕು ರುಕು, ಎಲ್ಲಿಗೆ ಹೋಗ್ಬೇಕು? ಗೀತಾ ಅವ್ರ ಮನೆಗೆ. ಗೀತಾ ಮಗ ಘರ್ ಅಲ್ಲಿ. ಥ್ಯಾಂಕ್ ಯು. ಅಕ್ಕ ಅಕ್ಕ ಎಲ್ಲಿ ಹೋದ್ಲಿ ಅವಳು? ಯಾರು? ಹಲೋ ಸರ್, ನನ್ನ ಹೆಸರು ಸಂಗೀತಾ, ಪಕ್ಕದ ಮನೆ ಗೀತಾ ಇದಾರಲ್ಲ ಅವ್ರ ತಂಗಿ. ವೆರಿ ಕ್ಯೂಟ್, ನೈಸ್ ಟು ಮೀಟ್ ಯು. ಹೆಸರು ತಕ್ಕನಾಗೆ ಮಾತು ಸಂಗೀತ ಇದ್ದ ಹಾಗೆ ಇದೆ. ಅರ್ಜೆಂಟ್ ಆಗಿ ನಮ್ಮ ಅಕ್ಕ ನೋಡಕ್ ಬಂದಿದ್ದೆ, ಮನೆ ಬೇಗ ಹಾಕಿದೆ. ಅವಳು ಬರೋವರೆಗೂ ನಿಮ್ಮಲ್ಲಿ ಇರಬಹುದಾ? ನಮ್ಮನೆ ನಿಮ್ಮನೆ ಎಲ್ಲ ಒಂದೇನೆ, ಒಳಗಡೆ ಬನ್ನಿ. ಓ ಐ ಆಮ್ ಸಾರಿ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಲ್ಲ ಇದಕ್ ಮೊದಲು ನಾನು ನಿಮ್ಮನ್ನ ನೋಡೇ ಇಲ್ವಲ್ಲ. ನಾನು ಇವರಿಗೆ ಬಂದಿದ್ರೆ ತಾನೇ ನಿನ್ನ ನೋಡೋದಕ್ಕೆ? ಇದೇ ಮೊದಲನೇ ಸಲ ನಾನು ಬ್ಯಾಂಗ್ಳೂರ್ಗೆ ಬರ್ತಿರೋದು. ಹೌದಾ? ಯೆಸ್. ನಾನ್ ಸ್ವಲ್ಪ ಶಾಪಿಂಗ್ ಮಾಡ್ಬೇಕು, ನನಗೆ ಇಲ್ಲಿ ಯಾವ ಜಾಗನೂ ಗೊತ್ತಿಲ್ಲ. ನೀವು ನನ್ ಜೊತೆ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಓ ಅದಕ್ಕೇನಂತೆ, ನಿಮ್ಮ ಅಕ್ಕ ಬರೋವರೆಗೂ ಒಳ್ಳೆ ಕಂಪನಿ ಕೊಡ್ತೀನಿ, ಹೋಗೋಣ. ಹೀಗೇನಾ? ಓ ಚೇಂಜ್ ಮಾಡ್ಕೋಬೇಕು.
ಈತ ನಿನ್ನ 5000 ವರ್ಷದ ಹಿಂದಿನ ಜಗತ್ತಿಗೆ ಕರ್ಕೊಂಡು ಹೋಗ್ಲಾ? 5000 ವರ್ಷನ? ಹೇಗೆ? ಬಾ ತೋರಿಸ್ತೀನಿ. ಮೈ ಗಾಡ್, ಅಬ್ಬಾ ಎಷ್ಟು ಭಯಂಕರವಾಗಿದೆ ಅಲ್ಲ. ಅದಿರ್ಲಿ, ಎಷ್ಟು ರಿಯಲಿಸ್ಟಿಕ್ ಆಗಿದೆ ನೋಡು. ನೀನ್ ಇಲ್ಲೇರು, ನಾನು ಹೋಗಿ ಐಸ್ ಕ್ರೀಮ್ ತಗೋಬೇಕು. ಓಕೆ. ಅಬ್ಬಾ ಎಷ್ಟೊಂದ್ ಭಯಂಕರವಾಗಿದೆ ಪ್ರಾಣಿ. ಅಲ್ಲೇ ನೋಡ್ತೀಯೋ ಇಲ್ಲ ಡೈನೋಸಾರಸ್. ಸುಂದರವಾದ ಕಾಲುಗಳು, ಅದ್ಭುತವಾದ ಕಣ್ಣುಗಳು. ಏಯ್ ಬೇಬಿ, ಅಲ್ಲೇ ನೋಡ್ತೀಯ, ನಮ್ ಜೊತೆ ಬಾ, ಇನ್ನು ಏನೇನೋ ತೋರಿಸ್ತೀವಿ. ಅದಕ್ಕೆ ಬಂದ್ಬಿಟ್ಟೆ ಅಕ್ಕ. ಈ ಆನಂದ್ ತುಂಬಾ ಒಳ್ಳೆಯವರು, ಇವ್ರ ಜೊತೆ ಶಾಪಿಂಗ್ ಹೋಗಿದೆ, ಅದಕ್ಕೋಸ್ಕರ ರಜಾ ಹಾಕಿ ಸಿಟಿ ಪೂರ ಸುತ್ತಾಡ್ಸಿದ್ರು. ಥ್ಯಾಂಕ್ ಯು ಮಿಸ್ಟರ್ ಆನಂದ್. ವೆಲ್ಕಮ್, ಬಾ ಹೋಗೋಣ. ಬಾಯ್ ಬಾಯ್. ನಿಮ್ ಬ್ಯಾಗ್. ಥ್ಯಾಂಕ್ ಯು. ಸಂಗೀತಾ, ನಿಮ್ಮದು ಹೊಸ ಊರು, ಅದು ಅಲ್ಲದೆ ಗುರ್ತು ಪರಿಚಯ ಇಲ್ದರ ಜೊತೆ ಹೀಗೆಲ್ಲ ಸುತ್ತಾಡ್ಬಾರ್ದು. ಏನಕ್ಕ ನೀನ್ ಹೀಗ್ ಹೇಳ್ತಿದ್ಯಾ? ಆನಂದ್ ತುಂಬಾ ಜಾಲಿ, ಹೆಜ್ಜೆ ಹೆಜ್ಜೆಗೆ ಅವ್ರ ಕಂಪ್ನಿನ ಎಷ್ಟು ಎಂಜಾಯ್ ಮಾಡ್ದೆ ಗೊತ್ತಾ? ಸಂಗೀತಾ, ನೀನು ತಪ್ಪು ತಿಳ್ಕೊಂಡಿದ್ಯಮ್ಮ. ನಾನೇ ನೀನು ಚಿಕ್ಕ ಹುಡುಗಿ ಅಲ್ಲ, ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ನನಗೂ ಗೊತ್ತು. ಆನಂದ್ ಇಸ್ ಗುಡ್ ಫ್ರೆಂಡ್ ಅಕ್ಕ. ಸರಿ ಅಮ್ಮ, ನಿನ್ ಸಂತೋಷಕ್ಕೆ ನಾನು ಯಾವತ್ತಾದ್ರೂ ಅಡ್ಡಿ ಬಂದಿದ್ದೀನ? ನಾ ಹೇಳೋದು ನಿನ್ ಒಳ್ಳೇದಕ್ಕೆ. ಬಾ ಊಟ ಮಾಡೋಣ. ನನ್ನ ಸೌಂದರ್ಯ ದೇವತೆ, ನಿನ್ನ ಅಂದ ಚಂದಕ್ಕೆ ಸೋತು ಶರಣಾಗಿ ಮೂರೊಂದು ಆಸೆ ಹೊತ್ತು ಈ ಪ್ರೇಮ ಪತ್ರ ಬರೆದಿದ್ದೇನೆ. ನನಗಾಗಿ ನಿಮ್ಮ ಪ್ರೇಮದ ಪ್ರತೀಕವಾಗಿ ಒಂದು ಗುಲಾಬಿ ಹೂವನ್ನು ನನ್ನ ಮನೆಯ ಮುಂದಿಟ್ಟರೆ ಅದರಲ್ಲಿ ನಿನ್ನ ನಗುವನ್ನು ಕಾಣುತ್ತೇನೆ. ನಿನ್ನ ಆನಂದ್.
ಐ ಲವ್ ಯು ಆನಂದ್ ಐ ಲವ್ ಯು ಲೇಟ್ ಆಗುತ್ತೆ, ಹೋಗೋಣ.
ಇನ್ಕೋ ಬಸ್ ಸ್ಟ್ಯಾಂಡ್ ಬಿಟ್ಬಿಡು. ಆಯ್ತು ತಗೋ. ಥ್ಯಾಂಕ್ ಯು. ಸಂಗೀತ ಬಂದೆ. ಆಫೀಸ್ ನಿಂದ ತುಂಬಾ ಅರ್ಜೆಂಟ್ ಆಗಿ ಕರ್ಕೊಂಡ್ರಲ್ಲ, ಏನ್ ವಿಷಯ? ಮದುವೆ ಆಗಿದ್ರು ಪಬ್ಲಿಕ್ ಆಗಿ ಇನ್ನೊಬ್ಬನ ಜೊತೆ ಓಡಾಡ್ತಾ ಇದ್ದಾಳ, ಎಷ್ಟು ಧೈರ್ಯ! ಅಲ್ಲದು ಅವ್ಳು ಕುತ್ಕೊಂಡು ತಾಳೇನೇ ಇಲ್ಲ. ಹೌದು ಸಾಬ್, ಉನ್ ದೋನೋಕೋ ದೇಖಾ ತೋ ಏನೋ ಮಸ್ಲತ್ ಮಾಡ್ತಾರಂತ ನನ್ಗೆ ಅನ್ಸುತ್ತೆ. ಇವ್ ಫ್ಲಾಟಿಗೆ ಬರ್ಲಿ, ಇದು ಕೇಳೋ ಒಂದ್ ಇತ್ಯರ್ಥ ಮಾಡೇ ಮಾಡ್ತೀನಿ. ಬರ ನನ್ನ ಕ್ಷಣ ನೋಡ್ದಿದ್ರು ನನ್ಗಂತೂ ಹುಚ್ಚೆ ಹಿಡ್ದೋಗುತ್ತೆ. ನನ್ಗೂ ಹಾಗೆ ಆಗುತ್ತೆ, ಆದ್ರೆ ಪರಿಸ್ಥಿತಿ ಒತ್ತಡ, ಬಾಯಿ ಬಿಟ್ಟು ಹೇಳಕ್ಕಾಗದೆ ಒದ್ದಾಡ್ತಿದ್ದೀನಿ. ಇವತ್ ಬಿಲ್ ನಾನ್ ಕೊಡ್ತೀನಿ. ನಾನು ಕೊಡ್ತೀನಿ. ನಾನು ಕೊಡ್ತೀನಿ. ಇದು ಚಿಕ್ಕ ಬಿಲ್, ದೊಡ್ಡ ಬಿಲ್ ನೀವು ಕೊಡಿದ್ರಂತೆ. ಯಾರು ಕೊಟ್ರೆ? ಎಲ್ಲ ಒಂದೇ ತಾನೆ ಅನಂತ್, ಇಬ್ರು ಫ್ಲಾಟ್ ಜೊತೆಲಿ ಹೋಗಕ್ಕಾಗಲ್ಲ. ನೀವು ಮುಂಚೆ ಹೋಗಿ, ನಾನು ಆಮೇಲೆ ಬರ್ತೀನಿ. ನಿಮ್ ಮಾತು ನಿಜ ಏನ್ರಿ? ಸತ್ಯವಾಗ್ಲು ಕಡೆ ಈತನ್ ಕುತ್ಕೊಂಡಿ ತಾಳಿ ಇಲ್ದಿರೋದನ್ನ ನಾನು ಒದ್ನೆಲ್ಲ ಕಣೆ ಇವನು ನೋಡಿದಾನೆ. ಹೌದು ಅಮ್ಮ ಅವರೇ, ಹೋಟ್ಲ್ ಮೇ ಓದೋನು ಕಿಸ ಕಿಸ ಕುಸ್ ಕುಸ ಅಂತ ಲೈಲ ಮಜ್ನು ತರ ಇದ್ರು. ಹೌದಾ? ನನ್ ಕೈ ನಂಬಕ್ಕೆ ಆಗ್ತಿಲ್ಲ. ಎಲ್ಲಾ ಚಕ್ಕಿ ನನ್ ಮಕ್ಕಳ, ನೀತಿನ ಮೇಲೆ ಯಾವತ್ತು ತಾಳಿನ ತೆಗಿಲೇಬೇಡ, ಹಾಕೊಂಡೇ ಇರು ಅಂತ ಹೇಳ್ಬೇಕು. ಅಲ್ಲ, ಎಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಗೀತಾಗೀತ, ನಾವಿಬ್ರು ಹೋಟ್ಲಲ್ಲಿ ಇದ್ದಿದ್ದು, ನಿನ್ ಕುತ್ಕೆ ತಾಳಿ ಇಲ್ದೇ ಇದ್ದಿದ್ದು, ಆ ಕಚ್ರ ನನ್ ಮಗ ಶ್ರೀಕಂಠಯ್ಯ ಅವ್ನ ಚೇಲೆ ಅದನ್ನು ವಾಚ್ಮನ್ ಅವರಿಬ್ರು ನೋಡ್ಬಿಟ್ಟಿದ್ದಾರೆ. ಹೌದಾ? ಇನ್ಮೇಲೆ ನಾವಿಬ್ರು ತುಂಬಾ ಹುಷಾರಾಗಿರ್ಬೇಕು, ಬೇಗ ತಾಳಿ ತೆಗೆದು ಹಾಕೋ. ನೀವೇನು ಹೆದರ್ಕೋಬೇಡಿ, ಪ್ರತಿದಿನ ಮನೆ ಹತ್ರ ಬಂದಾಗ ತಾನೆ ನಾನ್ ತಾಳಿ ಹಾಕೊಳ್ಳೋದು. ಶಿಶು, ತಾಳಿನೇ ಕಾಣ್ತಿಲ್ವಲ್ಲ. ಇಲ್ವಾ? ಮತ್ತೇನ್ ಹೋಯ್ತು? ಅದೇ ನನಗೂ ಗೊತ್ತಾಗ್ತಿಲ್ಲ. ಇಂಥದ್ನೆಲ್ಲ ಕ್ಯಾರ್ಫುಲ್ ಆಗಿ ಇಟ್ಕೋಬಾರ್ದ? ಈಗೇನ್ ಮಾಡೋದು? ಓಹೋ, ಆನಂದ್ ಮಕ್ಕಳು ನೋಡು, ಒಳ್ಳೆ ಪೊಲೀಸ್ ಆಗಿರೋ ತರ ಬಾಗಿಲು ಕಾಯ್ತಾ ಇದ್ದಾರೆ. ಏನ್ ಮಾಡೋದಪ್ಪ? ನಾನು ಜೊತೆಲಿ. ಒಳ್ಳೆ ಕೆಲ್ಸನೇ ಮಾಡಿದೀನಿ. ಈಗಿರ ಆಪತ್ತಿಂದ ಪಾರಾಗಕ್ಕೆ ಇದಲ್ದೆ ಬೇರೆ ದಾರಿ ನನ್ ತಿಳಿಯಲ ಇಲ್ಲ. ಆಮೇಲೆ ಅವರೆಲ್ಲ ಕಾಯ್ತಿದ್ದಾರೆ, ಈಗ ನೀನ್ ಧೈರ್ಯವಾಗಿ ಹೋಗು. ಅಲ್ರಿ, ಅವ್ಳು ಕುತ್ಕೊಳ್ ತಾಳಿ ಅಷ್ಟೆಲ್ಲ ಕಾಣಿಸ್ತಾ ಇದೆ. ನಾ ನೋಡ್ರೆ ಅವ್ಳು ಕುತ್ಕೊಳ್ ತಾಳೇನೇ ಇರ್ಲಿಲ್ಲ. ನೀವ್ ಯಾರೋ ಬೇರೆ ಅವಳನ್ನ ನೋಡಿರ್ಬೇಕು. ಹೌದಿರ್ಲಿ, ಆನಂದ್ ಜೊತೆ ಚಕ್ಕನ್ ಆಡ್ತಿರ್ಲಿಲ್ಲ. ಹೌದು, ತರಾಟೆ ತಗೊಂತೀನಿ. ನಿಂತ್ಕೋ. ಏನಮ್ಮ, ಇಷ್ಟ ದಿನ ಆನಂದನ್ ಕಂಡ್ರೆ ಆಗ್ದಿರೋಳ್ ತರ ಇದ್ದೆ, ಈಗ ಅವನ್ ಜೊತೆ ಸೀಕ್ರೆಟ್ ಆಗಿ ಲೊಲ್ಲ ಹೊಡ್ತಾ ಇದ್ಯಾ? ಶಟಪ್. ಅವ್ರ ಜೊತೆ ಸ್ನೇಹದಿಂದ ಇದ್ ಮಾತ್ರಕ್ಕೆ ಇಲ್ಲದ ಅಪವಾದ ಹೊರಸ್ಬೇಡಿ. ಈ ಮಾತ್ ಹೇಳೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ನಾಚಿಕೆ ಆಗ್ಬೇಕಾಗಿರೋದು ನಮ್ಗಲ್ಲ, ನಿನಗೆ. ಡಿಸೆಂಟ್ ಫ್ಯಾಮಿಲಿಗಳಿರೋ ಫ್ಲಾಟ್ ನಲ್ಲಿ ಇದ್ರೆ ನಿಮ್ ಚಕ್ಕಂದಕ್ಕೆ ತೊಂದ್ರೆ ಬರಲ್ಲ ಅಂತ ತಿಳ್ಕೊಂಡಿದ್ಯಾ? ಇಂತ ಹೆಂಗಸರಿಂದ ಇಡೀ ಅಪಾರ್ಟ್ಮೆಂಟ್ಗೆ ಅವಮಾನ. ಮೊದ್ಲು ಇವಳ ನಾಯಿ ಫ್ಲಾಟ್ ನಿಂದ ಓಡಿಸ್ರಿ. ಪಾಯಿಂಟ್ ಅಂತ ಮಾತಾಡ್ಬೇಡಿ ಪ್ಲೀಸ್, ನನ್ ಮಾತ್ ತಂಬಿ. ನೋಡಮ್ಮ, ಇನ್ ನಲ್ವತ್ತೆಂಟು ಗಂಟೆ ಒಳಗೆ ಆ ನಿನ್ ಮಿಲಿಟರಿ ಗಂಡನ ಕರ್ಸೋ ಹೋದ್ರೆ ತಕ್ಷಣ ನಿನ್ ಫ್ಲಾಟ್ ನ ಖಾಲಿ ಮಾಡಿಸ್ಬೇಕಾಗುತ್ತೆ. ಹುಷಾರ್ ನಡೆಯ. ಸಮಾಜದ ಒಂದ್ ಹೆಣ್ಣನ್ನ ತನ್ನ ಇಷ್ಟಕ್ಕೆ ಬಾಳಕ್ ಬಿಡದೆ ಬಾಯಿಗೆ ಬಂದಾಗ ಮಾತಾಡಿ ಎಲ್ರ ಮುಂದೆ ಅವಮಾನ ಮಾಡಿದ್ರ, ಕಚಡ ಬಡ್ಡಿ ಮಕ್ಕಳು. ನೋಡಿ, ನಿಮ್ಗೋಸ್ಕರ ನೀವೇನು ಅವಶ್ಯ ಪಡಬೇಕಾಗಿಲ್ಲ. ನನ್ ಗ್ರಾಚಾರ ನನ್ನೇ ಬೇಟೆಯಾಡ್ತಿದೆ, ನಾನೊಬ್ಳೆ ಅನ್ಭವಿಸ್ತೀನಿ. ನನ್ ಒಂಟಿಯ ಬಿಟ್ಬಿಡಿ. ಈಗ ಅದು ಮಾತ್ರ ಸಾಧ್ಯ ಇಲ್ಲ ಗೀತಾ. ಯಾಕೆ ಸಾಧ್ಯ ಇಲ್ಲ? ಇಬ್ಬರು ಮನಸ್ಸು ಒಂದಾಗಿರುವಾಗ ನಿಮ್ಮನ್ನ ಹಾಗೆ ಒಂಟಿಯಾಗಿ ಬಿಡಕ್ಕಾಗತ್ತೆ? ನೀನ್ ಹೇಳಿದ್ರು ನಿನ್ ಹೃದಯದ ನಮ್ ಸ್ಥಾನ ಕೊಟ್ಟಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಗೀತಾ, ನಿನ್ ಕಷ್ಟನೇ ನನ್ ಕಷ್ಟ,
ನಿನ್ ಸಮಸ್ಯೆನೇ ನನ್ ಸಮಸ್ಯೆ, ಎಲ್ಲ ಸರಿ ಹೋಗುತ್ತೆ, ಧೈರ್ಯವಾಗಿರು. ಬಾಯಿನಲ್ಲಿ ಹೇಳೋಷ್ಟು ಸುಲಭ ಅಲ್ಲ ಧೈರ್ಯವಾಗಿರೋಕೆ. ನನ್ ತಂಗಿ ಪ್ರಾಣನ್ ಕಾಪಾಡ್ಕೋಬೇಕು, ಅವಳ ಆಪರೇಷನ್ಗೆ 2 ಲಕ್ಷ ಹೊಂದಿಸ್ಬೇಕು, ಇಲ್ದಿದ್ರೆ ಅವಳ ಪ್ರಾಣಕ್ಕೆ ಅಪಾಯ. ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಖಂಡಿತ ಬದುಕಿರೋಲ್ಲ. ಈ ರೀತಿ ಸಮಸ್ಯೆಗಳು ಸುಳಿಯಲ್ಲಿ ಸಿಕ್ಕಾಕೊಂಡು ಸಾಯ್ತಿರುವಾಗ ನಿಮ್ ಗಂಡನ್ ಕರ್ಕೊಂಡ್ ಬಂದೇ ಇದ್ರೆ ಮನೆ ಬಿಟ್ಟು ಓಡಿಸ್ತೀವಿ ಅಂತಾರೆ ಹೇಳ್ಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿ ನಾನು ಎಲ್ಲ ಹೋಗ್ಲಿ, ಏನ್ ಮಾಡ್ಲಿ? ಗೀತಾ ಪ್ಲೀಸ್, ನನ್ನ ನಂಬು. ನಿನ್ ತೊಂದರೆ ಕೊಡ್ಬೇಕು ಅಂತ ನಾನ್ ಕನ್ಸ್ ಮನ್ಸಲ್ಲೂ ಎಣಿಸಿಲ್ಲ. ನಾನ್ ಬೆಂಗಳೂರು ಬಂದಿರೋ ಉದ್ದೇಶನೇ ಬೇರೆ. ನಿಲ್ಸಿ ನಿಲ್ಸಿ ಮಾಮ. ನಮಸ್ಕಾರ ಮಾವಯ್ಯ. ಓ ನೀವಾ? ಏನು ಇದ್ದಕ್ಕಿದ್ದಾಗೆ ಬಂದಿದ್ದು? ಏನು ಚಿಕ್ಕ ಕಾರಣದಿಂದ ದೂರ ಆಗಿದ್ರು ಟೈರ್ಮಿನ ಸಂಬಂಧ ಬಿಟ್ಟು ಹೋಗುತ್ತಾನ? ಹಾಗಂತ ನೀನ್ ಅನ್ಕೊಂಡಿದೀಯ? ಯಾವತ್ತ ಈ ಮನೆ ಹೊಸಲ್ದಾಟ್ ಆಚೆ ಹೋದ್ಯೋ ಆವತ್ತೇ ಅಣ್ಣ ತಂಗಿ ಸಂಬಂಧ ಮುರಿದೋಯ್ತು. ಹಾಗನ್ಬೇಡಿ ಅಣ್ಣ, ಸಂಸಾರ ಅಂದ್ಮೇಲೆ ಒಮ್ಮತ್ ಬರುತ್ತೆ ಹೋಗುತ್ತೆ, ಅದನ್ನೂ ದೊಡ್ಡದ್ ಮಾಡ್ಕೋಬಾರ್ದು. ಯಾವ್ದಕ್ಕೆ ಪೀಠಕ್ಕೆ ಅಂತ ಅರ್ಥ ಆಯ್ತು, ಬನ್ನಿ. ಲಕ್ಷ್ಮಿ, ಲಕ್ಷ್ಮಿ ಬಂದೇರಿ. ಅರಿಶಿನ ಕುಂಕುಮ ಜೊತೆ ಇನ್ವಿಟೇಷನ್ ಕೊಡು ಇವ್ರಿಗೆ. ನನ್ನ ಮಗಳ ಕಾವ್ಯಂಗೆ ಈ ತಿಂಗಳ 30ನೇ ತಾರೀಕು ಮದುವೆ. ಇದು ತುಂಬಾ ಅನ್ಯಾಯ ಮಾವ. ಕಾವ್ಯನೆ ನನ್ನ ಹೆಂಡತಿ ಅಂತ ಚಿಕ್ಕ ವಯಸ್ಸಿನ ನಿರ್ಧಾರ ಆಗಿತ್ತು. ಆಗೆಲ್ಲರೂ ಮುಂದೆ ಒಪ್ಕೊಂಡು ಈ ರೀತಿ ಮಾಡಿದ್ರೆ ಹೇಗಣ್ಣ? ಕೆಲಸ ಬದುಕು ಇಲ್ದಿರೋ ಈ ತಿರುಬೋಕಿಗೆ ನನ್ನ ಮಗಳನ್ನ ಕೊಡದ ಮಾವ. ಮುಚ್ಚಯ್ಯ ಬಾಯಿ. ಈ ಒಣಜಂಬಕಿಯನ್ನು ಕಡಿಮೆ ಇಲ್ಲ. ಈಗ ನನ್ನ ಮಗಳ ಕೈ ಹಿಡಿದ್ರು ದೊಡ್ಡ ಇಂಡಸ್ಟ್ರಿಯಲಿಸ್ಟ್, ಬಿಗ್ ಬಿಸ್ನೆಸ್ ಮ್ಯಾಗ್ನೆಟ್. ಅಕಸ್ಮಾತ್ ನಿನ್ಗೊಂದ್ ಕೆಲಸ ಸಿಕ್ಕಿ ನೀ ತಿಂಗಳು ಪೂರ್ತಿ ಬೆವರು ಸುರಿಸಿ ದುಡುತ್ತಾರೋ ಹಣ, ಅವನ ದಿನಕ್ಕೆ ನಾಯಿಗಳಿಗೆ ಹಾಕೋ ಬಿಸ್ಕತ್ಗೂ ಸಾಲೋದಿಲ್ಲ. ಬದುಕೋಕೆ ಹಣನೇ ಮುಖ್ಯ ಅಲ್ಲಣ್ಣ. ಇದು ತಿನ್ನಕ್ ಗತಿ ಇಲ್ದಿರೋ ಪ್ರತಿಯೊಬ್ಬರು ತಮ್ಮ ಮನಸ್ಸಿನ ಸಮಾಧಾನ ಕೇಳ್ಕೊಳ್ಳೋ ಮಾತುಗಳು. ಇಷ್ಟಕ್ಕೂ ನೀನೇನ್ ದೊಡ್ಡ ಫಾರಿನ್ ರಿಟರ್ನ? ಅಥವಾ ನಿನಗೇನಾದ್ರೂ ಸಿಕ್ಕಾಪಟ್ಟೆ ಆಸ್ತಿ ಇದೆಯಾ? ಹೋಗ್ಲಿ ಕೈಯಲ್ಲಿ ಏನಾದ್ರು ಕೆಲಸ ಇದೆಯಾ? ರೂಪವತಿ ವಿದ್ಯಾವಂತಿ ಆಗಿರೋ ನನ್ನ ಮಗಳ ಕೈ ಹಿಡಿಯೋಕೆ ನಿನ್ಗೆ ಯಾವ ರೀತಿ ಯೋಗ್ಯತೆನೂ ಇಲ್ಲ. ಆ ಮನೆ ಕಾಲಿಡ್ಬೇಡ ಅಂತ ಎಷ್ಟು ಸಾರ್ತಿ ಹೇಳಿದ್ರು ಕೇಳ್ದೆ? ಹೋಗಿ ಮಗ ಮಂಗ ತಿಮ್ಮಸ್ಕೊಂಬಂದ್ಯಾ ಅಲ್ವೇ? ನಮ್ ಮದ್ವೆ ಆದಾಗ್ಲಾಯ್ತು. ನಿಮ್ ಅಪ್ಪ ಆಗ್ಲಿ ನಿಮ್ ಅಣ್ಣ ಆಗ್ಲಿ ಒಂದ್ಸಲ ಮನೆ ಕಾಲಿಟ್ಟಿದಾರ? ಈ ಮಾತ್ರ ಏನು? ನಿಮ್ ತಂಗಿ ಮದ್ವೆ ಮಾಡ್ಕೊಂಡು ಹೋದ್ಮೇಲೆ ಒಂದ್ಸಲಾದ್ರೂ ಹೋಗಿ ಮಾತಾಡ್ಸ್ಕೊಂಡ್ ಬಂದಿದ್ದೀರಾ? ಹೌದು ಕಣೆ, ಆ ವಿಷಯದಲ್ಲಿ ನಂದೇ ತಪ್ಪು. ಪದ್ಮ ಈಗ ಹೇಗಿದ್ದಾಳೋ ಏನ್ ಮಾಡ್ತಿದ್ದಾಳೋ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ. ಅಮ್ಮ, ಫೈನಲ್ ಇಂಟರ್ವ್ಯೂಗೆ ನನಗೆ ಲೆಟರ್ ಬಂದಿದೆ, ಕೆಲಸ ಗ್ಯಾರಂಟಿ ಸಿಕ್ಕಾಗೇನೆ. ಒಳ್ಳೆ ಸುದ್ದಿ ತಂದೆ ಕಣೋ. ಥ್ಯಾಂಕ್ ಯು ಪ. ಆನಂದು, ನಂದೊಂದು ಮಾತು ನಡೆಸ್ಕೊಡ್ತೀಯಪ್ಪ? ಹೇಳಮ್ಮ. ನಮ್ಮ ಅಣ್ಣನ ಮುಖ ಕೊಡಿಯೋ ಹಾಗೆ ಅವನ ಮಗಳಿಗಿಂತ ರೂಪವಂತೆ ವಿದ್ಯಾವಂತೆ ಹುಡುಗಿನ ಮದುವೆ ಮಾಡ್ಕೊಂಡ್ ಬಾ. ಆಗ್ಲೇ ಅವನ್ ಮಾಡಿದ ಅವಮಾನಕ್ಕೆ ಸೇರಿ ತೀರಿಸ್ಕೊಂಡಂಗಾಗತ್ತೆ. ಖಂಡಿತವಾಗ್ಲಮ್ಮ, ನಮ್ ತಾಯಿಗಾದ ಅವಮಾನಕ್ಕೆ ಸೇರಿ ತೀರಿಸ್ಕೋಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಬರ್ತಿದ್ದ ಹಾಗೆ ನಿನ್ನ ನೋಡಿದೆ. ಎಲ್ಲಾ ವಿಧದಲ್ಲೂ ನಮ್ಮ ಮಾವನ ಮಗಳಿಗಿಂತ ನೀನೊಂದ್ ಕೈ ಹೆಚ್ಚಾಗಿರೋದ್ರಿಂದ ನಿನ್ ಪ್ರೀತಿ ಪಡೆಯೋಕೆ ನಾನು ಇಷ್ಟೆಲ್ಲ ಮಾಡಿದೆ. ನೋಡು, ನನಗೇನೇ ಕಷ್ಟ ಬಂದ್ರು ನಾನು ಖಂಡಿತ ಅದನ್ನ ಪರಿಹಾರ ಮಾಡ್ತೀನಿ. ನೋಡಿ, ಮತ್ತೆ ಏನು ಮಾಡಕ್ ಹೋಗಿ, ಇನ್ನೇನು ಮಾಡಬೇಡಿ. ನಿಮ್ಗೆ ಯೋಚನೆ ಮಾಡಕ್ಕೆ ಸ್ವಲ್ಪ ಅವಕಾಶ ಕೊಡಿ ಪ್ಲೀಸ್. ಬಾರೆ ಮಧು. ಯಾಕೆ ಅಷ್ಟು ಅರ್ಜೆಂಟ್ ಆಗಿ ಬಾ ಅಂತ ಫೋನ್ ಮಾಡಿದೆ? ನಮ್ ಪಕ್ಕದ ಫ್ಲಾಟ್ ಆನಂದ್ ಅವ್ರ ಜೊತೆ ಕ್ಯಾಶುವಲ್ ಆಗಿ ಮಾತಾಡ್ತಿರುವಾಗ ಆ ಶ್ರೀಕಂಠ ಅಯ್ಯ ನೋಡ್ಬಿಟ್ಟ. ಅದಕ್ಕೇನೀಗ? ಅದಕ್ಕೋಸ್ಕರ ನಿನ್ ಗಂಡನ್ ಕರ್ಸು, ಇಲ್ದಿದ್ರೆ ಮನೆ ಖಾಲಿ ಮಾಡು ಅಂದಿದ್ದಾನೆ. ಈಗ ತಲೆ ಕೆಡಿಸ್ಕೊಳ್ಳೋದು ಏನಿದೆ, ಆನಂದ್ ಅವ್ರನ್ನ ಮದ್ವೆ ಮಾಡ್ಕೊಂಡು ಅವ್ರೇ ನಿನ್ ಗಂಡ ಅಂತ ಹೇಳ್ಬಿಡು. ಮನೆ ಉಳಿಸ್ಕೊಳ್ಳೋಕೋಸ್ಕರ ಮದ್ವೆ ಮಾಡ್ಕೊಂಡ್ರೆ ನಿನ್ ತಂಗಿ ಗತಿ ಏನೆ? ಸರಿ, ನೀನೇನ್ ಯೋಚನೆ ಮಾಡ್ಬೇಡ. ನಾಳೆ ಬೆಳಗ್ಗೆ 10 ಗಂಟೆಗೆ ನಿನ್ ಮೇಟ್ರಿ ಗಂಡನ್ ಗೆಟ್ಟಪ್ ಅಲ್ಲಿ ನಿನ್ ಮನೆಗೆ ಬರೋನು ಇವನೇ. ಹೋ, ನೀನ್ ಬರ್ತೀಯ? ಏ ಈ ಅಪಾರ್ಟ್ಮೆಂಟ್ ಲಿರೋ ಗೀತನಿಗೆ ಗಂಡನ್ ಕರ್ಸು ಗಂಡನ್ ಕರ್ಸು ಅಂತ ಯಾರೋ ಗೋಳಿ ಕತ್ತಾ ಇದ್ದಿದ್ದು? ಗೀತಾ ಅವ್ರ ಮಿಲಿಟರಿ ಹಸ್ಬೆಂಡ್ ನೀವೇನಾ? ಯಾಕೆ ಸಂದೇಹನಾ? ಗೀತಾ ಡಾರ್ಲಿಂಗ್, ಗೀತಾ ಡಾರ್ಲಿಂಗ್, ಹಾಯ್ ಗೀತಾ ಡಾರ್ಲಿಂಗ್. ಎಷ್ಟು ದಿನ ಆಯ್ತು ನಾವಿಬ್ರು ಈಗ ಸೇರಿ? ಅಲ್ಲ ಹೌದು ರೀ, ಎಷ್ಟೋ ಯುಗ ಅದಾಗಿದೆ, ಈಗ ಸ್ವರ್ಗನೇ ಸಿಕ್ಕಾಗಿದೆ. ಬಿಡರಿ, ಎಲ್ರು ನೋಡ್ತಿದ್ದಾರೆ, ಒಳಗ್ ಹೋಗೋಣ ಬನ್ನಿ. ಯಾಕೆ ಹೆದರ್ಕೋತೀಯ ಗೀತಾ? ನನ್ನ ಇಷ್ಟ, ನನ್ ಹೆಂಡತಿನ ಪಬ್ಲಿಕ್ ಅಲ್ಲಿ ಮುತ್ಕೊಡ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಅದನ್ನ ಬೇಡ ಅಂತ ಹೇಳೋನ್ ಯಾವನಿದ್ದಾನೆ? ಏನಯ್ಯ ನೀನೇನಾದ್ರು ಹೇಳ್ತೀಯನಯ್ಯ? ನಾನೇ ಕೇಳಿ
ಏನ್ ಬೇಕಾರ ಮಾಡ್ಕೊಳ್ಳಿ, ನಿಮ್ಮೆಂತೆ ನಿಮ್ಮಿಷ್ಟ ಅಷ್ಟೇ. ಏನ್ ಗೀತಾ, ನಿನ್ ಗಂಡನ್ ಕರೆಸ್ತಾ ಇದ್ರೆ ಮನೆಯಿಂದ ಆಚೆ ಓಡಿಸ್ತೀನಿ ಅಂತ ಹೆದರಿಸ್ತವ್ರು ಯಾರು? ಏನ ನನ್ ಹೆಂಡತಿಗೆ ಮನೆಯಿಂದ ಆಚೆ ಓಡಿಸ್ತೀನಿ ಅಂತ ಹೇಳಿದ್ಯಾ? ನಿಮ್ ಕೊನೆ ಅದೇ ಹೇಳು. ದಯವಿಟ್ಟು ಕ್ಷಮಿಸ್ಬಿಡಿ, ತಪ್ಪಾಯ್ತು. ಅಯ್ಯೋ ದಯವಿಟ್ಟು ಶೂಟ್ ಮಾಡ್ಬೇಡಿ, ದಯವಿಟ್ಟು ನನ್ನ ವಿಧವೆ ಮಾಡ್ಬೇಡಿ. ನನ್ನನ್ನ ಯಾರು ಅಂತ ಕೇಳ್ತೀಯಾ ಇಡಿಯಟ್? ನಾನೇ ಗೀತಾ ಡಾರ್ಲಿಂಗ್ ಮಿಲಿಟರಿ ಹಸ್ಬೆಂಡ್, ಅಂಡರ್ಸ್ಟ್ಯಾಂಡ್? ಗೀತಾ ಡಾರ್ಲಿಂಗ್, ಗೀತಾ ಡಾರ್ಲಿಂಗ್, ನಾನು ನಿನ್ ಗಂಡ. ಎಷ್ಟು ದಿನ ಆಯ್ತು ನಾವಿಬ್ರು ಸಂಸಾರ ಮಾಡಿ. ಏನ್ರಿ, ನೀವು ಗೀತನ್ ಗಂಡನ? ಇನ್ನೇನು, ನಿನ್ ಗಂಡ ಅನ್ಕೊಂಡಿ? ಅಂದ್ರೆ ಒಂದೇ ಹೆಣ್ಣಿಗೆ ಇಬ್ರು ಗಂಡಿದ್ದೀರಾ? ಏ ಮಿಸ್ಟರ್, ಗೀತನ್ಗೆ ತಾಳಿ ಕಟ್ಟಿದ ಮಿಲಿಟರಿ ಗಂಡ ನಾನೇ. ನಾನ್ ಸೆನ್ಸ್, ನಿಜ ಹೇಳು ನೀನ್ ಯಾರು ಅಂತ. ಸ್ಟೂಪಿಡ್, ನಾನೇ ಗೀತನ್ ರಿಯಲ್ ಗಂಡ. ಹೌದಾ? ನನ್ ಗಾಡಿ ಕಿತ್ತಾಕ್ತೀಯ ನೀನು? ಈಗ ಈಗ ನಿಮ್ಮ ಆಟ ಎಲ್ಲ ಬಯಲಾಯ್ತು, ನಮ್ಮನ್ನೇ ಸೋಲಿ ಮಾಡ್ತೀರಾ? ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ಗಿಟ್ಟಿಸ್ಕೊಳ್ಳೋದಕ್ಕೆ ಮದುವೆ ಆಗಿದೆ ಅಂತ ನಾಟಕಾಡಿ ನಮ್ಗೆ ಮೋಸ ಮಾಡಿದೀರಾ? ಇನ್ನೆರಡು ದಿನದ ಒಳಗೆ ಈ ಅಪಾರ್ಟ್ಮೆಂಟ್ ನ ನೀವಿಬ್ರು ಖಾಲಿ ಮಾಡ್ಲೇಬೇಕ, ಇಲ್ದಿದ್ರೆ ನಾವೇವತ್ತು ಆಚೆ ಆಗ್ತೀವಿ. ಸಾರಿ ಗೀತಾ, ನೀನು ಒಳ್ಳೆ ಮಾಡ್ಬೇಕು ಅಂತ ನನ್ನ ಪ್ರಯತ್ನ ಪಟ್ಟಾಗ್ಲಿಲ್ಲ, ಅದು ಕೆಟ್ಟದಾಗಿ ಪರಿಣಿಸುತ್ತೆ. ಗೀತಾ ಅಳ್ತಿದ್ಯಾ? ನಾನು ಕಣ್ಣಿಗೆ ನಿಮ್ಗೆ ಶೋಭೆ ತರಲ್ಲ, ದಯವಿಟ್ಟು ಅಳ್ಬೇಡ, ನೀನೇನು ಬೇಜಾರು ಮಾಡ್ಕೋಬೇಡ. ನಿಮ್ಗೊಂದು ಒಳ್ಳೆ ಮನೆ ಹುಡ್ಕೋ ಜವಾಬ್ದಾರಿ ನಂದು, ಪ್ರಾಮಿಸ್. ನಿಜವಾಗ್ಲು ನೀನ್ ಹೇಗೆ ನಿನ್ ತಂಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ಯೋ ಅದಕ್ಕಿಂತ ಹೆಚ್ಚಾಗಿ ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ. ಅದು ಅಲ್ದೆ ನಿನ್ ತಂಗಿ ಆಪರೇಷನ್ಗೆ ಬೇಕಾದ ಹಣಕ್ಕೆ ನಾನೀಗಾಗ್ಲೇ ಒಂದು ಉಪಾಯ ಮಾಡಿದ್ದೀನಿ. ನಾವಿಬ್ರು ಗಂಡ ಎಂಟಿ ಅಂತ ಹೇಳಿ 500,000 ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳೋಣ, ಆಮೇಲೆ ನಾನ್ ಸತ್ವಾದಾಗ ನಟಿಸ್ತೀನಿ, ಸಾಕ್ಷಿಯ ಆಧಾರಗಳನ್ನೆಲ್ಲ ಸೃಷ್ಟಿ ಮಾಡ್ತೀನಿ, ಅದರಿಂದ ನಾಮಿನಿ ಆಗಿರೋ ನಿನಗೆ 500,000 ಕೊಡ್ತಾರೆ. ಆ ಹಣದಿಂದ ನಿನ್ ತಂಗಿನ ಕಾಪಾಡ್ಕೋಬಹುದು, ಏನಂತೀಯಾ? ಒಂದ್ ವೇಳೆ ನಿಮ್ ಬದುಕಿರೋ ವಿಷಯ ಗೊತ್ತಾಗ್ಬಿಟ್ರೆ? ಅದಕ್ಕೆ ಅವಕಾಶನೇ ಕೊಡೋದ್ ಬೇಡ. ದುಡ್ಡು ಕೈಗೆ ಬರ್ತಿದ್ದ ಹಾಗೆ ನಿಮ್ ತಂಗಿ ಆಪರೇಷನ್ ಮುಗಿಸಿ ನಾವಿಬ್ರು ಎಲ್ಲಾರ ದೂರ ಹೋಗಿ ಮದುವೆ ಮಾಡ್ಕೊಂಬಿಡೋಣ. ನೀವ್ ಹೇಳೋದ್ ಕೇಳಿದ್ರೆ ನಿಮ್ಗ್ಯಾಕೋ ಭಯ ಆಗ್ತಿದೆ, ದಯವಿಟ್ಟು ಬರಿ. ನೀನ್ ಯಾಕೆ ಹೆದರ್ಕೋತಿಯಾ? ನನಗೆ ಗೊತ್ತಿರೋ ಒಬ್ಬ LIC ಏಜೆಂಟ್ ಇದ್ದಾನೆ, ಅವನದೇ ವಠಾರ ಕೂಡ ಇದೆ, ಬಾಡಿಗೆಗೆ ಮನೆ ಬೇಕಾದ್ರೆ ಅವನ ಹತ್ರ ಮಾಡಿಸ್ಬೇಕು. ನಾನೆಲ್ಲ ಮಾತಾಡ್ಕೊಂಡ್ ಬಂದಿದ್ದೀನಿ, ನಾಳೆ ಅಂದ್ರೆ ನಮ್ ಡ್ರಾಮಾ ಶುರು. ಓಕೆ ಸರಿ ಆಯ್ತು ಸರ್. ವೆರಿ ಗುಡ್. ಗಂಡ ಹೆಂಡತಿ ಇಬ್ರು 500,000 ಇನ್ಶೂರೆನ್ಸ್ ಮಾಡಿಸಿ, ಸಾಕ್ಷಿ ಆಧಾರ ಸಮೇತ ಎಲ್ಲಾ ಡಾಕ್ಯುಮೆಂಟ್ಸ್ ನನ್ನ ಕೈ ಕೊಟ್ಟಿದ್ದೀರಾ? ತಗೊಳ್ಳಿ ಸರ್ ಅಡ್ವಾನ್ಸ್. ವೆರಿ ಗುಡ್ ವೆರಿ ಗುಡ್. ತೋಳಿ ಬೀಳ್ ಕೈ, ಅದೇ ಮನೆ. ಏನು ತೊಂದ್ರೆ ಇಲ್ಲ, ಎಲ್ಲ ಸರಿಯಾಗೇ ಇದೆ. ಮತ್ತೆ ಅವ್ಳು ಆಗಾಗ ಬಿದ್ಬಿಡ್. ಗಾಬರಿ ಪಡುವಂತ ವಿಷಯ ಏನಿಲ್ಲ, ನಿಮ್ ದೊಡ್ಡ ಮಗಳಿಗೆಲ್ಲ ಹೇಳಿದಿನಮ್ಮ, ಅವ್ರನ್ನೊಂದ್ಸಲ ಬರಕ್ ಹೇಳಿ. ಸರಿ ಡಾಕ್ಟರ್, ಕಾಗದ ಬರೆದ್ರೆ ಲೇಟ್ ಆಗತ್ತೆ, ಅವ್ಳನ್ನ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ನಮಸ್ಕಾರ, ಬರ್ತೀನಿ. ಆಯ್ತಮ್ಮ. ಗೀತಾ ಅವ್ರ ಮನೆ ಇಲ್ಲೇನ ಇರೋದು? ಹೌದು ಅದೇ ಮನೆ, ನಾನೇ ಈ ಒಟಾರದ ಓನರು. ನೀವ್ ಯಾರು? ನಾನು ತಾಯಿ. ಹೌದಾ? ತುಂಬಾ ಸಂತೋಷ ನಮ್ಮ, ಇಂತ ಮಗಳು ಅಳಿಯನ್ ಪಡೆಯಕ್ಕೆ ನೀವು ಬಹಳ ಪುಣ್ಯ ಮಾಡಿದಿರ. ಅಳಿಯನ? ಹೌದಮ್ಮ, ಅವರು ಆರ್ಡಿನರಿ ಅಳಿಯ ಅಲ್ಲ, ಅಸಾಧ್ಯ ಅಳಿಯ. ಓಹೋ ಅಲ್ಲೋಡಿ ಬಂದ್ರು ನಿಮ್ ಮಗಳು. ಅಮ್ಮ ಏನಮ್ಮ ಇದಕ್ಕಿದಾಗೆ ಬಂದ್ಬಿಟ್ಟೆ? ಯಾಕೆ ಬರಬಾರ್ದಾಗಿತ್ತ? ನಿನ್ ಗುಟ್ಟೆಲ್ಲ ಬಯಲಾಗೋಯ್ತು ಅಂತ ಭಯಾನ? ಹೊರಗಡೆ ಏನ್ ಮಾತು, ಬಾಮ್ಮ ಒಳಗೆ. ನಿನ್ ಹತ್ರ ಮಾತಾಡೋದಿರ್ಲಿ, ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗತ್ತೆ. ಅಮ್ಮ ನೀನ್ ಏನೇ ಹೇಳದಿದ್ರು ಒಳಗ್ ಬಂದ್ ಹೇಳು. ಅಮ್ಮ ಹಿರಿ ಮಗಳು ತವ್ರ ಮನೆ ಉದ್ಧಾರ ಮಾಡ್ತಾಳೆ, ಕೀರ್ತಿ ತರ್ತಾಳೆ ಅಂತ ಏನೇನೋ ಕನ್ಸು ಕಟ್ಕೊಂಡಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟೆ. ಹಿರಿಯಕ್ಕನ್ ಚಾಳಿ ಮನೆ ಮಕ್ಕಳಿಗೆ ಅಂತ ಆಗ್ಬಾರ್ದು. ನೋಡು ಇವತ್ಗೆ ನನ್ನ ನಿನ್ನ ಋಣ ಸಂಬಂಧ ಕಿತ್ತೋಯ್ತು, ನನ್ ಪಾಲಿಗೆ ನನ್ ದೊಡ್ಡ ಮಗಳು ಸತ್ತೋದ್ಲು. ವಿಷಯ ಏನು ಅಂತ ಪೂರ ತಿಳ್ಕೊಳ್ದೆ ಏನೇನು ತಪ್ಪು ಕಲ್ಪನೆ ಮಾಡ್ಕೋಬೇಡಮ್ಮ. ನೋಡು ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಇನ್ನೊಂದ್ಸಲ ನನ್ನ ಅಮ್ಮ ಅಂತ ಕರಿಬೇಡ. ನಿನ್ನಂತವಳು ಹಾಕಿದ್ರೆ ನಾಳೆ ನಿನ್ ತಂಗಿ ಮದ್ವೆ ಆಗಲ್ಲ. ನೀನಾಗ ನೀನೇ ನಿನ್ ತಂಗಿ ಬಾಳ್ನ ಹಾಳು ಮಾಡ್ಬೇಡ, ಹಾಳು ಮಾಡ್ಬೇಡ. ಗುಡ್
ಗುಡ್ ಮಾರ್ನಿಂಗ್ ಗೀತಾ ಮೇಡಮ್. ಗುಡ್ ಮಾರ್ನಿಂಗ್. ಏನು ಆನಂದ್ ಅವ್ರು ಇಲ್ವಾ? ಇದಾರೆ, ಒಂದ್ ನಿಮಿಷ. ರೀ, ನಿಮ್ಮನ್ನ ನೋಡಕ್ ಮನೆ ಓನರ್ ಬಂದಿದ್ದಾರೆ. ಹಾ, ಬಂದೆ. ಬಂದ್ಬಿಟ್ಟಿದ್ರಿ? ಏನು ಇಲ್ಲ, ನಿಮ್ ಪಾಲಿಸಿ ಫಾರ್ಮ್ ಅಲ್ಲಿ ನಿಮ್ದೊಂದ್ ಸೈನ್ ತಗೊಳ್ಳೋದು ಮರ್ತೋಗಿದ್ದೆ, ಮಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೇಳ್ಕೊಡಿ, ತಗೊಳ್ಳಿ. ಆ ಗೀತಾ ಕಾಫಿ ತಗೊಂಬಾ. ಸರ್, ನನ್ಗೊಂದ್ ಡೌಟ್. ಏನು? ಅಲ್ಲ, ಹೊಸ್ದಾಗ ಮದ್ವೆ ಆಗಿದ್ದೀರಾ, ಆದ್ರೂ ಬೇರೆ ಬೇರೆ ಮಲ್ಕೊಳ್ತಾ ಇರೋದು ನೋಡಿದ್ರೆ. ಅದದು, ಆ ಎರಡು ಮೂರು ದಿನದಿಂದ ನಮ್ಮಿಬ್ರು ನಡುವೆ ಜಗಳ ನಡೀತಾ ಇದೆ. ಅಂದ್ರೆ ನಮ್ಮಿಬ್ರದ್ದು ಲವ್ ಮ್ಯಾರೇಜ್? ಹೌದು. ಆದ್ರೆ ಏನ್ ಮಾಡಕ್ಕಾಗತ್ತೆ, ಒಂದ್ಸಲ ಮದುವೆ ಆದ್ಮೇಲೆ ಮುಗಿದು ಹೋಯ್ತು. ಜಗಳನೋ ಕದನನೋ ಬದುಕಿರೋವರೆಗೂ ಬಾಳ್ಲೇಬೇಕು. ಅದೆಲ್ಲ ಹಳೆ ಕಾಲ ಸರ್. ಈಗಂತೂ ಇಷ್ಟ ಇಲ್ದಿರೋ ಮದುವೆನ ಐದು ನಿಮಿಷದಲ್ಲಿ ಕಿತ್ತಾಕ್ಬಿಡ್ಬೋದು ಸರ್. ನೀವು ನನ್ನ ಕೇಳಿದ್ರೆ ಏನ್ ಹೇಳಿ ಸರ್? ದಿನ ಸುಮ್ನೆ ಕಿತ್ತಾಕೊಂಡಿರೋದ್ಕಿಂತ ಡೈವರ್ಸ್ ಮಾಡ್ಬಿಡೋದು ಒಳ್ಳೇದು ಸರ್. ಎಂಥ ಒಳ್ಳೆ ಸಲಹೆ ಕೊಟ್ರಿ. ಈ ನಿಮ್ ಬ್ರೈನ್ ಫ್ರೈ ಮಾಡಿ ಸ್ಪೇನ್ ಕಳಿಸ್ಬೇಕು. ತಗೊಳ್ಳಿ ಫಾರಂನ. ನಾನಿನ್ ಬರ್ತೀನಿ ಮೇಡಮ್. ಟಾಟಾ. ನೀವೇನು ಯೋಚನೆ ಮಾಡ್ಬಿಡಿ, ಎಲ್ಲದಕ್ಕೂ ನಾನಿದ್ದೀನಿ. ಬರ್ಲಾ? ಬರ್ಲಾ ಅನ್ಬಿಟ್ಟು ಇಲ್ಲೇ ಇದಿರಲ್ಲ, ನಡೀರಿ. ಟಾಟಾ. ಪದ್ಮ, ಸಂಗೀತನ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ. ಲಕ್ಷ್ಮಿ ಇದ್ದಾಗಿದ್ದಾಳೆ ಅವಳು, ಅವಳಿಗೆ ಒಳ್ಳೆ ಮನೆ ಸಿಕ್ಕೇ ಸಿಗುತ್ತೆ. ಆ ಮನೆ ನಿಮ್ ಮನೇನೆ ಯಾಕಾಗ್ಬಾರ್ದಣ್ಣ? ಮಾತು ನಾನೇ ಕೇಳ್ಬೇಕು ಅಂತಿದ್ದೆ. ನಿಮ್ ಮಗ ಸಂಗೀತನ ನಮ್ ಮನೆ ಸೊಸೆ ಮಾಡ್ಕೊಳಕ್ಕೆ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ಅಮ್ಮ, ನನಗೆ ಮದ್ವೆ ಇಷ್ಟ ಇಲ್ಲ. ಸಂಗೀತ, ನಿನಗೇನ್ ತಲೆ ಕೆಟ್ಟಿದೇನೆ? ನಿಮ್ಮ ಅಕ್ಕ ಮಾಡಿದ ನೀಚ್ ಕೆಲ್ಸಕ್ಕೆ ನಿನಗೆ ಮದ್ವೆನೇ ಆಗಲ್ಲ ಅಂತಿದ್ದೆ. ಅಂತದ್ರಲ್ಲಿ ಇವರಿಬ್ರು ದೊಡ್ಡ ಮನ್ಸ್ ಮಾಡಿ ಒಪ್ಕೊಂಡಿರೋವಾಗ ನೀನ್ ರಾಗ ಹೇಳ್ತಿದ್ಯಲ್ಲೇ. ಅಮ್ಮ, ನಾನ್ ಬ್ಯಾಂಗ್ಲೂರಲ್ಲಿ ಒಬ್ಬ ಹುಡುಗನ್ ಲವ್ ಮಾಡ್ತಿದ್ದೀನಿ, ನಾನ್ ಮದ್ವೆ ಅಂತ ಆಗೋದಾದ್ರೆ ಅವ್ರನ್ನೇ ಮುಚ್ಚ ಬಾಯಿ. ಒಬ್ರಿಗಿಂತ ಒಬ್ರು ಕೆಟ್ಟುಟ್ಟಿದಿರಲ್ಲ ನನ್ನ ಹೊಟ್ಟೆಲಿ. ಪದ್ಮ, ಈ ವಿಷಯದಲ್ಲಿ ಆವೇಶ ಕೂರ್ದು ನೋಡು. ಮರಿ, ನನ್ ಮಗನ್ ಫೋಟೋ ತೋರಿಸ್ತೀನಿ, ಇಷ್ಟವಾದ್ರೆ ಒಪ್ಕೋ, ಇಲ್ಲಾಂದ್ರೆ ಧೈರ್ಯವಾಗಿ ಹೇಳ್ಬಿಡು. ಅಮ್ಮ, ನಾನ್ ಲವ್ ಮಾಡ್ತಿರೋದು ಇವ್ರನ್ನೇ. ಹಾಗಾದ್ರೆ ಸರಿ, ರೊಟ್ಟಿ ಜಾರ್ ತುಪ್ಪದ್ ಬಿತ್ತು. ಹಾಗಾದ್ರೆ ನಿಶ್ಚಿತಾರ್ಥ ಇಟ್ಕೊಂಡಿರೋಣ. ಯಾವ್ದಕ್ಕೂ ಆನಂದ್ ನಿಮ್ ಒಂದ್ ಮಾತು ಕೇಳಿದ್ರೆ ಚೆನ್ನಾಗಿದೆ. ನೀನು ಸರಿ, ಅವನೇನ್ ಕೇಳೋದು? ನಾನು ತೋಸಿ ದುಡುಗಿ ತಾಳಿ ಕಟ್ಟು ಅಂದ್ರೆ ಕಣ್ ಮುಚ್ಚ ಕಟ್ಟಬೇಕು. ಹಾಗೆ ಬೆಳೆಸಿದ್ದೀನಿ ನನ್ನ ಮಗನ್ನ. ಎಕ್ಸ್ಕ್ಯೂಸ್ ಮೀ, ನೀವಾ? ಬನ್ನಿ 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 ಬನ್ನಿ, ತಗೊಳ್ಳಿ ಕಾಫಿ. ಪಂಡಿತ್ ಜ್ಞಾನೇಶ್ವರ್ ಕಿ ಜೈ. ಅದದದ, ಏನು ಇಲ್ಲ, ನೀವು ಕೂತ್ಕೊಳ್ಳಿ. ನನ್ನಿಂದ ಏನಾಗ್ಬೇಕಾಗಿತ್ತು? ನಿಮ್ಮಿಂದ ಅರ್ಜೆಂಟ್ ಆಗಿ ಒಂದ್ ಸಹಾಯ ಆಗ್ಬೇಕಾಗಿತ್ತು. ಅಯ್ಯೋ, ಅದೇನ್ ಬೇಗ ಹೇಳಿ. ಈ ಜೀವ ನಿಮ್ಗೋಸ್ಕರ ಆತನ್ ಜೀವನೇ ತೆಗಕ್ ರೆಡಿ ಆಗಿದ್ದಾನೆ. ನೀವು ದೊಡ್ಡ ಮನಸ್ಸು ಮಾಡಿ ಇವತ್ ರಾತ್ರಿ ನಿಮ್ ಗಂಡನ್ನ ಕೊಲೆ ಮಾಡ್ಬೇಕು. ಏನು, ನಿಮ್ ಗಂಡನ್ನ ನಾನ್ ಕೊಲೆ ಮಾಡ್ಬೇಕಾ? ಹೌದು, ಆಮೇಲೆ ನಮ್ ಇಬ್ರಿಗೂ ಯಾವ ಅಡ್ಡಿನೂ ಇರಲ್ಲ. ನಾನೇನು ಕೊಲೆ ಮಾಡ್ತೀನಿ, ಆದ್ರೆ ನೀವು ನನ್ಗೊಂದ್ ಮಾತ್ ಕೊಡ್ಬೇಕು. ಏನು? ಮತ್ತೆ ನೀವು ನನ್ನ ಮದ್ವೆ ಮಾಡ್ಕೋಬೇಕು. ನಿಮ್ಮನ್ನ? ಹೌದು. ಹಾಗೆ ಆಗ್ಲಿ, ಆದ್ರೆ ನಮ್ ಮದ್ವೆ ಈಗಲ್ಲ. ಮತ್ತೆ ಐದು ಲಕ್ಷ ನನ್ ಕೈಗ್ ಬಂದ್ಮೇಲೆ. ಅಷ್ಟೇ ತಾನೆ, ಇನ್ನೊಂದ್ ವಾರದೊಳಗೆ ನಿಮ್ಗೆ ಕೊಡ್ಸ್ಬಿಡ್ತೀನಿ. ನಿಮ್ ಗಂಡನ್ ಯಾವಾಗ ಕೊಲೆ ಮಾಡ್ತೀರಾ? ನೀವೇ ಹೇಳಿ. ಇವತ್ ರಾತ್ರಿ ಎರಡು ಗಂಟೆಗ್ ಬನ್ನಿ, ನಮ್ ಮನೆ ಬಾಗ್ಲು ತೆಗ್ದೇ ಇರ್ತೀನಿ, ನಿದ್ದೆ ಬರಕ್ಕೆ ಮಾತ್ರೆನೂ ಕೊಟ್ಟಿರ್ತೀನಿ. ಅದು ಸರಿ, ಬೆಳಿಗ್ಗೆ ಎದ್ದು ಅವ್ರು ಹ್ಯಾಕ್ ಸತ್ರು ಅಂತ ಎಲ್ರು ಕೇಳಿದ್ರೆ? ಸಿಂಪಲ್, ಹಾರ್ಟ್ ಅಟ್ಯಾಕ್ ಅಂದ್ರೆ ಮುಗೀತು. ನೀವ್ ಎಲ್ಲೋ ಇರ್ಬೇಕಾದವ್ರು. ಸರಿ, ನಾನ್ ಬರ್ತೀನಿ ರಾತ್ರಿ ಎರಡು ಗಂಟೆಗೆ. ಹೋಗಿ ಯಾರಾದ್ರೂ ನೋಡ್ಬಿಟ್ಟಾರು. ಆಯ್ತಾಯ್ತು, ಬೆಳಿಗ್ಗೆ ಬಂದು ದಹನ ಸಂಸ್ಕಾರದ ಕೆಲಸ ಎಲ್ಲ ಮುಗಿಸಿ
ನಿಮ್ ಗಂಡನ ಡೆತ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿ 5 ಲಕ್ಷ ರೂಪಾಯಿ ನಿಮಗೆ ಬರೋ ತರ ಮಾಡ್ತೀನಿ. ಅಷ್ಟರಲ್ಲಿ ಒಂದೇ ಒಂದು ಕಿಸ್. ನನ್ನ ಗಂಡ ಸತ್ತ ಬಿದ್ದಿರೋ ಟೈಮಲ್ಲಿ ಕೇಳು ಮಾತಾ ಇದು. ಕಿತಾ ಆಯ್ತು, ನಾನು ಬೆಳಿಗ್ಗೆ ಹೆಣ ಸುಟ್ಟ ಮೇಲೆ ಬರ್ತೀನಿ. ಅಪ್ಪ ಎಲ್ಲ ನಾನು ಅನ್ಕೊಂಡಂಗೆ ಆಯ್ತು. ನೀವು ಗುರ್ಕಾ ಹಾಕೊಂಡು ನಿಮ್ ಫ್ರೆಂಡ್ ಶೇಖಂದ್ರಿಗೆ ಹೋಗಿ, ನಾನು ಅಲಕ್ಷಣೆ ಮಾಡ್ತೀನಿ. ನಾನ್ ಯಾಕೆ ಹೋಗ್ಬೇಕು? ನಾನ್ ಗುರ್ಕಾ ಹಾಕೊಂಡು ಇಲ್ಲೇ ಇರ್ತೀನಿ, ಯಾರು ಕಂಡು ಬಿಡಲ್ಲ. ಯು ಡೋಂಟ್ ವರಿ. ಸಾರ್ ಅಯ್ಯೋ ನಿಟ್ಟು ಮಾತಾಡಯ್ಯಾ. ಸಾಯಂಕಾಲ ಆಸ್ಪತ್ರೆ ಅಂತಂದಿದ್ರಲ್ಲ ಡೆಡ್ ಬಾಡಿ, ಅದ್ರ ಬಾಕಿ 200 ರೂಪಾಯಿ ಈಗ್ಲೇ ಬೇಕು. ದುಡ್ಡು ಕೊಡ್ತೀರಾ ಇಲ್ಲ ಬಾಡಿ ಕೊಡ್ತೀರಾ? ಅಪ್ಪ ನೀನ್ ದುಡ್ಡು ಕೊಡ್ತೀನಪ್ಪ ಸಾರ್. ಇನ್ನೂ ಡೆಡ್ ಬಾಡಿ ಬೇಕಾದ್ರೆ ನೀವು ಬನ್ನಿ, ಎಷ್ಟು ಬೇಕಾದ್ರೂ ಕೊಡ್ತೀನಿ. ಪೊಲೀಸ್ ಬರ್ತಾರ ನೋಡು. ಎಲ್ಲಾ ಕಷ್ಟಗಳಿಂದ ನಮ್ಮನ್ನ ಪಾರ್ ಮಾಡು, ನಿನ್ನನ್ನೇ ನಂಬಿದ್ದೀನಿ. ಇಷ್ಟೊತ್ತಿನಲ್ಲಿ ಯಾಕೆ ಬಂದೆ? ನನಗ್ ನಿನ್ನ ಬಿಟ್ಟಿರಕ್ಕಾಗಲ್ಲ. ದುಡ್ಡು ಕೈಗೆ ಬಂದ್ಮೇಲೆ ನಾನೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ನಲ್ಲ. ಆದ್ರೆ ನಾನು ಮದುವೆ ಮಾಡ್ಕೊಳ್ಳಲ್ಲ, ನಿನ್ನ ಒಂಥರ ಸೆಟಪ್ ಆಗಿ ಇಟ್ಕೋತೀನಿ. ಸೆಟಪ್ ಗೀತಾ, ನಾನಿನ್ನು ಆ ಡಾಕ್ಯುಮೆಂಟ್ಸ್ ನ, ನಿನ್ ಗಂಡನ್ ಡೆತ್ ಸರ್ಟಿಫಿಕೇಟ್ಸ್ ನ ಆಫೀಸ್ ಕೊಟ್ಟೆ ಇಲ್ಲ, ಎಲ್ಲ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ನೀನ್ ಇವತ್ತು ಒಪ್ಕೊಂಡು ನನ್ನ ಆಸೆ ತೀರಿಸಿದ್ರೆ ನಾಳೆನೆ ಅದನ್ನ ಆಫೀಸ್ಗೆ ಸಬ್ಮಿಟ್ ಮಾಡಿ ಇನ್ನೊಂದು ವಾರದೊಳಗೆ ನಿನ್ ಕೈಗೆ ದುಡ್ಡು ಬರೋ ತರ ಮಾಡ್ತೀನಿ. ಹ್ಮ್, ಈಗ ಗಲಾಟೆ ಮಾಡ ಬಾ. ನೀನ್ ತಿಳ್ಕೊಂಡಿರೋ ಹಾಗೆ ನನ್ ಗಂಡ ಸತ್ತಿಲ್ಲ, ಬದುಕಿದ್ದಾರೆ. ನಾನೇ ನನ್ ಕೈಯಾರೆ ಅವನನ್ನ ಕೊಂದಿದ್ದೀನಿ. ನೀನ್ ಕೊಂದಿದ್ದು ಯಾರ್ದು ಡೆಡ್ ಬಾಡಿನ? ವಾವ್ ವಾವ್ ವಾವ್, ನಾನೇ ಕ್ರಿಮಿನಲ್ ಅಂದ್ರೆ ನಿನ್ ನನ್ಕಿಂತ ಡಬಲ್ ಕ್ರಾಸ್. ನೋಡು, ಈಗ ನಿನ್ ಗಂಡ ಬದುಕಿದ್ದು ಸತ್ತಿದ್ದಾಗೆ, ಅಕಸ್ಮಾತ್ ಅವನೇನಾದ್ರು ಹೊರಗಡೆ ಬಂದ್ರೆ ಸರ್ಕಾರನ ಚೀಟ್ ಮಾಡಿದಾನೆ ಅನ್ನೋ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. 420 ಕೇಸ್ ನಲ್ಲಿ ಅವನ್ನ ಜೈಲ್ಗೆ ಹಾಕಿ 10 ವರ್ಷ ಸಜಾ ಕೊಡಿಸ್ತೀನಿ. ಯೋಚನೆ ಮಾಡು, ನಿನ್ ಗಂಡ ನಿನಗೆ ಬೇಕು ಅನ್ನೋದಾದ್ರೆ ಒಂದೇ ಒಂದ್ಸಲ ನನ್ನ ಆಸೆ ತೀರಿಸ್ಬಿಡು. ಬೇಡ, ನಿನ್ ಕೈ ಮುಗಿತೀನಿ, ನನ್ ಬಿಟ್ಬಿಡು. 10 ನಿಮಿಷ ಆಮೇಲೆ ಬಿಟ್ಬಿಡ್ತೀನಿ. ಅರ್ಥವಾಯ್ತು ಬಿಡು. ಡಾಕ್ಯುಮೆಂಟ್ಸ್ ನ ಇನ್ನ LIC ಆಫೀಸ್ ಕೊಟ್ಟಿರುವಂತೆ ನಾನು ಇವನ ಆಸೆ ತೀರಿಸ್ತಾ ಇದ್ರೆ ಅದನ್ನ ಪೊಲೀಸ್ ಅವ್ರು ಕೊಟ್ಟು ನಿಮ್ಮನ್ ಜೈಲಿಗೆ ಕಳಿಸ್ತಾರಂತೆ. ನೀನ್ ಹೆದರ್ಕೋಬೇಡ, ನನ್ನ ಜೈಲಿಗೆ ಕಳ್ಸಕ್ಕೆ ಇವ್ ಇನ್ನೊಂದ್ ಜನ್ಮ ಎತ್ತು ಬಂದ್ರು ಆಗೋದಿಲ್ಲ. ಬನ್ನಿ ಅಪ್ಪ, ಸದ್ಯ ಸತ್ಯನ ಜ್ಞಾನ ತಪ್ಪಿದೆ ಅಷ್ಟೇ, ಇವ್ ಇಲ್ಲಿದ್ರೆ ನಮ್ಗೆ ಆಪತ್ತು, ಮುಂದಿನ ಇಲ್ಲಿಂದ ಸಾಗಿಸ್ಬೇಕು. ಡಾಕ್ಯುಮೆಂಟ್ಸು, ನನ್ನ ಡೆತ್ ಸರ್ಟಿಫಿಕೇಟು ಬೇಗ ಬೇಗ ಹುಡುಕಿ, ಅದನ್ನೆಲ್ಲ ನಾಶ ಮಾಡಬೇಕು. ಹುಡುಕು ಸಿಕ್ತಾ? ಇಲ್ಲ, ಮನೆ ಪೂರ ಹುಡುಕಾಯ್ತು. ಆ ಏಜೆಂಟ್ ಬಡ್ಡಿ ಮಗ ಡಾಕ್ಯುಮೆಂಟ್ಸ್ ಎಲ್ಲಿಟ್ಟಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಇದೇನ್ ಮಾಡೋದು?
ಈ ಪರಿಸ್ಥಿತಿ ನಾವಿಲ್ಲಿರೋದು ಒಳ್ಳೇದಲ್ಲ. ಆದಷ್ಟು ಬೇಗ ನಮ್ಮ ಮನೆಯನ್ನ ಖಾಲಿ ಮಾಡಬೇಕು. ಇಷ್ಟು ಅರ್ಜೆಂಟ್ ಆಗಿ ಬೇರೆ ಮನೆ ಎಲ್ಲಿ ಸಿಗುತ್ತೆ? ನನ್ನ ಫ್ರೆಂಡ್ ನವೀನ್ ಈಗ ನನ್ನ ಸ್ವಂತ ಮನೆಯಲ್ಲಿ ರಾಜೇಶ್ ಜೊತೆ ಇದ್ದಾನೆ. ಸದ್ಯಕ್ಕೆ ನಾವಲ್ಲಿದ್ರೆ ಸೇಫ್. ಆಮೇಲೆ ಏನ್ ಮಾಡೋದಂತ ಯೋಚನೆ ಮಾಡೋಣ. ಬಾ ಹೋಗೋಣ. ಬನ್ನಿ ಬನ್ನಿ ಅತ್ತಿಗೆ, ನೀವಿಲ್ಲಿ ಯಾವುದಕ್ಕೂ ಯೋಚನೆ ಮಾಡಬೇಕಾಗಿಲ್ಲ. ಬಂದಿದ್ದೀನಿ, ಒಳಗೆ ಬನ್ನಿ. ಪ್ಲೀಸ್ ಕಮ್. ಆನಂದ, ಚಾಲೆಂಜ್ ಅಲ್ಲಿ ನಿಜವಾಗ್ಲೂ ನೀನೇ ಗೆದ್ಬಿಟ್ಟೆ ಕಣ. ಲೈಫ್ ಅಲ್ಲಿ ಒಂದ್ ತಿಂಗಳು ಇರ್ಬೇಕಣ್ಣ, ಏನಾದ್ರೂ ಸಾಧಿಸ್ಬೇಕು ಅಲ್ವಾ? ಅತ್ತಿಗೆ, ಇಷ್ಟು ದಿನ ಹೋಟ್ಲು ಊಟ ಮಾಡಿ ಮಾಡಿ ನಾಲ್ಗೆ ಸತ್ತೋಗಿದೆ. ನಿಮ್ ಕೈಯಿಂದ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಬಿಸಿಯಾಗಿ ಹಾಕ್ಬಿಟ್ರೆ ಸಕ್ಕತ್ತಾಗಿ ತಿಂದು ನೆಮ್ಮದಿಯಾಗಿ ಮಲಗ್ ಬಿಡ್ತೀವಿ. ಒಳ್ಳೆ ತಿಂಡಿ ಪೂರ್ತಾಕೋಣ ಇವನು. ನವೀನ, ಮುಂದಿನ ಕೆಲ್ಸಕ್ಕೆ ಲೇಟ್ ಆಗುತ್ತೆ, ಬಾರು. ನೋಡಿ ಆನಂದ್, ಬೆಡ್ರೂಮ್ ಇಲ್ಲಿದೆ, ನೀವಿಬ್ರು ಇವತ್ತು ಇಲ್ಲೇ ಮಲಗಬೇಕು. ಓಕೆ ಓಕೆ. ಏನಂದ್ರೆ ಇಂಥ ಸಂದರ್ಭ ಬರೋದು ಒಂದೇ ಸಲ ನಮ್ ಬಾಳಲ್ಲಿ. ಇವತ್ತಿನ ದಿನ ತುಂಬಾ ಸಂತೋಷವಾದ ದಿನ. ನನ್ ಪಾಲ್ಗೆ ನಿನ್ ಕೈ ಹಿಡಿಯೋ ಭಾಗ್ಯ ಸಿಕ್ತಲ್ಲ, ಅದೇ ನನ್ನ ಅದೃಷ್ಟ.
ಜೊತೆಗೆ ನೀನಿದ್ದರೆ ಅಂದದ ಚಂದದ ಪ್ರೇಮ ನಿಜೊತ್ತವ ನನ್ನ ಆಸೆಯ ಪ್ರೇಯಸಿ ನೀನೆ ನನ್ನ ಚಿನ್ನರನ್ನ ಭಾವಗಳು ತುಂಬಿದ ಸಂಭ್ರಮ ಗೀತಾ ಡಾರ್ಲಿಂಗ್ ಅಯ್ಯಪ್ಪ ಏನು ರಾಯರು ಫಸ್ಟ್ ನೈಟ್ ಕನ್ಸ್ ಕಾಣ್ತಿದ್ರಾ? ಅಯ್ಯೋ ಕನಸಾ? ಗೀತಾ 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 ಗೀತಾ, ಹಾಗಿದ್ರು ತಾಳಿ ಕಟ್ಟಿದ್ದೀನಿ, ಆ ಕನಸ್ ಯಾಕೆ ನನಸು ಮಾಡಬಾರ್ದು? ಅಯ್ಯಪ್ಪ, ಶಾಸ್ತ್ರೋಕ್ತವಾಗಿ ಮದ್ವೆ ಆಗಿಲ್ಲ ಅನ್ನೋದು ರಾಯರಿಗೆ ನೆನಪಿರ್ಲಿ, ಆ ಸಮಯ ಬರೋವರೆಗೂ ನೀವಲ್ಲಿ ನಾನಿಲ್ಲಿ. ಗೀತಾ ಪ್ಲೀಸ್. ಅಪ್ಪ ಗುಡ್ ನೈಟ್. ಎಲ್ಲಿ ಗುಡ್ ನೈಟ್, ಬ್ಯಾಡ್ ನೈಟ್. ಸರ್ ನಿಮ್ಮನ್ನು ಹುಡುಕೊಂಡು ಯಾರು ಬಂದಿದ್ದಾರೆ? ಅಪ್ಪ ಇದೇನು ಇದ್ದಕ್ಕಿದ್ದಾಗ ಬಂದ್ಬಿಟ್ಟಿದ್ದೀರಾ? ಮಾವ? ಅರೆ ಸಂಗೀತಾ, ಅಚ್ಚರಿ ನೀನೇ ನನ್ನ ಮಾವ ಅಂತ ಕರಿತೀರಿಯಾ? ನಿಮ್ ಸೋದರತ್ತೆ ಮಗಳು ನೀನ ಮಾವ ಅಂತ ಕರಿದೆ, ಇನ್ನೇನಂತ ಕರೀತಾಳೋ? ಸೋದರತ್ತೆ ಅಂದ್ರೆ ಗೀತಾ ನನ್ನ ಸೋದರತ್ತೆ ಮಗಳ? ಹೌದು ಕಣು, ಇವಳೇ ನನ್ನ ತಂಗಿ. ನನಗೂ ನನ್ನ ಭಾವನಗೂ ಯಾವ್ದೋ ದುಡ್ಡಿನ ವ್ಯವಹಾರದಲ್ಲಿ ಗಲಾಟೆ ಆಗ್ಬಿಟ್ಟು ದೂರ ಆಗಿದ್ವಿ, ಅದಕ್ಕೆ ನಿಂಗೆ ಒಬ್ಳು ಸೋದರತೆ ಇರೋ ವಿಷಯ ಹೇಳಿರ್ಲಿಲ್ಲ. ಆನಂದ ನಡೆಯ ನಿಮ್ ಮನೆಗೆ ಹೋಗೋಣ. ಅಮ್ಮ ಆಫೀಸ್ ಅವರ್ಸ್ ಇಲ್ಲ, ಹಾಗೆಲ್ಲ ಮಧ್ಯ ಬರೋ ಹಾಗಿಲ್ಲ. ಒಂದ್ ಕೆಲಸ ಮಾಡಿ, ನೀವೆಲ್ಲ ಈಗಲೇ ಊರಿಗೆ ಹೋಗಿ, ನಾಳೆ ಹೇಗಿದ್ರು ಭಾನುವಾರ ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ. ಬಿಲ್ಕುಲ್ ಆಗೋದಿಲ್ಲ, ನಿನ್ ಹತ್ರ ಅರ್ಜೆಂಟ್ ಆಗಿ ಮಾತಾಡೋದಿದೆ, ನೀ ಡ್ಯೂಟಿ ಮುಗಿಸ್ಕೊಂಡ್ ಬಾ, ಆಮೇಲೆ ಮನೆಗೆ ಹೋಗೋಣ. ನಾನು ಇವತ್ತು ಊರಿಗೆ ಹೋಗ್ಬೇಕು, ಒಂದ್ ತಿಂಗಳು ರಜಾ ಹಾಕಿ. ಸರಿ ಸರಿ, ನೀವ್ ಇಲ್ಲೇ ಕುತ್ಕೊಳ್ಳಿ, ನಾನು ಈಗಲೇ ಬಂದ್ಬಿಡ್ತೀನಿ. ಶೇಖರ್ ನನ್ನ ಸಹಾಯ ಮಾಡ್ತೀರಾ? ಏನ್ ಹೇಳಿ ಆನಂದ್. ನಾನಿರೋ ಮನೆ ತುಂಬಾ ಚಿಕ್ಕದು, ಅದು ಅಲ್ಲದೆ ಊರಿಂದ ಬೇರೆ ನಮ್ ತಂದೆ ತಾಯಿ ನೆಂಟರೆಲ್ಲ ಬಂದ್ಬಿಟ್ಟಿದ್ದಾರೆ. ಒಂದ್ ವಾರದ ಮಟ್ಟಿಗೆ ನಿಮ್ ಮನೆ ಏನಾದ್ರೂ ಬಿಟ್ಕೊಟ್ರೆ? ಅದಕ್ಕೇನು, ನಾನು ಊರಿಂದ ಬರೋ ತನಕ ನಿಮ್ದೇ ಮನೆ ಅಂತ ತಿಳ್ಕೊಳ್ಳಿ. ಹಬ್ಬ ತಗೊಳ್ಳಿ ಬೀಗದ್ಕೆ. ಥ್ಯಾಂಕ್ ಯು ವೆರಿ ಮಚ್ ಶೇಖರ್. ವೆಲ್ಕಮ್, ಬನ್ನಿ ಬನ್ನಿ ಬಾಪ. ಅಲ್ವೋ ಆನಂದ್ ಹೇಳಿ, ಸಿಟಿಲಿ ದೊಡ್ಡ ಮನೆ ಮಾಡ್ತೀನಿ ಅಂತ ಮೊದ್ಲೇ ಹೇಳಿದ್ರೆ ಸೆಟ್ಲ್ ಆಗ್ಬಿಡ್ತಲ್ಲ ಬಂದು. ಅದಕ್ಕೆ ಹೇಳಿಲ್ಲ. ತಿರ್ಸೋಣ ಅಂತಿದ್ದೆ, ಅಷ್ಟೊಂದು ನೀವೇ ಬಂದ್ಬಿಟ್ರಲ್ಲ. ಸರಿತಾ, ಈ ಮನೆ ನೀನ್ ಹಿಡಿಸ್ತಿದ್ದಾನೆ? ಯಾಕೆ ಅಂದ್ರೆ ನಾನು ಈ ಮನೇಲಿ ಸಂಸಾರ ಮಾಡೋಳು ನೀನೇ. ಏನಮ್ಮ ನೀನ್ ಹೇಳ್ತಾ ಇರೋದು? ಹೌದು ಕಣೋ, ಈ ಸಂಗೀತನೇ ನೀನ್ ಕೊಟ್ಟು ಮದುವೆ ಮಾಡಿ ನಮ್ಮನೆ ಸೊಸೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೆ. ಏನಪ್ಪ ನೀನು ನನ್ನೊಂದು ಮಾತು ಕೇಳಿದ್ರೆ ನೀವೇ ತೀರ್ಮಾನ ತಗೊಂಡ್ಬಿಡದ? ನಿನ್ನನ್ನು ಕೇಳಿದ್ರೆ ನೀವೇನ್ ಹೇಳ್ತಿದ್ದೇನೆ ಗೊತ್ತು? ಅಪ್ಪ ನಾ ಸಿಟಿಲಿ ಒಂದು ಹುಡುಗಿ ಲವ್ ಮಾಡ್ತಿದ್ದೀನಿ, ಮದ್ವೆ ಆಗೋದಿದ್ರೆ ಅವಳನ್ನ ಆಗೋಲ್ಲ ಅಂದ್ರೆ ಇವತ್ತೇ ಅಪ್ಪ ಮಗನ ಸಂಬಂಧ ಕಿತ್ ಹೋಯ್ತು ಅಷ್ಟೇ ತಾನೆ? ಈಗಲೂ ಅದೇ ಮಾತನ್ನೇ ಹೇಳ್ತಿದ್ದೀನಿ. ಮುಚ್ಚೋ ಬಾಯ್, ಬೇಕೂಫ ತಲೆ ಮೇಲೆ ತಲೆ ಬೀಳಿ ಭೂಕಂಪನೇ ಆಗೋಗ್ಬಿಡಿ. ನಿನ್ನ ಸಂಗೀತ ಮದ್ವೆ ನಿಲ್ಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಖಂಡಿತ ಸಾಧ್ಯ ಆಗೇ ಆಗುತ್ತೆ. ಹುಡುಗಾಟ ಆಡ್ಬೇಡ ಗೀತ, ನಿನ್ನನ್ನು ಪ್ರೀತಿಸ್ತಾ ಇರೋ ನಾನು ನಿನ್ ತಂಗಿನ ಹಾಗೆ ಮದುವೆ ಮಾಡ್ಕೊಳಕಾಗತ್ತೆ? ಇಂಪಾಸಿಬಲ್. ಆಮೇಲೆ ನಿನ್ ತಂಗಿ ಬಗ್ಗೆ ನಿಮ್ಗೆಲ್ಲ ಆಗ್ಲೇ ಹೇಳಿದ್ದೀನಿ, ನಿರಾಶೆ ತಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ. ಹಾಗಂತ ನನ್ ಪ್ರೀತಿ ಸಾಯಿಸು ಅಂತ್ಯಾ? ಇಲ್ಲ ನ್ಯಾಯ, ನಾನು ಈಗಲೇ ಹೋಗಿ ಎಲ್ಲ ವಿಷಯ ಹೇಳ್ಬಿಡ್ತೀನಿ. ಬೇಡಿ ಪ್ಲೀಸ್ ಹೇಳ್ಬೇಡಿ. ಗೀತಾ ನಿನ್ ತಂಗಿ ಆಸೆನ ಮೊಳಕೆಲೆ ಕಿತ್ತಾಕ್ತಾ ಇದ್ರೆ ನಾವೇ ನಮ್ ಕೈಯಾರ ಅವಳು ಬಾಳ್ನ ಹಾಳು ಮಾಡ್ದಂಗಾಗತ್ತೆ. ಆನಂದ್ ಪ್ಲೀಸ್, ಅವಳು ಆಪರೇಷನ್ ಆಗೋವರೆಗೂ ಸ್ವಲ್ಪ ದಿನ ನೀನು ಉದ್ವೇಗ ಅಂತ ಹಾಡ್ಕೊಂಡು ಅವಳಂತೆ ನಾಟಕ ಆಡ್ಲೇಬೇಕು. ಅವಳ ಗುಣ ಆದ್ಮೇಲೆ ನಿಧಾನವಾಗಿ ಎಲ್ಲ ವಿಷಯ ತಿಳಿಸಿದ್ರೆ ನನ್ ಪ್ರೀತಿಗೆ ಅಡ್ಡಿ ಬರಲ್ಲ, ಅವಳು ಒಪ್ಪಿಗೆ ಕೊಟ್ಟೆ ಕೊಡ್ತಾಳೆ. ಅಲ್ಲಿವರೆಗೂ ನಾವಿಬ್ರು ಒಟ್ಟಿಗೆ ಇರೋ ವಿಷಯ ಕೂಡ ಯಾರಿಗೂ ಹೇಳ್ಬೇಡಿ. ಗೀತಾ ಇಂಥ ವಿಷಯ ರಹಸ್ಯವಾಗಿಟ್ರೆ ನಾಳೆ ನಮ್ಗೆ ಇದೇ ಒಂದೊಡ್ಡ ಸಮಸ್ಯೆ ಆಗುತ್ತೆ, ಈಗಲೇ ಹೇಳ್ಬಿಡೋದು ಒಳ್ಳೇದು. ನೋಡಿ ನೀವ್ ಹೇಳಿದ್ರೆ ನನ್ ಮೇಲೆ ಆಣೆ. ನಮ್ ಮಗಳಿಗೆ ಬೇಗ ಮದ್ವೆ ಆಗ್ಲಿ ಅಂತ ಅರ್ಚನೆ ಮಾಡಿ. ಹೆಸರು? ಸಂಗೀತಾ ಅಂತ. ಅಮ್ಮ ಹೇಗಿದ್ಯಮ್ಮ? ಸಂಬಂಧ ಇಲ್ದೇ ಇರೋರೆಲ್ಲ ಅಮ್ಮ ಅಂತ ಕರೆದ್ರೆ ಉತ್ತರ ಕೊಡ್ಬೇಕಾ?
ನೀನ್ ಯಾರೋ ನನಗೆ ಗೊತ್ತಿಲ್ಲ. ನಾನು ನಿನ್ನ ಹಿರಿಯ ಮಗಳಲ್ವೇನಮ್ಮ? ನನ್ನ ಹಿರೋಳು ಒಬ್ಬಳೇ ಮಗಳು, ಸಂಗೀತ. ಅವಳು ಮನೆಯಲ್ಲಿದ್ದಾಳೆ. ಅವನೇ ಎಲ್ಐಸಿ ಏಜೆಂಟ್. ಕಚಡ ನನ್ನ ಮಗ ಬಿದ್ದುಕೊಂಡಿರೋದು ಹಾಗೆ ಸತ್ತೋಗ್ಬಾರ್ದ? ನೀವು ಆ ಪೇಷಂಟ್ ಕಡೆ? ಇಲ್ಲ ಇಲ್ಲ, ಅವನ್ ಯಾರು ನಮ್ಗೆ ಗೊತ್ತೇ ಇಲ್ಲ. ಡಾಕ್ಟ್ರೆ, ಅವ್ನ್ ಏನಾಗಿದೆ? ಅವನ್ ಯಾರು ಅಂತ ನಮಗ್ ಗೊತ್ತಿಲ್ಲ. ಹಾಸ್ಪಿಟಲ್ ಮುಂದೆ ಬಿದ್ದಿದ್ದ, ತಲೆಗೆ ಸಿಕ್ಕಾಪಟ್ಟೆ ಏಟ್ ಬಿದ್ಬಿಟ್ಟಿದೆ, ಜ್ಞಾಪಕ ಶಕ್ತಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ. ಅವ್ನ ಕಡೆಯವ್ರಿಗೆ ಇನ್ಫಾರ್ಮೇಶನ್ ಕೊಡೋಣ ಅಂದ್ರೆ ನಾನೇ ಯಾರು ಅಂತ ನಮ್ಮನ್ನು ಕೇಳ್ತಾನೆ. ನಿನ್ ಹೇಗ್ ನಿದ್ದೆ ಮಾಡ್ಬೋದು? ಬಂದ್ರೆ ಹೋಗೋಣ. ಊಟ ಯಾಕೆ ಹೇಳ್ತಿದ್ಯಾ? ನನ್ನಂತ ಪಾಪಿ ಬದುಕಿ ಏನ್ ಸಾಧಿಸ್ಬೇಕಾಗಿದೆ? ಹೆತ್ತು ತಾಯಿನೇ ತನ್ನ ಮಗಳನ್ನ ನರ್ತೆ ಕೆಟ್ಟವಳು ಅಂತ ಕಳಂಕ ಹೊರಿಸಿದ್ಮೇಲೆ ನನ್ ಬದುಕಿದ್ದು ಏನ್ ಪ್ರಯೋಜನ? ತಾಯಿ ಸಿಕ್ಕಿದ್ರ? ಹೌದು, ದೇವಸ್ಥಾನದಲ್ಲಿ ಸಿಕ್ಕಿದ್ರು. ಸಂಗೀತ ಹೇಗಿದ್ದಾಳೆ ಅಂತ ಕೇಳಕ್ಕೂ ಅವಕಾಶ ಕೊಡ್ಲಿಲ್ಲ. ಅವಳ ಆರೋಗ್ಯ ಹೇಗಿದೆಯೋ ಏನೋ, ನನ್ ಸಂಕಟ ಯಾರಿಗ ಅರ್ಥ ಆಗುತ್ತೆ? ಗೀತಾ, ಯಾರು ಇಲ್ಲ ಅಂತ ಹೇಳ್ಬೇಡ. ನಿನ್ ಸಂತೋಷ ಆಗ್ಲಿ, ನಿನ್ ಸಂಕಟ ಆಗ್ಲಿ, ಹಂಚ್ಕೊಳಕ್ ನಾನಿದ್ದೀನಿ. ಎಸ್, ನಾಳೆ ನಮ್ಮ ಮಾಮೂಲಿ ಪಾರ್ಕ್ ಹತ್ರ ಬಾ, ನಿನ್ ತಂಗಿ ಸಂಗೀತನ ನಾನೆಲ್ಲ ಕರ್ಕೊಂಡ್ ಬರ್ತೀನಿ. ಬಾ ಕೂತ್ಕೋ. ತಗೊಳ್ಳಿ ದೇವ್ರ ಪ್ರಸಾದ. ಏನ್ ವರ ಕೇಳಿದೆ ದೇವ್ರ ಹತ್ರ? ಕೇಳಿದ ವರ ಸಿಕ್ತಲ್ಲ, ಥ್ಯಾಂಕ್ಸ್ ಹೇಳ್ದೆ. ಅದೇ ಏನ್ ವರ ಅಂತ? ಜೀವನದಲ್ಲಿ ನಿಮ್ಮ ನನ್ನ ಗಂಡನ ಕಾಣಿಸಿದಾನಲ್ಲ ದೇವ್ರು, ಇದಕ್ಕಿಂತ ಏನ್ ವರ ಬೇಕು? ಮಧ್ಯದಲ್ಲಿ ಬರ್ತೀಯಾ? ಎಲ್ಲಿಗೆ ಅಂತ ಕೇಳೋದಿಲ್ವಾ? ನಿಮ್ ಜೊತೆ ನಾನು ಎಲ್ಲಿಗೆ ಬರಕ್ಕೂ ಸಿದ್ಧ. ಸದ್ಯಕ್ಕೆ ಪಾರ್ಕ್ ಹೋಗಿ ಸುತ್ತಾಡ್ಕೊಂಡ್ ಬರೋಣ. ಓಕೆ, ಬಾ ಹೋಗೋಣ. ಅಕ್ಕ ಸಂಗೀತ, ಎಷ್ಟು ದಿವಸ ಆಯ್ತಕ್ಕ ನಿನ್ನ ನೋಡಿ? ನನ್ನ ದೇವಸ್ಥಾನದಲ್ಲಿ ಅಮ್ಮ ನೋಡಿದ್ರು, ನನ್ನ ನೋಡಕ್ ಯಾಕೆ ಬರ್ಲಿಲ್ಲ? ಇದ್ರಲ್ಲೇ ಗೊತ್ತಾಗುತ್ತೆ ನನ್ನ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ. ನೀನ್ ನೋಡ್ಬೇಕು ಅಂತ ನೀನ್ ಎಷ್ಟು ತತ್ತರಿಸಿದ್ನು ನಿನ್ಗೇನ್ ಗೊತ್ತು? ಆದ್ರೆ ಅಮ್ಮನ್ ಮನಸ್ಸಿಗೆ ನೋವು ಮಾಡಬಾರದು ಅಂತ ನಾನ್ ಬರ್ಲಿಲ್ಲ. ಅಲ್ಲಕ್ಕ, ಅಮ್ಮನ್ ಗೊತ್ತಿಲ್ಲದೆ ಯಾಕೆ ಮದ್ವೆ ಮಾಡ್ಕೊಂಡೆ? ನಿನ್ಗೆ ಇಷ್ಟವಾದ ಹುಡುಗನ ಜೊತೆ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಅಮ್ಮ ಎಷ್ಟು ಸಂತೋಷವಾಗಿ ಒಪ್ಕೊಂಡಿರೋಳು ಗೊತ್ತಾ? ಕೆಲವ್ರ ಜೀವನನೇ ಹಾಗೆ ಕಣೆ. ನಮ್ ಸುತ್ತಲು ಎಷ್ಟೇ ಪ್ರಜ್ವಲವಾದ ಜ್ಯೋತಿ ಬೆಳಗ್ತಿದ್ರು, ಅವ್ರು ಮಾತ್ರ ಅಂಧಕಾರದಲ್ಲಿ ಮುಳುಗಿರ್ತಾರೆ. ಅದ್ ಸರಿ, ನಿನ್ ಆರೋಗ್ಯ ಹೇಗಿದೆ? ಔಷಧಿ ಎಲ್ಲ ಸರಿಯಾಗಿ ತಗೋತಿದ್ಯಾ? ನನಗೇನಾಗಿದೆ, ಚೆನ್ನಾಗೇ ಇದ್ದೀನಿ. ಮೊದ್ಲು ನಿನ್ನ ವಿಷಯ ಹೇಳು, ಭಾವ ಹೇಗಿದ್ದಾರೆ? ನಿನ್ನ ಹೂವಿನ ಪಲ್ಲಕ್ಕಿಲಿಟ್ಟು ನೆರೆಸ್ತಿದಾರ್ ತಾನೆ? ಒಂದು ಕ್ಷಣನೂ ಇರಲ್ಲ ಅಂತಾರೆ. ಒಂದ್ ವೇಳೆ ನಾನೇನಾದ್ರೂ ದೂರ ಆದ್ರೆ ಬದುಕಿರ್ತಾರ ಅನ್ನೋದೇ ಭಯ ಆಗಿದೆ ಕಣೆ. ನೀನು ಭಾವ 100 ವರ್ಷ ಸುಖವಾಗಿರ್ಬೇಕು ಅಂತಾನೆ ನಾನ್ ದಿನ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಒಂದ್ ನಿಮಿಷ ಇರು, ಬಂದೆ ಬನ್ನಿ, ನಿಮ್ಮನ್ನೊಬ್ರಿಗೆ ಪರಿಚಯ ಮಾಡಿಸ್ತೀನಿ. ಅಕ್ಕ, ನಿನಗೆ ಇವ್ರು ಗುರ್ತಿದಾರ್ ತಾನೆ? ಆನಂದ್, ಅದೇ ನಿನ್ ಪಕ್ಕ ಫ್ಲಾಟ್ ಅಲ್ಲಿ ಇದ್ರಲ್ಲ ಅವ್ರು. ಅಕ್ಕ, ಇವ್ರು ಬೇರೆ ಯಾರು ಅಲ್ಲಕ್ಕ, ನಮ್ ಸೋದರ ಮಾವನ ಮಗನೇ. ನಮಸ್ಕಾರ. ನಮಸ್ಕಾರ. ಅವತ್ ಒಂದ್ ದಿವಸದಲ್ಲೇ ನನ್ನ ಹೃದಯನೇ ಗೆದ್ಬಿಟ್ರಿ ಆನಂದ್. ಮನಸ್ ಕೊಟ್ಟವ್ರ ಜೊತೆನೆ ಮದ್ವೆ ಮಾಡ್ಕೊಳ್ಳೋದು ಅದೃಷ್ಟ ಅಲ್ಲ ಏನಕ್ಕ? ಹೌದಮ್ಮ. ಹಾ ಅಕ್ಕ, ನನ್ನೊಡ್ಬಿನ ನಾನ್ ಪರಿಚಯ ಮಾಡಿಸ್ತೆ. ನಿಮ್ ಶ್ರೀ ಅವ್ರನ್ನ ಯಾವಾಗ ಪರಿಚಯ ಮಾಡಿಸ್ತೀಯಾ? ಕೊನೆ ಪಕ್ಷ ನನ್ ಮದ್ವೆ ದಿನಾದ್ರೂ ಕರ್ಕೊಂಡ್ಬರ್ತೀಯಾ? ರಮೇಶ್, ಮದ್ವೆಯಲ್ಲಿ ನಿಮ್ ಪಕ್ಕನೇ ಇರೋ ಹಾಗೆ ಮಾಡೋದು ನಿಮ್ ಜವಾಬ್ದಾರಿ. ಅಂದ್ರೆ ನಿಮ್ಗೊಂದ್ ವಿಷಯ ಗೊತ್ತಾಕ, ಆನಂದ್ ನನಗ್ ಸಿಕ್ತಾ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಾನ್ ಬದುಕಿರ್ತಾನೆ ಇರ್ಲಿಲ್ಲ. ಆನಂದಿನ ಸರ್ವಸ್ವ ಎಲ್ಲ. ಆನಂದ್ ಇಲ್ಲ ಅಂದ್ರೆ ನಾನಿಲ್ಲ ಅಕ್ಕ. Thank you.
ಸುಳ್ಳದೆ ಈ ಹಗಲಿಗೆ ನಗುವೆಲ್ಲಿದೆ ಮನವಿಲ್ಲದೆ ಈ ತನುವಿಗೆ ಬದುಕುಲ್ಲಿದೆ ರವಿಯಿಲ್ಲದೆ ಈ ಹಗಲಿಗೆ ನಗುವೆಲ್ಲಿದೆ ಮನವಿಲ್ಲದೆ ಈ ತನುವಿಗೆ ಬದುಕುಲ್ಲಿದೆ ನಿಭಯಸಿರುವ ಏಕೆ ಬಾಡಿದೆ ರವಿ ಇಲ್ಲದೆ ಹಗಲಿಗೆ ನಗುವೆಲ್ಲಿದೆ ಮನವಿಲ್ಲದೆ ಈತನಿಗೆ ಬದುಕೆಲ್ಲಿದೆ ಮೀನ ಮೇಷ ಅಂತ ಎಣಸ ಕೂತ್ಕೊಳ್ಳೋದು ನನ್ ಕೈಲಿ ಆಗೋಲ್ಲ. ಒಂದ್ ಇತ್ಯರ್ಥ ಆಗ್ಲೇಬೇಕು ಅಪ್ಪ. ಅಲ್ವೋ, ದಿನ ಕಳೀತಾ ಕಳೀತಾ ನಮ್ ವಯಸ್ಸು ಹೀಗೆ ಇರುತ್ತೆ ಅಂತ ತಿಳ್ಕೊಂಡ್ಯಾ? ಆದಷ್ಟು ಬೇಗ ನಿಮ್ ತಲೆ ಮೇಲೆ ನಾಲ್ಕು ಅಕ್ಷತೆ ಕಾಳಾಕಿದ್ರೆ ನಿಮ್ ಮನಸ್ಸು ನಿಮ್ಮದಿಯಾಗಿರುತ್ತೆ. ಆನಂದ್, ನನ್ ಹಿರಿ ಮಗಳ ಬಾಳಂತೂ ಹಾಗಾಯ್ತು. ಸಂಗೀತ ಮದ್ವೆನ ಕಣ್ತುಂಬ ನೋಡ್ಬೇಕು ಅಂತ ನನ್ನ ಆಸೆ. ನೀವು ದೊಡ್ಡ ಮನಸ್ಸು ಮಾಡಿ ಇದನ್ನ ನಡ್ಸ್ಕೊಡ್ಬೇಕಪ್ಪ. ಅತ್ತೆ, ನಾನ್ ಪ್ರೀತಿಸ್ತಾ ಇರೋ ಹುಡುಗಿ ಯಾರು ಅಂತ ತಿಳ್ಕೊಂಡಿದ್ದೀರಾ? ನೋಡಿ, ನೀವೇನಾದ್ರೂ ಹೇಳಿದ್ರೆ ನನ್ನ ನಾಳೆ ಯಾರಾದ್ರೆ ನಮಗೇನು? ಅಯ್ಯೋ, ನಾನು ಈಗ ಮದುವೆ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲಪ್ಪ. ನಡ, ನಾಳೆ ಸಾಯಂಕಾಲ ಪುರೋಹಿತರನ್ನ ಕರೆಸ್ತಾ ಇದ್ದೀನಿ. ನಿನಗೂ ಸಂಗೀತ ಆಗೋ ನಿಶ್ಚಿತಾರ್ಥ ನಡೆದೇ ನಡೆಯುತ್ತೆ. ನೀನೇನಾದ್ರೂ ಕಮಕ್ಕಿಮಕ್ ಕಂದ್ಯೋ, ನಿನ್ ಕೈ ಕಾಲು ಕಟ್ಟಾಕ್ಬಿಟ್ಟು ನಿನ್ ಕೈಯಿಂದ ಆ ಕ್ಷಣನೇ ಸಂಗೀತ ಕುಚ್ಚಿಗೆ ತಾಳಿ ಕಳಿಸ್ಬಿಡ್ತೀನಿ. ಹುಷಾರ್. ನಿಮ್ ತಂಗಿ ನಿಶ್ಚಿತಾರ್ಥ ಅನ್ನೋ ವಿಷಯ ಕೇಳಿ ನಿಮ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಹಾ, ಸಂತೋಷ ಪಡೆದ ಇನ್ನೇನ್ ಮಾಡ್ತೀಯಾ?
ಇಕ್ಕಟ್ಟ ಸಿಗಾಕೊಂಡು ಒದ್ದಾಡ್ತಿರೋ ನಾನು. ನೀನೇ ಅವ್ರ ಮಗಳನ್ನ ವಿಷಯ ಹೇಳೋಣ ಅಂದ್ರೆ ಆಳೆ ಬೇರೆ ಇಟ್ಟು ಕಟ್ಟಾಕ್ಬಿಟ್ಟಿದ್ಯಾ. ಬಾಯಿ ಬಿಡದೆ ಸುಮ್ಮನೆ ಇದ್ರೆ ನಮ್ಮಪ್ಪ ಬಲವಂತವಾಗಿ ಅವಳು ಕುತ್ತಿಗೆಗೆ ತಾಳಿ ಕಟ್ಟಿಸ್ಬಿಡ್ತೇನೆ. ಈಗೇನ್ ಮಾಡೋದು? ಏನು ಮಾಡ್ಬೇಕಾಗಿಲ್ಲ, ನನ್ ತಂಗಿ ಜೊತೆ ಇಷ್ಟು ತರ್ತಕ್ಕೆ ಒಪ್ಕೊಳ್ಳಿ. ಯಾವುದಕ್ಕೂ ಇತಿಮಿತಿ ಅನ್ನೋದಿರುತ್ತೆ, ಅದನ್ನ ದಾಟಿದ್ರೆ ಮನುಷ್ಯ ಮೃಗ ಆಗ್ತಾನೆ. ನಿಮ್ಮನ್ನ ಒಪ್ಸೋಕೆ ನಮ್ಗಿರೋದು ಒಂದೇ ದಾರಿ. ಗೀತಾ, ಎಂತ ಕೆಲಸ ಮಾಡ್ಕೋತಿದ್ದೆ? ನೀನ್ ಸತ್ ಹೋದ್ರೆ ನಾನ್ ಬದುಕಿರ್ತೀನಿ ಅಂತ ತಿಳ್ಕೊಂಡಿದ್ಯಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಗೀತಾ, ಐ ಲವ್ ಯು, ಐ ಲವ್ ಯು. ಗೀತಾ, ನಾನ್ ಒಪ್ಕೊಳ್ಳೋದ್ರಿಂದ ನಿನ್ ಮನ್ಸಿಗೆ ಸಂತೋಷ ಸಿಗುತ್ತೆ ಅನ್ನೋದಾದ್ರೆ ಖಂಡಿತ ಒಪ್ಕೋತೀನಿ. ಶಾಸ್ತ್ರಿಗಳೇ, ಒಂದ್ ಒಳ್ಳೆ ಮುಹೂರ್ತ ನೋಡಿ ಲಗ್ನ ನಿಶ್ಚಯಿಸ್ಬೇಕು. ಆಯ್ತಾ, ಕುಂಡ್ಲಿ ಹಾಕ್ತೀನಿ. ಡಾಕ್ಟರ್, ಪೇಷಂಟ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ, ಈಗಲೇ ಆಪರೇಷನ್ ಮಾಡಬೇಕು. ಆಪರೇಷನ್ ಅರೇಂಜ್ ಮಾಡ್ಕೊಳ್ಳಿ. ಓಕೆ, ಎಕ್ಸ್ಕ್ಯೂಸ್ ಮೀ, ಒಂದು ಫೋನ್ ಮಾಡ್ಬೋದಾ? ಮಾಡಿ. ಹಲೋ, ನವೀನ? ಹೌದು, ನಾನು ಆನಂದ್ ಮಾತಾಡ್ತಿರೋದು. ಏನಮ್ಮ? ಅರ್ಜೆಂಟ್ ನಿಮ್ದು ಸಹಾಯ ಆಗ್ಬೇಕಾಗಿತ್ತಲ್ಲ. ಆಪರೇಷನ್ ಇನ್ನೂ ಕಟ್ಟಾಗಿದೆ ನೋಡು, ತೊಂದರೆ. ಓಕೆ ನವೀನ್, ರಾಜೇಶ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಎ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ನೀಡ್ ಅನ್ನೋದು ಸತ್ಯವಾದ ಮಾತು. ಡೋಂಟ್ ವರಿ, ಆಪರೇಷನ್ ಸಕ್ಸಸ್ ಆಗಿದೆ. ಶಿ ವಿಲ್ ಬಿ ಆಲ್ ರೈಟ್. ಆಗಿದ್ದ ನನ್ನ ಸಂಗೀತ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಹೋದ್ಮೇಲೆ ಮಗು ಸಂಗೀತ ತಿಳಿಸಿ ಆದಷ್ಟು ಬೇಗ ನನ್ನ ಇಬ್ಬರು ಮದುವೆಗೆ ಅರೇಂಜ್ ಮಾಡಿಸ್ತೀನಿ. ಥ್ಯಾಂಕ್ ಯು ಅನಂತ್. ಸಂಗೀತ ಟೋಟಲ್ ಬಿಲ್ ಎಷ್ಟಾಗಿದೆ ನೋಡಿ. ಸಿದ್ದಣ್ಣ, ನೀನ್ ಸ್ವಲ್ಪ ಇವ್ರನ್ನ ನೋಡ್ಕೋ, ನಾನು ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ಸ್ಲಿಪ್ ತರ್ತೀನಿ. ಆಯ್ತು. ಜೈಲಿಂದ ತಪ್ಪಿಸ್ಕೊಂಡಿದ್ದಕ್ಕೆ ನೀನ್ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಅವನು ಅವನು ನನ್ನ ಸಾಯಿಸ್ಬಿಡ್ತಾನೆ. ಅವನ ಯಾಕೆ ನೀನ್ ಸಾಯಿಸ್ತಾನೆ ಗೀತಾ? ಅದೇನ್ ಸರಿಯಾಗಿ ಹೇಳು. ಅವತ್ತೊಂದಿನ ನನ್ನ ಆಫೀಸ್ನ ಸ್ಪೆಷಲ್ ಮೀಟಿಂಗ್ ಮುಗ್ದಾಗ ರಾತ್ರಿ 11 ಗಂಟೆ ಆಗಿತ್ತು. ಅಷ್ಟೊತ್ತು ನನ್ನ ಆಟೋ ಸಿಗದೆ ನಡ್ಕೊಂಡು ಮನೆಗೆ ಬರ್ತಿದ್ದೆ. Oh, my God.
ನಾನ್ ದರೋಡೆ ಮಾಡಿ ಫುಡ್ನ ನನ್ನಿಂದಲೇ ಲಪ್ಟಾಯಿಸ್ಕೊಂಡು ಹೋಗ್ತೇನೋ ಲೋಫರ್. ತಪ್ಪಾಯ್ತು ಸರ್, ನನ್ ಬಿಟ್ಬಿಡಿ ಸರ್. ಕೊಡೋ ಬ್ಯಾಗ್. ನಮ್ಮ ಗ್ಯಾಂಗ್ ನಲ್ಲಿ ತಪ್ಪು ಮಾಡಿದವರಿಗೆ ಏನ್ ಶಿಕ್ಷೆ ಹೇಳು? ಸಾವು ಸಾವು ಸರ್. ಈಗ ಅದು ನಿನ್ ಬೆನ್ ಹಿಂದೆನೇ ಇದೆ. ನಾನೊಂದೇನು ಮಾಡಬೇಡಿ, ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ನಿನ್ನನ್ನು ಏನು ಮಾಡಲ್ಲ, ಮೇಲಕ್ಕೆ ಪಾರ್ಸಲ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್, ನೀವು ಕೊಟ್ಟ ಇನ್ಫಾರ್ಮೇಶನ್ ಇಂದ ಈ ಕೊಲೆಗಾರ ನೀಡಕ್ಕೆ ಸಾಧ್ಯ ಆಯ್ತು. ಇದುವರೆಗೂ ಅನೇಕ ಜನರನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದು ಪೊಲೀಸರಿಂದ ತಲೆತಪ್ಪಿಸಿಕೊಂಡಿದ್ದ ರೌಡಿಗಳ ನಾಯಕ, ಕೊಲೆಗಾರ ಜಂಗಿ ಜಗ್ಗನ ಎಲ್ಲ ಅಪರಾಧಗಳು ಪ್ರತ್ಯಕ್ಷ ಹೇಳಿಕೆಯ ಸಾಕ್ಷಿ ಆಧಾರಗಳಿಂದ ದೃಢಪಟ್ಟಿದೆ. ಆದುದರಿಂದ ಐಪಿಸಿ ಸೆಕ್ಷನ್ 302 ಪ್ರಕಾರ ಜಂಗ್ಲಿ ಜಗ್ಗನಿಗೆ 14 ವರ್ಷ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗಿದೆ. ಏ ಹುಡುಗಿ, ಈ ಜಂಗ್ಲಿ ಜಗ್ಗನಿಗೆ ಈ ಬೇಡಿಯ ಜೈಲು ಯಾವುದು ಲೆಕ್ಕಕ್ಕಿಲ್ಲ. ನಿನ್ ಸಾವು ನನ್ನ ಕೈಯಿಂದಾನೆ. ಸಹಾಯಕ್ಕೆ ಸಿದ್ಧವಾಗಿರು, ಬರ್ತೀನಿ. ಅವತ್ತು ಅವನು ಹೇಳ್ದಾಗೆ ಜೈಲು ಅಂತ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ, ನನ್ನನ್ನು ಸಾಯಿಸ್ತು ಬಿಡೋಲ್ಲ. ಅಯ್ಯೋ ಹುಚ್ಚಿ, ಇಷ್ಟಕ್ಕೆಲ್ಲ ಹೆದರ್ಕೊಂಡ್ಬಿಟ್ಟಿಯ? ಈ ಜಂಗ್ಲಿ ಜಗ್ಗ ಅಲ್ಲ, ಇವ್ರ ತಾತ ಬಂದ್ರು ಕೂಡ ನೀನೇನು ಮಾಡಕ್ಕಾಗಲ್ಲ. ಧೈರ್ಯವಾಗಿರು ಸ್ವಾಮಿ. ಪ್ಲೀಸ್ ಸ್ವಾಮಿ, ನೀವು ಕೊಟ್ಟ ಕೊಲೆ ಪ್ರೋಗ್ರಾಮ್ ಫೇಲ್ ಆಗೋಯ್ತು, ಈಗೇನ್ ಮಾಡೋದು? ಅದಕ್ಕೂ ಒಂದ್ ಮಾರ್ಗ ಇದೆ. ಅದೇನ್ ಬೇಗ ಹೇಳಿ, ಮಾಡಿ ಮುಗಿಸ್ಬಿಡ್ತೀನಿ. ಒಂದು ಹೊಸ ಹಗ್ಗ ತಂದು ಇದೇ ಮರಕ್ಕೆ ನೇಣ್ ಹಾಕೊಂಡು ಸತ್ತೋಗು. ಸ್ವಾಮಿ, ಪಾಪ ಅವ್ರನ್ನ ಯಾಕೆ ಹಿಡ್ಕೊಂಡು ಹೋಗ್ತೀರಾ? ಹೆಂಡತಿನ ಕೊಲೆ ಮಾಡಿದ್ದ, ಅದಕ್ಕೆ ಹುಚ್ಚಿಡ್ಕೊಂಡೈತೆ. ಹುಚ್ಚಾಸ್ಪತ್ರೆ ತಪ್ಪಿಸ್ಕೊಂಡಿದ್ದ, ಇವಾಗ ಸಿಕ್ಬಿಟ್ಟ. ಹುಚ್ಚಾನ, ನನಗೂ ಕೊಲೆ ಮಾಡಂತ ಹೇಳಿ ನನಗೂ ಹುಚ್ಚಿ ಇಟ್ಬಿಟ್ಟಿದ್ನಲ್ಲಪ್ಪ. ಗುರು, ನೀನೇ ನನ್ಗೆ ಈಗ ಸಹಾಯ ಮಾಡ್ಬೇಕು. ಗುರು, ನೀನೇನ್ ಏಜೆಂಟ್? ವಾಸ್ತವಾಗಿ ಸಹಾಯ ಮಾಡುವಂತಿದ್ಯಾ? ಇದುವರೆಗೂ ನೀ ಎಷ್ಟೋ ಜನಕ್ಕೆ ಇನ್ಸೂರೆನ್ಸ್ ಮಾಡಿಸಿ ಅವ್ರಿಗೆ ಗೊತ್ತಿಲ್ಲದಾಗೆ ನಿನ್ನ ಹೆಸರಿಗೆ ನಾಮಿನಿ ಬರ್ಕೊಂಡು ಪಾಲಿಸಿ ಆಗನೆ. ನಮ್ ಗುರು ಅವ್ರನ್ನೆಲ್ಲ ಸಾಯಿಸಿ ಆ ದುಡ್ಡೆಲ್ಲ ನಿನಗೆ ಬರಂಗ್ ಮಾಡವ್ರೆ. ಅದಕ್ಕೆ ನಾನು 50-50 ಗುರು ಕೊಟ್ಟಿದ್ದೀನಲ್ಲ. ಇಲ್ಲ ಅಂದವ್ರು ಯಾರು? ಅದೆಲ್ಲ ಹೋಗ್ಲಿ ಬಿಡು ಗುರು, ಈಗ ಒಂದು ಇಂಪಾರ್ಟೆಂಟ್ ಸಹಾಯ ಆಗ್ಬೇಕಲ್ಲ ಗುರು. ಏನು? ನಾನೊಂದು ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದೀನಿ ಗುರು, ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಒಂದೇ ಒಂದ್ಸಲ ನಾನು ಅವಳನ್ನ ಅನುಭವಿಸ್ಬೇಕು. ನಾನ್ ಅನ್ಕೊಂಡಿರೋ ಕೆಲಸ ಪೂರ ಮುಗಿಸೋವರೆಗೂ ಯಾವನಿಗೂ ಸಹಾಯ ಮಾಡೋದಿಲ್ಲ. ಏನ್ ಗುರು ಅದು? ನಿಮಿಷ ನಿಮಿಷಕ್ಕೂ ನಮ್ ಗುರು ರಕ್ತ ಕುದಿಯಂಗ್ ಮಾಡವಳೆ ಈ ಹುಡುಗಿ. ಆ ಹುಡುಗಿ ಎಲ್ಲವಳೆ ಅಂತ ಪತ್ತೆ ಮಾಡಿ ಅವಳನ್ನ ಸಾಯಿಸಿ ಅವಳ ರಕ್ತ ನೆಲಕ್ಕೆ ಬಸಿಬೇಕು, ಆಗ್ಲೇ ನಮ್ ಗುರುಗ್ ಸಮಾಧಾನ. ಗುರು, ನಾನ್ ಹೇಳಿದ ಹುಡುಗಿ ಇವಳೆ ಗುರು, ಅವಳ ಹೆಸರು ಗೀತಾ ಅಂತ. ಎಲ್ಲಿದ್ದಾಳೆ ಬೇಗ ಹೇಳು. ಹೇಳ್ತೀನಿ ಗುರು. ನೀವೇ ಬೇಕಾಗಿತ್ತು? ನಮಸ್ಕಾರ. ಏನ್ರಿ ಮಾಡ್ತಿದ್ದೀರಾ? ಬಂದ್ರಿ ಒಳಗೆ. ಇಷ್ಟೊತ್ತಾದ್ರು ಬರ್ಲಿಲ್ವಲ್ಲೇ, ಎಲ್ ಹೋದೆ ನೀನ್? ಕುಮಾರ್ ಕಂಠೀರವ ಗೀತಾ, ಗೀತಾ, ನವೀನ್, ನವೀನ್, ಏ ನವೀನ್, ಯಾಕೆ ಹೋಗಿ, ಏನಾಯ್ತು? ಗೀತನ ಯಾರೋ ರೌಡಿಗಳು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರು. ಮೈ ಗಾಡ್, ಆ ಜಂಗಿ ಜಗನ್ ಕಡೆಯವರೇ ಇರ್ಬೇಕು. ಹೌದು ಕಣ ಆನಂದ್, ಅವ್ರಿರೋ ಜಾಗ ನೋಡ್ಕೊಂಡ್ ಬಂದಿದ್ದೀನಿ, ನಡಿ ಹೋಗೋಣ. ಬಿಡ್ಬಿಡಿ, ನಾನೇನು ಮಾಡ್ಬೇಡಿ ಪ್ಲೀಸ್. ಹ್ಮ್
ಓಕೆ ಓಕೆ ನಾನು ಹೇಳ್ದ ಕೇಳಿದ್ರೆ ನಿನ್ನನ್ನು ಏನು ಮಾಡಲ್ಲ ಏನ್ ಮಾಡಬೇಕು ವೆರಿ ಸಿಂಪಲ್ ನಿನ್ನ ಮೈ ಮೇಲಿರೋ ಬಟ್ಟೆನ ಒಂದೊಂದಾಗಿ ಬಿಚ್ಚಾಕ್ಬೇಕು ಇಲ್ಲ ನಾನು ಕೆಲಸ ಮಾಡಲ್ಲ ಪಾಪ ಒಂಟಿ ಹೆಣ್ಣು ನಿನ್ಗಿಷ್ಟೊಂದು ಅನ್ಯಾಯ ಆಗ್ಬಾರ್ದು ಏಯ್ ಲೋಚಾ ನನ್ನ ಮಗನೇ ಯಾಕೋ ಬಿಚ್ಚಬೇಡ ಅಂತೀಯ ಅದ್ ಹಾಗಲ್ಲ ಗುರು ಇವ್ಳು ಪೂರಾ ಬಿಚ್ಚಬಿಟ್ರೆ ಮಜಾ ಇರೋದಿಲ್ಲ ಅದಕ್ ಮುಂಚೆ ನಾನ್ ಒಂದ್ಸಲ ರುಚಿನೂ ಹೋಗ್ತೀನಿ ಓಕೆ ಏಜೆಂಟು ಇವಳು ಸಾವು ನನ್ನಿಂದಾನೆ ಅಷ್ಟರಲ್ಲಿ ನಿನ್ನ ಆಸೆನು ತೀರಿಸ್ಕೋ ಡಾಕ್ಯುಮೆಂಟ್ಸ್ ಕೊಡ ಇಲ್ಲಿ ನಂಗೆ ಗೊತ್ತಿಲ್ಲ ಗೊತ್ತಿಲ್ವಾ ಕೊಟ್ಟೆ ಒಂದು ನಿಮಿಷ ಕೊಡು ಸಿಚುವೇಶನ್ ಆಗಿದೆ ಅಂತ ನೋಡ್ಕೊಂಡು ನಾನು ಕರೀತೀನಿ ಓಕೆ ನೀವು ಬನ್ನಿ ಅಯ್ಯೋ ಬೇಕೂಫಾ ಯಾರ್ದೋ ಮದುವೆ ಬಂದ ಬರ್ತಾ ಇದೆಯಲ್ಲೋ ಮುಹೂರ್ತ ಮೀರೋಗ್ತಿದೆ ಬೇಗ ಬಂದು ಹಸೆ ಮನೇಲಿ ಕೂತ್ಕೋ ಒಂದ್ ನಿಮಿಷಪ್ಪ ನನ್ ಮಾತು ಕೇಳಪ್ಪ ಅಪ್ಪ ಅಪ್ಪ ಅಯ್ಯೋ ದೇವ್ರೆ ನನ್ ತಂಗಿ ಹತ್ರ ಮಾತಾಡಕ್ಕೂ ಬಿಡದೆ ಹಸೆ ಮನೆ ಕರ್ಕೊಂಡು ಹೋಗ್ಬಿಟ್ರಲ್ಲ ಮದ್ವೆಗ್ ಬರ್ದೆ ಎಲ್ಲಿ ತಪ್ಪಿಸ್ಕೊಂಡ್ಬಿಡ್ತೀವಿ ಅನ್ಕೊಂಡಿದ್ದೆ ಸದ್ಯ ಈಗಲಾದ್ರೂ ಬಂದಿಯಲ್ಲ ತುಂಬಾ ಸಂತೋಷ
ಜೀವನ ಪರ್ಯಂತ ನಿಮ್ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ ಆಸೆ ಏನು ಗೊತ್ತಾ? ಇದೇ ಮಂಟಪದಲ್ಲಿ ನಿನ್ನ ಮದ್ವೆನೂ ಆಗ್ಲಿ ಅಂತ. ಆ ಪುಣ್ಯ ನಾನು ಕೇಳ್ಕೊಂಡು ಬರ್ಲಿಲ್ಲ. ಯಾಕೆ? ಈಗಾಗ್ಲೇ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಾಗಿದೆ. ಯಾರು ಕಟ್ಟಿದ್ದು? ಆ ವಿಷಯ ಕೇಳೋಕೆ ನಿಮಗೆ ಧೈರ್ಯ ಇದೆ ತಾನೇ? ಖಂಡಿತವಾಗಿದೆ. ನೀನ್ ಧೈರ್ಯವಾಗಿ ಹೇಳು. ನನ್ನ ಕುತ್ತಿಗೆಗೆ ತಾಳಿ ಕಟ್ಟೋರು ಕಟ್ಟೋರು ಬೇರೆ ಯಾರು ಅಲ್ಲ, ಆನಂದ್. ಆನಂದ್ ಸಂಗೀತ ಸಂಗೀತ ಏನಮ್ಮ ಗೀತಾ ಹಾಗ್ ನೋಡ್ತಾ ಇದೀಯಾ? ಯಾರ್ದು ಗೊತ್ತಿಲ್ದಾಗೆ ದೇವಸ್ಥಾನದಲ್ಲಿ ನೀನೊಬ್ಳೆ ತಾಳಿ ಕಟ್ಟಿಸ್ಕೊಂಡ್ ಬಂದ್ರೆ ನಾವೆಲ್ಲ ನೀರಿಬ್ರು ಗಂಡ ಹೆಂಡತಿ ಅಂತ ಒಪ್ಕೋಬೇಕಾ? ಬಿಲ್ಕುಲ್ ಸಾಧ್ಯ ಇಲ್ಲ. ಹತ್ತಾರು ಜನರ ಸಮಕ್ಷಮದಲ್ಲಿ ನನ್ ಮಗನ ಕೈಯಿಂದ ತಾಳಿ ಕಟ್ಟಿಸ್ಕೊಂಡ್ರೇನೆ ನಿನ್ನ ನಾವು ಸೊಸೆ ಅಂತ ಒಪ್ಕೊಳ್ಳೋದು. ಏನ್ ಹೇಳ್ತಿದ್ದೀರಾ ಗೀತಾ? ಯಾವ ವಿಷಯನ ನೀನ್ ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ಯೋ ಅದೆಲ್ರಿಗೂ ಗೊತ್ತಾಗಿದೆ. ಏನಕ್ಕ ನೀನು, ನೀವಿಬ್ರು ಮನಸಾರೆ ಪ್ರೀತಿಸಿ ದೇವ್ರ ಸಾಕ್ಷಿಯಾಗಿ ಮದ್ವೆ ಮಾಡ್ಕೊಂಡಿದ್ರು ನನಗ್ ಶಾಕ್ ಆಗತ್ತೆ ಅಂತ ಎಲ್ಲ ವಿಷಯನು ಮುಚ್ಚಿಟ್ರಲ್ಲ. ನಿಮ್ ತ್ಯಾಗಕ್ಕೆ ಬೆಲೆನೆ ಕಟ್ಟೋಕಾಗಲ್ಲ. ಸಂಗೀತ ಹೌದಕ್ಕ, ನನ್ ಓದ್ ಮುಗಿಯೋವರೆಗೂ ನನ್ ಮದ್ವೆ ಪ್ರಶ್ನೆನೆ ಇಲ್ಲ. ತಗೋ, ಅವತ್ತು ನೀನು ಚಾಲೆಂಜ್ ಮಾಡಿದ ಹಾಗೆ ನಮ್ಮ ಅಣ್ಣನ ಮಗಳಿಗಿಂತ ರೂಪವಂತೆ ವಿದ್ಯಾವಂತೆ ಹುಡುಗಿನೇ ಸೆಲೆಕ್ಟ್ ಮಾಡಿದ್ಯ. ನನ್ನ ಮಗ ಅಂದ್ರೆ ನೀನೇ ಕಣೋ. ರಾಯ್ದೇ, ಮುಹೂರ್ತ ಮೀರ್ ಹೋಗ್ತಾ ಇದೆ, ಬೇಗ ಗಂಡು ಹೆಣ್ಣನ್ನು ಕರ್ಕೊಂಡು ಬನ್ನಿ. ನಾವು ರೆಡಿ. ತಾಳಿ ತಗೊಳ್ಳಿ. ಗಟ್ಟಿ ಮೇಡ, ಗಟ್ಟಿ ಮೇಡ. ಒಂದ್ ನಿಮಿಷ, ಒಂದ್ ನಿಮಿಷ. ಎಲ್ರು ತಾಳಿ ಕಟ್ಟುವಾಗ ಮೂರ್ ಸಲ ಗಂಟು ಹಾಕ್ತಾರೆ. ನನ್ನ ಅದೃಷ್ಟ ನೋಡಿ, ಮೂರನೇ ಸಲ ತಾಳಿ ಕಟ್ತಾ ಒಂಬತ್ ಗಂಟು ಹಾಕ್ತಿದ್ದೀನಿ. ಅಕ್ಕ, ನಿಮ್ ತಾಳಿ ತುಂಬಾ ಗಟ್ಟಿ. ಶ್ರೀಮತಿ ಕಲ್ಯಾಣ ಬೊಂಬಾಟ್. ನಮ್ಮ ಸಮಾಗಮ ತಂದೆ ರೋಮಾಂಚನ.